Samasta Sita Brahma Swarupa Ralli Ananta Pranamagalu Nagratnamo Hadida Hadinati Vanda Shabda Anagha Anna Shabda Bhasida Anagha Andre Endre Adu ಪಾಪವಿಲ್ಲದ ಅಗ ಅಗ ಅಂದ್ರೆ ಪಾಪ ಅನಗ ಅಂದ್ರೆ ಪಾಪವಿಲ್ಲದ ನಿನ್ನೆ ಸಿದ್ಧಾರೂಢರ ಒಂದು ಶ್ಲೋಕ ಹಾಕಿನ ಬ್ಯಾಕ್ಶಾಪ್ನಾಗ ನೋಡಿದ್ರೆ ಅದು ನೋಡಿಲ್ಲ ದೇವೋಹಂ ದೇಹವೇ ನಾನು ಅಂತಂದ್ರೆ ಒಂದು ಶ್ಲೋಕ ಅದು ಯಾರು ದೇಹವೇ ನಾನು ಅನ್ನಂತ ಭಾವ ತಾಳರ ಅವ್ರದ್ದು ಏನಂತಂದ್ರೆ ಒಂದು ಕೋಟಿ ಗೋವುಗಳನ್ನ ವಧೆ ಮಾಡಿದ ಪಾಪಿಷ್ಟ ಅಂತ ದೇಹಾತ್ಮ ಬುದ್ಧಿ ದೇಹ ಆತ್ಮ ಅಂದ್ರೆ ನಾನು ದೇಹವೇ ನಾನು ದೇಹಾತ್ಮ ಬುದ್ಧಿಜಂ ಪಾಪಂ ನತ ಗೋವತ್ ಕೋಟಿ ಒಂದು ಕೋಟಿ ಗೋವು ಮಾಡಿದ ಗೋವು ವಧೆ ಮಾಡಿದಂತ ಪಾಪ ಬರ್ತದಂತ ದೇಹ ಆತ್ಮ ಬುದ್ಧಿ ದೇಹಾತ್ಮ ಬುದ್ಧಿ ದೇಹವೇ ನಾನು ಅಂತ ಅನ್ಕೊಂಡ್ರೆ ಒಂದು ಕೋಟಿ ಆಕಳುಗಳನ್ನ ಕೊಲ್ಲಿದ ಪಾಪ ಬರ್ತದಂತೆ ಎಂತದ ಶ್ಲೋಕ ಕೊಟ್ಟರವ್ರು ಸಿದ್ಧಾರೂಢರು ಆತ್ಮಾಹಂ ಭುಜಂ ಬುದ್ಧಿ ನ ಭೂತೋ ನ ಭವಿಷ್ಯತಿ ಯಾರು ಆತ್ಮವೇ ನಾನು ಅಂತ ತಿಳ್ಕೊಂಡಿರ್ತಾರೋ ಅಂತವ್ರು ಈ ಭೂಮಿ ಮೇಲ ಮುಂದೆ ಮತ್ತೆ ಹುಟ್ಟಂಗಿಲ್ಲ ಹಿಂದೆ ಹುಟ್ಟಿಲ್ಲ ಅಂತ ಅಪರೂಪದ ಜೀವಿಗಳು ಆಗಿರ್ತಾರ ಮಹಾತ್ಮರಾಗಿರ್ತಾರ ಅಂತ ದೇಹಾತ್ಮ ಬುದ್ಧಿ ತಿಜಂ ಪಾಪಂ ನತ ಗೋವತ್ ಕೋಟಿ ಆತ್ಮಾಹಂಭುಜಂ ಬುದ್ಧಿ ನ ಭೂತೋ ನ ಭವಿಷ್ಯತಿ ಅಂತ ಸಿದ್ಧಾರೂಢರ ಶ್ಲೋಕ ಇದು ಯಾರು ಹೇಳಿದ್ರಪ್ಪ ನಮಗ ಅಂತಂದ್ರೆ ನಾನು ಮೊನ್ನೆ ಜೋಳ ತರ್ಲಕ್ ಹೋಗಿದ್ನಲ್ಲ ಆ ಜೋಳ ತರ್ಲಕ್ ಹೋದಾಗ ಅಲ್ಲಿ ಮಂಜುಳಾಪುರ ಅಂತ ಬರ್ತದ ಅಲ್ಲಿ ಮಂಜುಳಾಪುರ ಒಂದು ಕ್ಷೇತ್ರ ಅದು ಸಿದ್ಧಲಿಂಗೇಶ್ವರ ಮಹಾತ್ಮ ಕ್ಷೇತ್ರ ಅದವರು ಆ ಕ್ಷೇತ್ರ ಆ ದೇವಸ್ಥಾನದ ಧರ್ಮಾಧಿಕಾರಿಗಳು ಅವ್ರು ಸಿದ್ದಪ್ಪ ಗೌಡ್ರು ಅಂತೇಳಿ ಸಿದ್ದನ್ ಗೌಡ್ರು ಅಂತಾರ ಅವ್ರಿಗೆ ಸಿದ್ದನ್ ಗೌಡ್ರು ಬಹಳ ದೊಡ್ಡ ಗೌಡ್ರು ಗೌಡ್ರು ಸಂಪತ್ತಿನೊಳಗ್ನು ಗೌಡ್ರು ಜ್ಞಾನದೊಳಗ್ನು ಗೌಡ್ರು ಅವ್ರ ನಂಬರ್ನು ವಾಟ್ಸಪ್ನಾಗ ಹಾಕೀನಿ ಸಾಕಷ್ಟು ಆಧ್ಯಾತ್ಮಿಕ ಗ್ರಂಥಗಳನ್ನ ಬರೆದು ಪ್ರಿಂಟ್ ಮಾಡಿ ಫ್ರೀದಾಗ ಹಂಚಾರ ಎಲ್ಲರಿಗೆ ಫ್ರೀದಾಗ ಅಂತವ್ರು ಅವರು ಈ ಶ್ಲೋಕ ಹೇಳಿದ್ರು ಹಿಂಗೆ ಚರ್ಚೆ ಮಾಡ್ತಾ ಕೂತಿದ್ದೆವು ಹೋಗಿ ಚರ್ಚೆ ಮಾಡಾಗ ಸಿದ್ಧಾರೂಢರು ಈ ತರ ಒಂದು ಶ್ಲೋಕ ಹೇಳ್ಯಾರ ಅಂತ ಹೇಳಿದ್ರು ದೇಹಾತ್ಮ ಬುದ್ಧಿಜಂ ಪಾಪಂ ನತ ಗೋವತ್ ಕೋಟಿ ಆತ್ಮಾಹಂ ಭುಜಂ ಬುದ್ಧಿ ನ ಭೂತೋ ನ ಭವಿಷ್ಯತಿ ವಾಟ್ಸಪ್ನಾಗ ಹಾಕಿನಿ ಬರ್ಕೋರಿ ಒಂದ್ ಕಡೆ ಅದು ಎಲ್ಲರೆ ಒಂದ್ ನೋಟ್ಬುಕ್ನಾಗ ಮೇನ್ ನಿಮ್ ಡೈರಿ ಅಥವಾ ಅತ್ಯಂತ ಪ್ರಿಯವಾದ ಗ್ರಂಥಗಳಿರ್ತಾವಲ್ಲ ಆ ಗ್ರಂಥದ ಹಿಂದಿನ ಪುಟಗಳಲ್ಲಿ ಖಾಲಿ ಪೇಜ್ ಇರ್ತದ ಆ ಖಾಲಿ ಪೇಜ್ನಾಗ ಸುಮ್ಮ ಇಂತವ್ ಸಂಗ್ರಹ ಮಾಡ್ತಿರ್ಬೇಕು ಅಂತ
ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಬೇಲೆ ಒಂದ್ ಕೆಲ್ಸಕ್ಕೆ ಬರಲ ನೋಟ್ಬುಕ್ ನ್ಯಾಗ ಬರ್ಕೊಂಡ್ ಬಿಡೋದು, ಆಮೇಲೆ ಅದ್ ನೋಟ್ಬುಕ್ ರದ್ದಿಗೆ ಹೋಗ್ಬಿಡ್ತದ, ಅದ್ರ ಸಂಗತಿ ಸುದ್ದಿನೂ ಹೋಗ್ಬಿಡ್ತದ, ಹಂಗಾಗ ಚಲೋ ಪರ್ಮನೆಂಟ್ ಆಗಿರೋಂತ ರೆಕಾರ್ಡ್ಸ್ ನಾಗ ಬರ್ಕೊಳ್ಬೇಕು. ಸುಮ್ ಬರ್ಕೊಂಡ್ ಯಾವ್ದಾರ ರದ್ದಿ ಬೇಕಾದ ಬರ್ಕೊಂಡ್ಬಿಡು. ಹಲೋ, ಸ್ಟ್ಯಾಂಡರ್ಡ್ ಬುಕ್, ಸಂಗ್ರಹ ಯೋಗ್ಯ ಬುಕ್ ಏನಿರ್ತಾವ ಅಂತ ಬುಕ್ ನಾಗ ಲಾಸ್ಟ್ ಒಂದೆರಡು ಪೇಜ್ ಖಾಲಿ ಖಾಲಿ ಇರ್ತಾವ, ಫಸ್ಟ್ ಖಾಲಿ ಇರ್ತಾವ. ಆ ಗ್ರಂಥಗಳಲ್ಲಿ ಎಲ್ಲಿ ಖಾಲಿ ಆಗಿರ್ತೋ ಅಂತ ತುಂಬಿಸ್ಬೋದು. ಕಲ್ಯಾಣಪ್ಪ ಹೇಳಿ ಗುರುಗಳ, ರದ್ದಿ ಪೇಪರ್ ಅಲ್ಲ ಅಗದಿ ಚಲೋ ನೋಟ್ಬುಕ್ ತಂದ 100 ಗಂಟೆ ಖರ್ಚು ಮಾಡಿ ರೊಕ್ಕ ತಂದ ಖರ್ಚು ಮಾಡಿ ಬರ್ಕೊಂಡಿರ್ತಾರ ಒಬ್ಬೊಬ್ರ. ತಂದ ನೋಟ್ಬುಕ್ ಮಾಡಿ ಸಂಗ್ರಹ ಮಾಡಿದ್ರ ಅದು ಬಹಳ ಚಲೋ. 200 ಪೇಜಿಂದು ಅಂತ ನೋಟ್ಬುಕ್ ತಗೊಂಡು ಚಲೋ ಸಂಗ್ರಹ ಮಾಡಂತ ನೋಟ್ಬುಕ್ ನಾಗ ಬರ್ಕೊಂಡ್ರ ಚಲೋ. ಅದ್ ಬಿಟ್ಟು ಸುಮ್ನೆ ಒಂದಿಷ್ಟು ಎಂತವೋ ಪೇಪರ್ ಇಟ್ಟಿರ್ತಾರ ಅವ್ರ ಮನ್ಯಾಗ LKG UKG ಓದ ಹುಡುಗರ್ಗ ಈಚ ಇಟ್ಟಿರ್ತಾವಲ್ಲ ಅಂತ ಪೇಪರ್ ತೋರ್ಪುತ್ತಿರ್ತಾರ, ಬರೀರಿ ಬರೀರಿ ಅಂತಂದ್ರ ಅದ್ರಾಗ ಬರ್ದ್ ಬಿಟ್ಟಿರ್ತಾರ. ಬಹಳ ಕಡೆ ಹಿಂಗೆ ಪೆನ್ ಮೇಲೂ ಇಂಟ್ರೆಸ್ಟ್ ಇಲ್ಲ, ಕಾಗದ ಮೇಲೂ ಇಂಟ್ರೆಸ್ಟ್ ಇರಲ್ಲ, ನಾವ್ ಹೇಳಿದ ಒತ್ತಾಯ ಹೇಳ್ಕೊ ಅದೇನೋ ಬರ್ಕೊತ್ ಕೂತಿರ್ತಾರ. ಹಂಗಾಗಬಾರ್ದು. ಇದನ್ನ ಪ್ರತಿಯೊಂದು ಮಾತು ಜ್ಞಾನದ ವಿಷಯ ಇರ್ತದ. ಒಳ್ಳೆ ಪೆನ್ನು ಒಳ್ಳೆ ಪೇಪರು ಎಲ್ಲ ತಗೊಂಡ್ ಚಂದ ಸಂಗ್ರಹ ಮಾಡಿ ನಿಮ್ಗೆ ಉಪಯೋಗ ಆಗ್ತದೆ, ನಿಮ್ಗ್ ಬೇಕಾದಾಗ ಸಿಗ್ಬೇಕು. ಆ ರೀತಿ ಸಂಗ್ರಹ ಮಾಡ್ಬೇಕು. ದಿವ್ಯನ ಚೌಕ ಹೇಳಿದ್ರೆ ಕರೆಕ್ಟ್ ಬರ್ಕೊತಾನ ಅಂತ ಹೇಳಿ ಚಲೋ ಚಲೋ ಮಟೀರಿಯಲ್ ತಗೊಂಡು ಸಂಗ್ರಹ ಮಾಡ್ಬೇಕು, ಬಹಳ ಇಂಪಾರ್ಟೆಂಟ್. ಬಹಳ ಪೇಪರ್ಸ್ ಬರ್ದಿನಿ, ಬಹಳ ಪೇಪರ್ ಲೂಸ್ ಪೇಪರ್ ಗಳು ಬರ್ದು ಅವು ಎಷ್ಟ ಗೋಣಿ ಚೀಲ ತುಂಬಿಸಿ ತುಂಬಿಸಿ ಇಟ್ಟಾರ, ಒಂದ್ 8 ಚೀಲ ಇರ್ಬೋದು. ಬರ್ದೇ ಬರ್ದಿತ್ತು ಬರ್ದೇ ಬರ್ದು ಅವ್ ಯಾವ ಪೇಪರ್ ಏನ್ ಬರ್ದಿನಿ ಅಂತ ಗೊತ್ತೇ ಆಗಲ್ಲ, ಈಗ ಹಂಗಾಗ್ಬಿಟ್ಟವು. ಅದಕ್ಕೆ ಚಲೋ ನೋಟ್ಬುಕ್ ತಗೊಂಡು ಈಗ ಬರ್ದಿಟ್ಬಿಟ್ಟಿವಿ, ಸಿಸ್ಟಮೆಟಿಕ್ ಆಗ್ಯದ ವರ್ಕ್ ನಮ್ಗೆ. ಶ್ರೀಮನ್ ನಿಜಗುಣ ಬೋಧಾಮೃತ, ಶ್ರೀಮನ್ ನಿಜಗುಣ ಬೋಧಾಮೃತ ಡಾಕ್ಟರ್ PM ಸಿದ್ದಯ್ಯನವರ ಕೃತಿ. ಸತಿ ಸುಧಾದಿಗಳು ಅನಿತ್ಯವೆಂದು ತಿಳಿ ಅದೇ ಚಂದ. 77ನೇ ವಿಷಯಾಂಕ ಒಂದು ಹಾಸ್ಪಿಟಲ್ ಮುಂದಿಂದ ನಾವು ಬರ್ತೀವಿ. ಮೇನ್ ಗೌರ್ಮೆಂಟ್ ಹಾಸ್ಪಿಟಲ್ ಅದು ನಮ್ಮಲ್ಲಿ ರಿಮ್ಸ್, ರಾಯಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಹೋಗುವಾಗ ಬರುವಾಗ ಸ್ವಲ್ಪ ಅಲ್ಲಿ ನೋಡ್ತಿರ್ತೀವಿ, ಯಾರೇ ಬಹಳ ಓಲ್ಡ್ ಏಜ್ ಮುದುಕರಿದ್ರು, ಕೈಯಾಗ ಬಡಿಗೆ ಅದು ಏನು ಇದ್ದಿದ್ದಿಲ್ಲ, ಯಾರು ಅವ್ರ ಜೊತೆ ಇರ್ಲಿಲ್ಲ, ಅಸಹಾಯಕರಿದ್ರಂದ್ರ ನಾವೇನ್ ಮಾಡ್ತೀವಿ, ಮಾತಾಡಿಸ್ತೀವಿ ಅವ್ರಿಗೆ, ಯಾಕಪ್ಪ ಯಾರ ಜೊತೆಗಿಲ್ಲೇನು ಒಬ್ರೇ ಬಂದಿರಿ. ಹಂಗ್ ಮಾತಾಡ್ಸಾಗ ಅವ್ರು ಸಿಕ್ಕ್ರದ್ ಬಂದ್ರ ಅವ್ರು ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಅವ್ರ ಮನೆಯಲ್ಲಿ ಅದ ಒಯ್ದು ಬಿಟ್ಟು ಬಂದು ನಾವು ಮನೆಗೆ ಬತ್ತು. ಇದು ನಾವು ಮಾಡೋ ಕೆಲ್ಸ, ಹಾಸ್ಪಿಟಲ್ ಪೇಷಂಟ್ಸ್ ಗೆ ಕೊಡೋದು ಒಂದು ಸರ್ವಿಸ್. ನಾವು ಜನರಲ್ ಆಲ್ಮೋಸ್ಟ್ ಎಲ್ಲರೂ ಜೋಡ್ ಜೋಡಾಗಿ ಬರ್ತಿರ್ತಾರ, ಒಮ್ಮ ಒಬ್ಬೊಬ್ರು ಸಿಂಗಲ್ ಬಂದಿರ್ತಾರ. ಸ್ವಲ್ಪ ಬಿಸಿಲೊಳಗ ಆಟೋ ರಿಕ್ಷಾ ಸಿಗ್ತಿರಲ್ಲ, ಅಲ್ಲಿ ರೋಡ್ ಸ್ವಲ್ಪ ಟ್ರಾಫಿಕ್ ಕಡಿಮೆ ಅದ, ಅಲ್ಲಿ ನೆರಳು ಸಹಿತ ಇಲ್ಲ.
ಆ ಹಾಸ್ಪಿಟಲ್ ಮುಂದ ಒಂದು ಸ್ಟಾಪ್ ಸಹಿತ ಇಲ್ಲ, ಆ ಪೇಷಂಟ್ಸ್ ಗೆ ಕುಂದಿರ್ಲಕ್ಕ ಮೇನ್ ರೋಡ್ ಸಿಟಿ ಬಸ್ ಸ್ಟಾಪ್ ಸಹಿತ ಇಲ್ಲ. ಅದಕ್ಕೆ ಇದಕ್ಕೆ ರಾಯಚೂರು ಅಂತಾರೆ. ರಿಮ್ಸ್ ಹಾಸ್ಪಿಟಲ್ ಇಂದ ಮೇನ್ ರೋಡ್ ಗೆ ಬಂದು ಸಿಟಿ ಬಸ್ ಕೂಡಬೇಕಾದ್ರೆ ಆ ಪೇಷಂಟ್ಸ್ ಗೆ ಸ್ಟಾಪು ಇಲ್ಲ, ಏನಿಲ್ಲ, ನಿಗಿ 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 ಬಿಸಿಲು ಕಣ್ಣಿಗೆ ಕಂಡ್ರಂತಂದ್ರ ನಾವು ಸ್ವಲ್ಪ ಸಾಧ್ಯ ಆದಷ್ಟು ಸೇವೆ ಮಾಡ್ಲಿಕ್ಕೆ ಹೇಳ್ತೇವೆ. ಅಂತದ್ರಾಗ ಒಬ್ರು ಸಿಕ್ರು, ಗೌಡ್ರು, ದೊಡ್ಡ ಗೌಡ್ರು, ಗೂಗಲ್ ಗೌಡ್ರು ಅಂತ, ಬಸವರಾಜಪ್ಪ ಗೌಡ್ರು ಅಂತೇಳಿ. ಅವರು ಸಿಂಗಲ್ ನಿಂತು ಬಿಟ್ರ ಬಿಸಿಲಾಗ ನಡಗ್ಲಕತ್ತಾರ, ಬಿಸಿಲಾಗ ನಡಗ್ಲಕತ್ತಾರ, ಚಳಿಯಾಗ ನಡೋದಂಗ ಒಂದ್ ಸ್ವಲ್ಪ ನಡಗ್ಲಕತ್ತಾರ. ಹುಡುಗಿ ಅದು ಏನು ತಂದೆ ಇಲ್ಲ, ಜೊತೆ ಯಾರಿಲ್ಲ, 85-90 ವಯಸ್ಸವ್ರಿಗೆ ಬಡಗಿ ಜೊತೆಗಿಲ್ಲ, ಜೊತೆಗೆ ಯಾರು ಮನುಷ್ಯರು ಇಲ್ಲ. ಕೂಡ್ರಿ ಕೂಡ್ರಿ ಗಾಡಿ ಮೇಲೆ ಕುಂದಿರ್ಸ್ಕೊಂಡು, ಗೂಗಲ್ ಅಂತಂದ್ರೆ ಈ ಗೂಗಲ್ ಅಲ್ಲ, ಅದು ಹಳ್ಳಿ ಒಂದು ಗೂಗಲ್ ಅಂತ, ಕೃಷ್ಣಾ ನದಿ ದಂಡಿಗೆ ಒಂದು ಹಳ್ಳಿ, ಅದು ದೊಡ್ಡ ಸುಕ್ಷೇತ್ರ, ಅಲ್ಲಮ ಪ್ರಭುದೇವರ ತಪಸ್ಸು ಮಾಡಿದ ಗುಹೆ ಅದ ಗೂಗಲ್ ಒಳಗ. ಆ ಗುಹೆ ಬಹಳ ಕ್ಷೇತ್ರ, ಈ ಭಾಗದ ಒಂದು ದೊಡ್ಡ ಅತಿ ಮುಖ್ಯ ಕ್ಷೇತ್ರ ಗೂಗಲ್ ಅಂತೇಳಿ. ಆ ಗೂಗಲ್ ಸುತ್ತಮುತ್ತ ಏನ್ 500 ಎಕರೆ ಜಮೀನ್ ಅದ, ಅದೆಲ್ಲ ಈ ಗೌಡ್ರದೆ ಅಂತ ಗೌಡ್ರವರು ಸಿಕ್ರು. ಕೂಡ್ರಿ ಕೂಡ್ರಿ ಅಂತಂದ್ರ ಸಿಕ್ಕ ಬಾ ಅಂತೇಳಿ ಕುಂತ್ರು ಗಾಡಿ ಮೇಲ. ಅವ್ರಿಗೆ ಮನೆಗೆ ಕರ್ಕೊಂಡು ಹೋಗಿ, ನನ್ನ ಮನಿ ಕಡು, ಅವ್ರ ಮನಿ ಕಡು, ಇಲ್ಲೇ ಹೋಗಿ ಕೂತೇವು. ಹೋಗಿ ಕೂತ ಮೇಲ ಅವರು ಅಂದಿನ ಎಷ್ಟೊತ್ತ ಅವ್ರ ಹತ್ರ ಕೂತೀನಿ ಅಷ್ಟೊತ್ತ ಅವರು ಲಿಂಗೈಕ್ಯರಾದ ಪತ್ನಿಯ ನೆನಪನ್ನೇ ತೆಗೆದು ಮಾತಾಡೋದು. 10-15 ವರ್ಷ ಆಗ್ಯದೋ, ಒಂದು 20 ವರ್ಷ ಏನ ಡೇಟ್ ಹೇಳಿದ್ರು, ಅದು ಒಂದೇ ತಲೆ ಇಟ್ಕೊಂಡು. ಉಳಿದ ಸುದ್ದಿಗಳು ಯಾವೂ ಇಲ್ಲ ಅಲ್ಲಿ. ನನ್ನ ನೆಂಟಿ ಹಂಗಿದ್ಳು, ನನ್ನ ನೆಂಟಿ ಹಿಂಗಿದ್ಳು, ಹಂಗ ಒಳ್ಳೆ ದೊಡ್ಡದೊಂದು ಏನೋ ಚರಿತ್ರೆ ಟೈಪ್ ಅದು ತಲೆ ಇಟ್ಕೊಂಡು ಮಾತಾಡಿದ್ದೇ ಮಾತಾಡಿದ್ ಅವ್ರದೇ ನೆನ್ಸೋದು, ಅದು ಅವ್ರನ್ನೇ ನೆನೆಸಿ ನೆನೆಸಿ ಮುಖ ಎಲ್ಲ ಕಿವುಚ್ಕೊಂಡು. ಇವು ಏನಾಗ್ತದೆ ಗೊತ್ತಾ, ಇಲ್ಲಿ ಏನ್ ಹೇಳ, ಸತಿ ಸುತಾದಿಗಳು ಅನಿತ್ಯವೆಂದು ತಿಳಿ ಅಂದ್ರ ಜನ್ಮಕ್ಕೆ ಏನಾಗ್ತದ, ನೀವು ನಿತ್ಯ ಅಂತ ಹಿಂಗ ಏನಾರ ತಿಳ್ಕೊಂಡ್ರಿ ಅಂತಂದ್ರೆ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳು ಇವುಗಳನ್ನ ನಿತ್ಯ ಅಂತ ತಿಳ್ಕೊಂಡ್ರೆ ಯಾರಿಗೆ ತೊಂದರೆ ಆಗ್ತದದು? ಮನಸ್ಸಿನೊಳಗಿಂದು ಹೋಗಂಗೆ ಇಲ್ಲ ಅವ್ರದ ನೆನಪು, ಅದ ಹಂಗೆ ಫಿಕ್ಸ್ ಕುತ್ತಬಿಡ್ತದ. ಬಹಳ ಮಂದಿ ಅದಾರ, ಒಂದು 3 ಮಕ್ಕಳದಾಗ ಒಂದು ಮಗು ಹೋಗ್ಯದ, ಅದ್ರ ಸಲುವಾಗಿ 2 ಮಕ್ಕಳಿಗೆ ನೆಗ್ಲೆಕ್ಟ್ ಮಾಡಷ್ಟು ಆರೋಗ್ಯ ಕೆಡಿಸ್ಕೊಂಡ್ಬಿಡದು. ಏನು ಮಾಡ್ಲಿಕ್ಕಾಗಲಾರ್ದಂಗ ತಲೆಗ ಅದನ್ನೇ ಇಟ್ಕೊಂಡು ಕುಂದ್ರ ಹಿಂಗೆಲ್ಲ ಏನೇನೋ ಮಾಡ್ತಿರ್ತಾರ ತಲೆಯಾಗ, ಮನಸ್ಸಿನಾಗ ಬರೀ ಇಂಥವ್ ತುಂಬಿಕೊಂಡು ತಿಂದಲ್ಲ ಕರಗಲ್ಲ, ಮಕ್ಕಳು ನಿದ್ದೆ ಎತ್ತಾರ, ಊಟನೇ ಹೋಗಲ್ಲ, ಈ ರೀತಿ ಆಗಿ ಕೂತ್ ಬಿಡ್ತಾರ. ಎದಕ್ ಹಿಂಗಾಗ್ತಾರ ಅಂತಂದ್ರೆ ಸತಿ ಸುತಾದಿಗಳು ಏನಿದು ಲೌಕಿಕ ಸಂಬಂಧ ಏನದಲ್ಲ ಇದು ನಿತ್ಯ ಅಂತ ತಿಳ್ಕೊಂಡವ್ರ ಅಡವರ್ ಹಿಂಗಾತ. ನಾವ್ಯಾರು ಜೋಡಾಗಿ ಬಂದಿಲ್ಲ, ಜೋಡಾಗಿ ಹೋಗಲ್ಲ, ಪರ್ಮನೆಂಟ್ ರಿಲೇಷನ್ ಅಲ್ಲವೇ ಅಲ್ಲ. ಸಿರಿ ಎಂಬುದು ಸಂತೆಯ ಮಂದಿ, ಮತ್ತೆ ಸಂಪತ್ತು ಸಂತಿಗೆ ಬಂದು ಮಂದಿ ಇದ್ದಂಗೆ, ಯಾವಾಗ ಬರ್ತದ ಯಾವಾಗ ಬರ್ತದ ಗೊತ್ತಾಗಲ್ಲ. ಇವು ಸಂಬಂಧಗಳು ಹೆಂಗದವಪ್ಪ ಅಂದ್ರೆ ಗಾಳಿಗಿಟ್ಟ ದೀಪಗಳು ಅಂತ ಹೇಳ್ತಾರೆ ಬಸವಣ್ಣ. ಸಂಸಾರವೆಂಬುದು ಗಾಳಿಗಿಟ್ಟ ದೀಪ ಕಾಣಿರೋ, ಸಿರಿ ಎಂಬುದು ಸಂತೆಯ ಮಂದಿ ಕಾಣಿರೋ. ಗಾಳಿಗಿಟ್ಟ ದೀಪ, ಯಾವ ದೀಪ ಯಾವಾಗ ಆಗ್ತದ ಯಾವನಿಗೆ ಗೊತ್ತು? ಗಾಳಿಗಿಟ್ಟ ದೀಪ ಅದು ಮಂಗೆ ಉರಿಲಿಕ್ಕೆತ್ತದ ಉರಿಲಿಕ್ಕೆತ್ತದ, ಅವ್ರದ ಆಯುಷ್ಯ ಮುಗೀತ ಅಂದ್ರೆ ಅವ್ರು ಬೆಳಗ್ಗೆ ಹೋಗ್ಬಿಡ್ತಾವ. ಅವ್ ಹೋಗುನ ಅವ್ರದೇ ಮನಸ್ಸಿನಾಗ ಇಟ್ಕೊಂಡು ಕೂತ್ರ ಅದು ಅಜ್ಞಾನ, ಅದು ಚಂದ ಅಲ್ಲದು. ಅದಕ್ಕ ಇವೆಲ್ಲ ಸತಿ ಸುತಾದಿಗಳು ಅನಿತ್ಯವೆಂದು ತಿಳಿ. ಈ ಲೌಕಿಕ ಸಂಬಂಧ ಅನಿತ್ಯ ಅಂತ ಯಾರು ತಿಳ್ಕೊತಾರ ಅವರು ಬದುಕು ಚಂದ ಆಗ್ತದ, ಆರಾಮಿರ್ತದೆ, ಸಂತೋಷವಾಗಿ ಸ್ವಾಗತ ಮಾಡೋದು. ಅವ್ರಿಗೆ ಕಳಿಸಿ ಬಂದ ಮೇಲೆ
ಒಂದು ದಿನ ಅಂತ ಮಾಡ್ತಾರ, ಅವತ್ತಿಂದ ನಾಲ್ಕು ದಿವಸ ಐದು ದಿವಸ ಒಂಬತ್ತು ದಿವಸ ಯಾವಾಗ ಮಾಡ್ತಾರ, ಆಯ್ತು ಅದಾದ ಮೇಲೆ ಮುಗಿತು, ಅದ್ ದಟ್ ಈಸ್ ಎಂಡ್ ಆಫ್ ಮೆಮೊರಿ. ಆಮೇಲೆ ಮತ್ತ ಅದನ್ನ ನೆನೆಸ್ಲಕ್ ಹೋಗ್ಬಾರ್ದು. ಆ ರೀತಿ ಇದ್ರೆ ಚಂದ ಇರ್ತದ ಬದುಕು. ಅದನ್ ಬಿಟ್ಟು ಅದನ್ ನೆನೆಸದಂತಂದ್ರ ಅವರ ಉಪಕಾರಗಳನ್ನ ಸ್ಮರಿಸೋದು ಬೇರೆ, ಅವ್ರನ್ನ ನೆನೆಸ್ಕೋತ ತಿಂದ ಅನ್ನ ಕರಗ್ಲಾರ್ದಂಗ ಮಕ್ಕೊಂಡ ನಿದ್ದೆ ಹತ್ತಲಾರ್ದಂಗ ಮಾಡ್ಕೊಂಡು ಕೂತ್ರೆ ಅದ ಅಜ್ಞಾನ, ಅವಿವೇಕ. ಯಾವಾಗ ನೆನ್ಪಿಟ್ಕೋಬೇಕು ಯಾವಾಗ ನೆನ್ಪಿಟ್ಕೋಬಾರ್ದು ಅನ್ನೋದು ಗೊತ್ತಿಲ್ಲ. ಅದಕ್ಕ ಈ ರೀತಿ ಸಮಸ್ಯೆ. ಅದಕ್ಕೆ ಆ ಎಕ್ಸ್ಪೈರ್ ಆದಂತ ಸಂಬಂಧಿಕರನ್ನ ಬಹಳ ನೆನೆಸಿ ನೆನೆಸಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಅಜ್ಞಾನ. ಹಂಗ ಆಗ್ಬಾರ್ದು. ಯಾರೇ ಇರಲಿ ಅವು ನೆನೆಸೋದು ಬಹಳ ಒಂದು ಏನಾಗ್ತದ ಅಂತಂದ್ರೆ ಅವ್ರ ಆರೋಗ್ಯನೇ ಹಾಳಾಗ್ತದೆ, ಅವ್ರ ಮನಸ್ಸೇ ಹಾಳಾಗ್ತದೆ. ಏಜ್ ಇನ್ನೊಂದು ಹತ್ತು ವರ್ಷ ಬದುಕವ್ರು ಹೀಗೆ ಸಾಯ್ಲಕ್ ತಯಾರಾಗ್ಬಿಡ್ತಾರೆ ತಲೆ ಕೆಡಿಸ್ಕೊಂಡು. ಹಂಗ ಆಗ್ಬಾರ್ದು. ಅದಕ್ಕೆ ಹೆಂಡತಿ ಅಥವಾ ಗಂಡ ಇವು ಏನದವ, ಗಂಡತಿ ಅಲ್ಲಿ ಬರ್ದಿರ್ತೀವಿ ಅಲ್ಲಿ ಹೆಂಡತಿ ಅಂತ ಬರ್ಕೋಬೇಕು. ಬರೇ ಇಲ್ಲೇನದ ಇದು ಪುರುಷ ಪ್ರಧಾನ ಸಾಹಿತ್ಯ ಇರ್ತದ. ಹೆಂಡತಿ ಬಗ್ಗೆ ಮಾತಾಡೋನ ಗಂಡನ ಬಗ್ಗೆ ಏನು ಹೇಳಿಲ್ಲ ಅಂತ ಹೇಳಿ ಗಂಡದ್ಯಾರು ಸುಮ್ಮನೆ ಇರೋದಿಲ್ಲ. ಗಂಡನ ಬಗ್ಗೆ ಹೇಳ್ಯಾರ ಹೆಂಡತಿ, ಅದ್ ಗಂಡ ಹೆಂಡತಿ ಎರಡು ಜೊತೆ ಜೊತೆಯಾಗಿ ಬರೋ ಶಬ್ದ ಅದಾವು. ಗಂಡ ಅಥವಾ ಹೆಂಡತಿ, ಪುತ್ರ ಅಥವಾ ಪುತ್ರಿ, ಬಂಧುಗಳು ಮುಂತಾದವರಲ್ಲಿ ಪ್ರೇಮವಿರಲಿ, ಆದರೆ ಅವರಲ್ಲಿ ನಿತ್ಯ ಹಾಗೂ ಸುಖ ಬುದ್ಧಿ ಮಾಡಬಾರದು. ನಿತ್ಯ ಹಾಗೂ ಸುಖ ಬುದ್ಧಿ ಮಾಡಬಾರದು. ನಿತ್ಯ ಅಂತ ಪರ್ಮನೆಂಟ್ ಆಗಿ ತಿಳ್ಕೋಬಾರದು. ನನ್ನ ಜನ್ಮಕ್ಕೆ ಏನಾರ ಸುಖ ಆದ ಅಂದ್ರೆ ಅವ್ರಲಿಂದ ನನಗೆ ಸುಖ ಆದಂತ ಈ ರೀತಿ ತಿಳ್ಕೋಬಾರ್ದು. ನಿಮ್ಗೆ ಏನೇ ಸುಖ ಅದಂದ್ರೆ ಅದು ನಿಮ್ಮ ಆತ್ಮದಿಂದಲೇ ನಿಮಗೆ ಸುಖ ಆಗಿರ್ತದೆ ಹೊರತು ಹೊರಗಿನ ಯಾವ ವಸ್ತುಗಳಿಂದಲೂ ನಿಮಗೆ ಸುಖ ಆಗಿರಂಗಿಲ್ಲ. ಅವೆಲ್ಲ ಒಂದು ವಿಧಾನ, ಜೀವನ ವಿಧಾನಗಳು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನನ್ನವರೆಂಬ ಮೋಹ ಜಾಲದಲ್ಲಿ ಸಿಲುಕಬಾರದು. ಅದರೊಳಗ ನಾವು ಸಿಲುಕಬಾರ್ದು. ನನ್ನವರೆಂಬ ಮೋಹ ಜಾಲದಲ್ಲಿ ಸಿಲುಕಬಾರದು. ಅವರು ರೈಲ್ವೆ ಪ್ರಯಾಣದಲ್ಲಿ ಸಿಗುವ ಅಲ್ಪ ಕಾಲದ ಪ್ರಯಾಣಿಕರೆಂದು ತಿಳಿಯಬೇಕು. ನೋಡ್ರಿ ಹೆಂಗ ಬಸ್ಸಿನಾಗೋ ರೈಲ್ವೆದಾಗೋ ಕೋ ಪ್ಯಾಸೆಂಜರ್ಸ್ ಅಂತ ತಿಳ್ಕೋಬೇಕು. ಅವರನ್ನ ನಾವು ಪರ್ಮನೆಂಟ್ ಆಗಿ ಕಡಿದಾನ ನಮ್ ಜೊತೆಗೆ ಇರ್ತಾರಂತಲ್ಲ, ನಿಮ್ ಬಗ್ಲಾಗ ಬಸ್ನಾಗ ಸೀಟ್ನಾಗ ಕೂತಿರ್ತಾರಲ್ಲ ರೈಲ್ವೆದಾಗ ಮತ್ತ ಬಸ್ಸಿನಾಗ ಜೊತೆ ಕೂತಿರ್ತಾರಲ್ಲ, ಆ ರೀತಿ ಕೋ ಪ್ಯಾಸೆಂಜರ್ಸ್ ಅಂತ ತಿಳ್ಕೋಬೇಕು. ಅವ್ರಿಗೇನಾರ ಅವ್ರ ಸ್ಟೇಜ್ ಬತ್ತ ಅಂದ್ರೆ ತೆಳಗ್ ಇಳಿತಿರ್ತಾರ, ಏ ನಮ್ಮೂರಿಗೆ ಹೋಗಮ್ ನಡ್ರಿ ಅಂತ ನೀವು ಕರೀರಿ ನೋಡಂ ಬರ್ತಾರೆ ಅನ್ನೋರು, ಏ ಇಲ್ರಿ ನಮ್ ಸ್ಟೇಜ್ ಇಲ್ಲದ ನಾವು. ಹಿಂಗ ಪ್ರತಿಯೊಬ್ಬರದ್ದು ಅವ್ರವ್ರ ಊರ್ಗಳು ಬೇರೆನೆ ಅದಾವ, ಅವ್ರವ್ರ ಸ್ಟೇಜ್ಗಳು ಬೇರೆನೆ ಅದಾವ. ಅವ್ರ ಸ್ಟೇಜ್ ಬಂದಾಗ ಅವ್ರು ಇಳಿದು ಹೋಗ್ಬಿಡ್ತಾರ, ಅವ್ರ ಇಳಿದೋಗುನ ಅವ್ರ ಜೊತೆಗೆ ಅಳದಿರ್ತದ ಕೂತು. ಯಾರ ಸ್ಟೇಜ್ ಯಾವಾಗ ಇರ್ತದ ಜೊತೆಗೆ ಇರೋ ತನಕ ಸರಿ, ಅವ್ರ ಜೊತೆ ಯಾವಾಗ ಮುಗಿತದೋ ಗೊತ್ತಿಲ್ಲ. ಆ ಗೊತ್ತಿಲ್ಲದಕ್ಕ ನಾವೇನ್ ಮಾಡ್ಬೇಕು, ಯಾವಾಗ ಬೇಕಾವ ಸ್ಟೇಜ್ ಬರ್ತಿರ್ತ, ಯಾವಾಗ ಬೇಕಾವಾಗ ಇಳಿತಿರ್ತಾರ, ಯಾವಾಗ ಬೇಕಾವಾಗ ಏರ್ತಿರ್ತಾರ. ಏರೋರ್ ಸಂಗಟ ಇಳೋರ್ ಸಂಗಟ ಕೂಡಿ ನಾವು ನಕ್ಕೋತ ಅಳ್ಕೋತ ಕೂತ್ರ ಅದು ಅಜ್ಞಾನ. ಅವ್ರವ್ರ ಟೈಮ್ ಬಂದಾಗ ಬರ್ತಿರ್ತಾರ, ಅವ್ರವ್ರ ಟೈಮ್ ಮುಗಿದಾಗ ಹೋಗ್ತಿರ್ತಾರ. ಈ ರೀತಿ ಮನಸ್ಸು ಫ್ರೀ ಇರ್ಬೇಕು. ಆ ಅಜ್ಜಗ ಬಡಿಗೆ ಯಾಕೆ ಕೊಟ್ಟಿಲ್ಲಪ್ಪ ಒಬ್ಬನಿಗೆ ಕಳಿಸಿರಿ ಅಂತ ಕೇಳಿದ್ರೆ ಅವ್ರ ಮೊಮ್ಮಗ ಹೇಳ್ತಾನೆ ಎಷ್ಟು ಚಂದ ಹೇಳ್ತಾನ, ಅವ ಅಜ್ಜ ಬಡಿಗೆ ಹೇಳ್ಬೇಕ ಅಲ್ಲಿ ಬಿಟ್ಟು ಬರ್ತಾನ್ರಿ, ಅದ್ರ ಸಲುವಾಗಿ ಬಡಿಗೆ ಬ್ಯಾಡ ಮನೆಗೆ ಇಟ್ಟು ನೀ ಹೋಗಂತ ಕಳ್ಸಣ. ಹ್ಮ್ ಇದು ನೋಡ್ರಿ ಹೆಂಗ ಬಡಿಗೆ ಎಲ್ಲಿ ಹಾಕ್ ಬಿಡಲ್ಲ, ಅಜ್ಜನ್ಕಿಂತ ಬಡಿಗೆನೇ ಮುಖ್ಯ ಆಗ್ಬಿಟ್ಟದ ಮೊಮ್ಮಗನಿಗೆ. ಹ ಹಿಂಗಾಗಿ ನಾನೇ ಇಸ್ಕೊಂಡು ಕಳ್ಸೀನ್ರಿ ಬಡಿಗೆ ಕೊಟ್ಟಿಲ್ಲ ಅಮ್ಮ. ಎಲ್ಲಿ ಬೇಕಲ್ಲ ಅದ್ರ ಉಪಯೋಗ ಏನ್ ಹಂಗ ಮಾಡಿದ್ರ. ಹ ಹಿಂಗಿರ್ತಾವ ಇವು ಸಂಬಂಧಗಳಲ್ಲಿ ಕಾಳಜಿ. ಅಟ್ ಲೀಸ್ಟ್ ಒಬ್ಬರು ಮನುಷ್ಯರೇ ಜೊತೆಗೆ ಬರ್ಬೇಕು, ಇಲ್ಲ ಬಡಿಗೆಯರೇ ಕೊಟ್ಟು ಕಳ್ಸ್ಬೇಕು, ಇಲ್ಲ ಒಂದ್ ಏನಾರ ಅವ್ರಿಗೆ ವ್ಯವಸ್ಥೆ ಮಾಡಿರ್ಬೇಕು. ಒಬ್ರೊಬ್ರಿಗೆ ಅಡ್ಡಾಡ್ಲಕ್ಕ ಒಟ್ಟ ಬಿಡಬಾರ್ದು ವಯಸ್ಸಾದವ್ರಿಗೆ.
ಎಲ್ಲ ಎಕ್ಸಾಂಪಲ್ ಯಾಕೆ ಹೇಳ್ತಿರ್ತೀವಿ ಅಂತಂದ್ರ, ಜೀವನ ಬಹಳ ಮುಖ್ಯ ಅದ. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರ ಸರ್ವಿಸ್ ಮಾಡೋದು ಬಹಳ ಕಷ್ಟ ಅದ. ಈ ವೈದ್ಯಕೀಯ ವೃತ್ತಿ ಏನಾಗ್ಬಿಟ್ಟದ, ಸೇವಾ ವೃತ್ತಿ ಆಗಿ ಉಳಿದಿಲ್ಲ. ಅದು ಸಣ್ಣದೊಂದು ಸಮಸ್ಯೆ ಆಯ್ತಂದ್ರು ಆ ಡಾಕ್ಟರ್ಗಳ ಮನೆಯಾಗ ಏನೇನ್ ಖರ್ಚಿನ ದೊಡ್ಡ ಸಮಸ್ಯೆ ಬಂದಿರ್ತಾವ ಅವೆಲ್ಲ ಒಂದ್ ಸಣ್ಣ ಪೇಷಂಟ್ ಮೇಲೆ ಗಳಿಸ್ಬಿಡ್ತಾರ. ಅಷ್ಟು ದುಡ್ಡಿನ ಹಪಹಪಿ ವೈದ್ಯಕೀಯ ಕ್ಷೇತ್ರದೊಳಗ. ಸರ್ಕಾರಿ ದವಾಖಾನೆ ಕೆಲಸ ಮಾಡಿದ್ರು ಪ್ರೈವೇಟ್ ಕೆಲಸ ಮಾಡಿ ಹಗಲು ರಾತ್ರಿ ಕೋಟಿ ಗಟ್ಲೆ ಗಳಿಸಿರ್ತಾರ. ಆಮೇಲೆ ಒಬ್ಬರು ಬರ್ತಾರ ನೋಡ್ರಿ, ಇನ್ಕಮ್ ಟ್ಯಾಕ್ಸ್ ನವ್ರು ಬಂದು ಕೋಟಿ ಗಟ್ಲೆ ಗಳಿಸಿದ್ದೆಲ್ಲ ಒಂದಿನ ಎತ್ಕೊಂಡು ಹೋಗ್ಬಿಡ್ತಾರ. ಇವೆಲ್ಲ ಇಂಥದ್ದೇನು ಇಂಥ ಕೆಟ್ಟ ಆಸೆಗಳಿಗೆ ಬಲಿಯಾಗಿ ವಿಪರೀತ ದುಡಿದು ವಿಪರೀತ ಗಳಿಸಿಬಿಟ್ಟಿರ್ತಾರ. ಆಮೇಲೆ ಅದು ಎಲ್ಲ ರೊಕ್ಕ ಸರ್ಕಾರದ ಗೌರ್ಮೆಂಟ್ ನವ್ರು ಬಂದು ಎತ್ಕೊಂಡು ಹೋದ್ನಾಗ ಅವಾಗ ಮತ್ತ ಏನಾಗ್ಬಿಡ್ತದ, ಮತ್ತೆ ನಾರ್ಮಲ್ ಬಂದ್ಬಿಡ್ತಾರ. ಯಾವ್ದೇ ಅಲ್ಲಿ ಅತಿ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯಾವ್ದನ್ನು ಅತಿ ಪರ್ಮನೆಂಟ್ ಅಂತ ತಿಳ್ಕೋಬಾರ್ದು. ಮತ್ತೆ ಕೋ ಪ್ಯಾಸೆಂಜರ್ಸ್ ಅಂತ ತಿಳ್ಕೋಬೇಕು. ಋಣಾನುಬಂಧದಂತೆ ಜೀವನ ಪ್ರಯಾಣ ಕಾಲದಲ್ಲಿ ದೊರೆಯುವರು. ನಮ್ಮ ಋಣ ಅವ್ರ ಜೊತೆಗೆ ಎಷ್ಟ್ ದಿವಸ ಇರ್ತದ ಅಷ್ಟು ದಿವಸ. ಋಣಾನುಬಂಧದಂತೆ ಜೀವನ ಪ್ರಯಾಣ ಕಾಲದಲ್ಲಿ ದೊರೆಯುವರು. ಒಬ್ರಿಗೊಬ್ರು ಒಂದು ಋಣ. ಈಗ ನಾವು ನೀವು ಎಲ್ಲ ಸೇರಿದ್ದೀನಿ ಒಂದು ಋಣ ಇದು. ಋಣ ಇರೋ ತನಕ ನಾವು ನೀವು ಎಲ್ಲೋ ಒಂದ್ ಕಡೆ ಇಬ್ರು ಸೇರಿ ಒಬ್ರಿಗೊಬ್ರು ಸೇವೆ ಮಾಡಿರ್ತೀವಿ. ಹಿಂದಿನ ಜನ್ಮದಾಗ ಒಬ್ರಿಗೊಬ್ರು ಸೇರಿರ್ತೀವಿ, ಒಂದೇ ಕಡೆ ಇರ್ತೀವಿ. ಒಂದಿಟ್ಟು ಪುಣ್ಯದ ಕೆಲಸ ನಿಮ್ಮಿಂದ ನಮಗಾಗಿರ್ತದ, ನಮ್ಮಿಂದ ನಿಮಗಾಗಿರ್ತದ. ಅದನ್ನ ತೀರಿಸಿಕೊಳ್ಳಕ್ಕ ಈಗ ಮತ್ತೆ ಬಂದಿರ್ತೀವಿ. ಸ್ವಲ್ಪ ಕಾಲವಿರುವರು ಋಣಾನುಬಂಧದಂತೆ ಜೀವನ ಪ್ರಯಾಣದಲ್ಲಿ ದೊರೆಯುವರು. ಸ್ವಲ್ಪ ಕಾಲವಿರುವರು ಸುಖ ದುಃಖಗಳಲ್ಲಿ ಭಾಗಿಯಾಗುವರು. ಋಣ ತೀರಿದ ಕ್ಷಣದಲ್ಲಿಯೇ ಅವರ ನಗಲಿ ನಾವು ಅಥವಾ ನಮ್ಮ ನಗಲಿ ಅವರು ಹೊರಟು ಹೋಗುವರು. ನಾವರೇ ಹೋಗಿರ್ತೀವಿ, ಅವರೇ ಹೋಗಿರ್ತಾರ. ಋಣ ತೀರಿದ ಮೇಲೆ ಸಂಬಂಧ ಮುಗಿದು ಹೋಗ್ಬಿಡ್ತದ. ಆದ್ದರಿಂದ ಮನುಷ್ಯ ಸತಿ ಸುತಾದಿಗಳನ್ನ ಅಲ್ಪ ಕಾಲದವರೆಗೆ ಜೊತೆಗಿರುವ ಪ್ರಯಾಣಿಕರೆಂದು ತಿಳಿದು ಅವರಲ್ಲಿ ನಿತ್ಯ ಬುದ್ಧಿ ಹಾಗೂ ಸುಖ ಬುದ್ಧಿಗಳನ್ನ ಮಾಡಬಾರದು. ಅವರು ಅನಿತ್ಯವೆಂದು ಅವರ ಮೇಲಿನ ಮೋಹವನ್ನ ಬಿಡಬೇಕು. ಇದೇ ಯೋಗ್ಯವು. ಅವರಿದ್ರೇ ನನ್ನ ಜನ್ಮದ ಸುಖ, ಮತ್ತೆ ಅವರೇ ನನಗೆ ಪರ್ಮನೆಂಟ್ ಸಂಬಂಧಿಗಳು ಅಂತ ತಿಳ್ಕೋಬಾರ. ಏನಾಗ್ತದ ಗೊತ್ತಾ, ಆ ಸತ್ತೋದವರಿಗೆ ನೆನೆಸಿ ನಾವು ಜೀವನ ಮಾಡ್ಲಕತ್ತದ್ ನೋಡಿದ್ರ ಬದುಕಿದ್ದವ್ರಿಗೆ ಅಲಕ್ಷ್ಯ ಮಾಡ್ಲಕತ್ತೀವಿ ಅನಿಸ್ಬಿಡ್ತದ. ಬದುಕಿದ್ದವ್ರ ಜೊತೆಗೆ ಸಂಬಂಧ ಕೂಡಂಗೆ ಇಲ್ಲ. ಸತ್ತವ್ರ ಮೇಲೆ ನಮ್ಮ ಅಷ್ಟೊಂದು ಮೋಹ ಇಟ್ಕೊಂಡು ಕೂತೇವಂದ್ರ ಬದುಕಿದ್ದವ್ರು ಏನ್ ಮಾಡಿದ್ರು ಹಿತ ಅನ್ಸಂಗಿಲ್ಲ. ವಾದವ್ರು ವಾದ್ರು ಇದ್ದವ್ರ ಸಂಗಡ ಜಮಾಸ್ಕೊಂಡು ಬದುಕು ಮಾಡ್ಬೇಕನ್ನ ಬುದ್ಧಿನೇ ಬರಂಗಿಲ್ಲ. ಸತ್ತವ್ರು ಯಾರ ಮನ್ಸನ್ನ ಕಚ್ಕೊಂಡು ಸತ್ತವ್ರ ಬಗ್ಗೆ ಬಹಳ ಮನ್ಸಿಗೆ ಹಚ್ಕೊಂಡು ಕೂತಿರ್ತಾರಲ್ಲ, ಅವ್ರಿಗೆ ಎಂದೆಂದು ಬದುಕಿದ್ದವ್ರ ಬಗ್ಗೆ ಒಳ್ಳೆ ಭಾವನೆ ಬರಲ್ಲ, ಅವ್ರ ಸಂಗಡ ಹೊಂದ್ಕೊಂಡು ಹೋಗ್ಬೇಕನ್ನ ಬುದ್ಧಿ ಬರಲ್ಲ. ಹಿಂಗೆಲ್ಲ ಕೆಟ್ಟ ಒಂದು ಸ್ಥಿತಿ ಉಂಟಾಗ್ತದ. ಏನಾಗ್ತದ, ನೆನಪುನಾಗ ಅದೇ ಇಟ್ಕೊಂಡು ಹಂಗೆ ಕೊರಗ್ತಾನಂದ್ರೆ ಮರ್ಸ್ಲಕ್ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ತಾರ. ಪ್ರಯತ್ನ ಮಾಡಿದ್ರು ಅದ ಆಸಾಮಿ ಮರೆಯಂಗಿಲ್ಲ ಅಂತಂದ್ರ ಇಟ್ಕೊಂಡು ಕುಂದ್ರಲಕ್ಕ ನಡಿ ಅಂತ ಹೇಳಿ ಅದ್ರ ಪಾಡಿಗೆ ಅದಕ್ಕೆ ಬಿಟ್ಬಿಡ್ತಾರ. ಮುಂದ್ ಮೊಮ್ಮಕ್ಕಳು ಮದುವೆ ಆಗ ಟೈಮ್ನೊಳಗ 85-90 ವರ್ಷ ಮುದುಕ ಹೊಸ ಬಟ್ಟೆ ಹಾಕಿರ್ತಾರ. ಇಬ್ರು ರಟ್ಟಿ ಹಿಡಿದು ಕರ್ಕೊಂಡು ಹೋಗಿ ಅಕ್ಕಿ ಕಾಳ ಕೊಟ್ಟು ನಿಂದಿರ್ಸ್ತಾರ. ಅಕ್ಕಿ ಕಾಳಕ್ ಅಜ್ಜ, ಅಕ್ಕಿ ಕಾಳಕ್ ಮೊಮ್ಮಗನ್ ತಲೆ ಮೇಲ ಅಂತಂದ್ರ ಅವ ಅಜ್ಜ ಏನ್ ಮಾಡ್ತಿರ್ತಾನ, ಕಣ್ಣ ನೀರ್ ಬಿಟ್ಟುಕೊಂಡು ಅಳ್ಕೊತ್ ನಿಂತಿರ್ತಾನ ಅಲ್ಲಿ ಕಲ್ಯಾಣ ಮಂಟಪದಾಗ. ಎಲ್ಲರೂ ನಗ್ತಿರ್ತಾರ, ನೀವು ಅಳತಿರ್ತಾನ. ಯಾಕೆ ಅಳತೆ ಅಜ್ಜ, ಯಾರಿಗೆ ತಿಳಿಯಲ್ದ ಯಾರ ಏನಂದ್ರ ಏನೋ ಮುದುಕಗ ಪಾಪ ಏನೋ ಮಾಡಿದ್ರಪ್ಪ ಮುದುಕಗ ನಂಗ ಆ ಬದ್ಲ ಮಾಡಂಗ ಅಳತಿರ್ತಾನ. ಯಾದಕ್ಕೆ ಅಳತೀವ ಅಜ್ಜ ಅಂದ್ರ 25 ವರ್ಷ ಹಿಂದ ಇದೇ ಲಗ್ನ ಆಗಿತ್ತಂದ್ರ ಇವನ ಅಜ್ಜಿ ಮತ್ತ ಅಜ್ಜ ನಾವಿಬ್ರು ಕೂಡಕ್ಕಿ ಕಾಳ ಆಗ್ತಿದ್ದೆವು. ಇವ ಈಗ ಹುಟ್ಟಿ ಈಗ ಲಗ್ನಕ್ಕೆ ಬಂದನ, ಈಗ ನಾವ್ ಒಬ್ಬನೇ ಹಾಕ್ಬೇಕಾಗ್ಯದ, ಅಕ್ಕಿ ಇಲ್ಲ, ಒಂಟಿಯಾಗಿ ಅಕ್ಕಿ ಕಾಳ ಹಾಕ್ಬೇಕಾಗ್ಯದ ಅಂತಾನ ಅಳತ. ಇದು ಬೇಕಾ ಇದು? ಇಂಥವೆಲ್ಲ ಅನುಚಿತ ವರ್ತನೆಗಳು.
ಈ ವರ್ತನೆಗಳು ಯಾಕೆ ಆಗ್ತಾವ ಅಂತಂದ್ರೆ ಸತ್ತವ್ರ ಬಗ್ಗೆ ಮೋಹ ಇಟ್ಕೊಂಡು ಕುಂತಿರೋದಕ್ ಆಗ್ತವ. ಸತ್ತವ್ರ ಬಗ್ಗೆ ನಿಜವಾದ ಗೌರವ ಇತ್ತು ಅಂತಂದ್ರೆ ಅವರು ಮಾಡಿದ ಉಪಕಾರಗಳನ್ನ ಸ್ಮರಿಸ್ತಾ ಅವರಿಗೆ ಸದ್ಗತಿ ದೊರೆಯಲಿ ಅಂತೇಳಿ ಅವರಿಗೆ ವಿಶ್ ಮಾಡ್ಬೇಕು. ಅದನ್ ಬಿಟ್ಟು ತನ್ನ ಮೋಹದ ಸಂಬಂಧವನ್ನೇ ನೆನೆಸ್ಕೊತಾ ತಾನು ಅನುಭವಿಸಿದ ಸುಖವನ್ನೇ ತಲೆಗಿಟ್ಕೊಂಡು ಅವರು ಹೋಗ್ಬಿಟ್ರ ಅಂತಂದ್ರೆ ನಾ ಹೋಗಿದ್ದಕ್ಕೆ ನಾನೇ ದುಃಖಿ ಆಗಿನಿ ಅಂತ ಹತ್ರ ತನ್ನೊಳಗಿರುವ ಆತ್ಮಕ್ಕೆ ಅಪಮಾನ. ಪರಮಾನಂದ ಸ್ವರೂಪ ಆತ್ಮ ನಾನು ಒಳಗಿರುವಾಗ ಇವ ಯಾವುದೋ ಲೌಕಿಕ ಸಂಬಂಧ ಯಾವುದೋ ಲೌಕಿಕ ಸಂಪತ್ತಿನ ಬಗ್ಗೆ ತಲೆಯಾಗಿ ಇಟ್ಕೊಂಡು ಕೊರಗ್ಲಕತ್ತನಲ್ಲ ಇವ ಎಂತ ಬೇವಕೂಪದನ್ ಅಂತೇಳಿ ಆತ್ಮ ಅವನಿಗೆ ಅಳಿತಿರ್ತದ. ದುಃಖ ಮಾಡೋದಕ್ ಬಂದಿಲ್ಲ ನಾವು, ಆನಂದವಾಗಿರೋದಕ್ ಬಂದಿವಿ. ಆ ಮನಸ್ಸು ಮತ್ತು ಶರೀರ ಆರೋಗ್ಯಕರವಾಗಿ ಇಟ್ಕೊಂಡು ಆನಂದವಾಗಿರೋದೇ ನಮ್ಮ ಗುರಿ. ಸಂಪತ್ತುಗಳಲ್ಲಿ ಎಷ್ಟೇ ಹೆಚ್ಚು ಕಡಿಮೆ ಆಗ್ಲಿ, ಸಂಬಂಧಗಳಲ್ಲಿ ಎಷ್ಟೇ ಹೆಚ್ಚು ಕಡಿಮೆ ಆಗ್ಲಿ, ನಮ್ಗಿಂತ ಕನಿಷ್ಠ ಸಂಪತ್ತು, ನಮ್ಗಿಂತ ಕನಿಷ್ಠ ಸಂಬಂಧಗಳು ಸಂಪತ್ತುಗಳು ಇರೋಂಥವ್ರು ಹೆಂಗ ಆನಂದವಾಗಿ ಅದರ, ಅದೇ ರೀತಿ ನೋಡಿ ನಾವು ಆನಂದವಾಗಿರೋದಕ್ಕ ಏನ್ ಮಾಡ್ಬೇಕು, ಸಂಕಲ್ಪ ಮಾಡಿ ಅದೇ ರೀತಿ ಆನಂದವಾಗಿರೋದೇ ಬಹಳ ಮುಖ್ಯ. ಅದನ್ ಬಿಟ್ಟು ಅಂತವೆಲ್ಲ ನೆನೆಸ್ಕೊಂಡು ದುಃಖಿ ಆಗೋದು ತಪ್ಪು. ಅದಕ್ಕೆ ಇದೊಂದು ಶ್ಲೋಕ ಬರ್ತದೆ, ಅದು ವ್ಯಾಟ್ಸಪ್ ನಾಗ ಹಾಕ್ತೀನಿ. ಅಸ್ಥಿರಂ ಜೀವಿತಂ ಲೋಕೇ, ಕೇಳಿರ್ಬೇಕು ಇದು ಶ್ಲೋಕ ನೀವು. ಅಸ್ಥಿರಂ ಜೀವಿತಂ ಲೋಕೇ ಅಸ್ಥಿರಂ ಧನ ಯೌವನಂ, ಅಸ್ಥಿರಂ ಧನ ಯೌವನಂ, ಅಸ್ಥಿರಂ ಪುತ್ರ ದಾರಾದಿ, ಅಸ್ಥಿರಂ ಪುತ್ರ ದಾರಾದಿ, ಧರ್ಮ ಕೀರ್ತಿ ದ್ವಯಂ ಸ್ಥಿರಂ, ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಬರ್ಕೊಂಡ್ರೆ ಇದು ಇದು ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಇವತ್ತಿನ ಈ ಒಂದು ಬೋಧಾಮೃತ ನಿಜಗುಣ ಬೋಧಾಮೃತಕ್ಕೆ ಸಂಬಂಧಪಟ್ಟಂತ ಒಂದು ಅಮೃತ ವಾಣಿ ಇದು. ಅಸ್ಥಿರಂ ಜೀವಿತಂ ಲೋಕೇ ಅಸ್ಥಿರಂ ಧನ ಯೌವನಂ, ಅಸ್ಥಿರಂ ಪುತ್ರ ದಾರಾದಿ, ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಎಲ್ಲರ ಚಲೋ ಬೆಳ್ಳನ್ ಗಾಡಿ ಇತ್ತಂದ್ರೆ ಬರಿಸಿ ಬಿಡ್ರಿ, ಎಲ್ಲರಿಗೆ ತಿಳಿಬೇಕು, ಎಲ್ಲರೂ ತಿಳ್ಕೋಬೇಕು. ಅಸ್ಥಿರಂ ಜೀವಿತಂ ಲೋಕೆ, ಈ ಜಗತ್ತಿನೊಳಗ ನಮ್ಮ ಜೀವನ ಏನದ ಅಸ್ಥಿರವಾಗಿದೆ. ಇದು ಒಂದನೇ ಸಾಲು, ಅಸ್ಥಿರಂ ಜೀವಿತಂ ಲೋಕೆ. ಅಸ್ಥಿರಂ ಧನ ಯೌವನಂ, ರೊಕ್ಕ ಮತ್ತು ಯೌವನ ಇವೆರಡು ಅಸ್ಥಿರವಾಗಿವೆ. ದುಡ್ಡು ಆಸ್ತಿ ಸಂಪತ್ತು ಮತ್ತು ನಮ್ಮ ಯೌವನ, ಈ ಯೌವನ ಕಾಲನು ಅಸ್ಥಿರವಾಗಿದೆ. ಅಸ್ಥಿರಂ ಧನ ಯೌವನಂ, ಇದು ಎರಡನೇ ಸಾಲು. ಮೂರನೇ ಸಾಲು ಅಸ್ಥಿರಂ ಅಸ್ಥಿರಂ ಪುತ್ರ ದಾರಾದಿ, ಪುತ್ರ ದಾರ ಅಂದ್ರೆ ಸತೀ ಸುತ. ಈಶಣತ್ರಯಗಳಂತ ಬರ್ತಾವ, ಈಶಣತ್ರಯಗಳಂತಂದ್ರ ದಾರೇಷಣ, ಪುತ್ರೇಷಣ, ವಿತ್ತೇಷಣ, ಲೋಕೇಶಣ, ಹಿಂಗೆಲ್ಲ ಈಶಣಗಳು. ಲೋಕೇಶಣ ಅಂದ್ರೆ ಲೌಕಿಕ ಜೀವನ, ವಿತ್ತೇಷಣ ಅಂತಂದ್ರೆ ರೊಕ್ಕ, ದಾರೇಷಣ ಅಂತಂದ್ರೆ ಹೆಂಡತಿ ಅಥವಾ ಹೆಣ್ಣು, ಪುತ್ರೇಷಣ ಅಂದ್ರೆ ಮಗ, ಇವೆಲ್ಲ ಈಶಣಗಳಂತ ಬರ್ತಾವ. ಏನದವ ಇದ್ದಾಗ ಒಂದಿಷ್ಟು ಸುಖದ ಭ್ರಮೆ ಹುಟ್ಟಿಸಿ ಇನ್ ಇಲ್ಲದಂಗಾಗಿ ಹೋಗ್ಬಿಡ್ತಾವ. ಇವು ಹಿಂಗ್ ಹೋದು ಅಂತಂದ್ರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಹುಷಾರಾಗಿರ್ಲಕ್ಕ ಇವೊಂದ್ ಪಟ್ಟಿ ಮಾಡ್ಯಾರ. ಇವು ಮಾಡಿ ಕಡಿಗೆ ಅಸ್ಥಿರಂ ಪುತ್ರ ದಾರಾದಿ ಅಂತಂದ ದಾರಗಳು ಎಷ್ಟು ಸತಿ ಸುತ ಏನ್ ಸಂಬಂಧಗಳು ಅದಾವ
ಮ್ಯಾಲಿಂದ ಏನದ ಅಸ್ಥಿರಂ ಧನ ಯೌವನಂ. ಧನ ಅಂತಂದ್ರ ಸಂಪತ್ತು, ಯೌವನ ನಮ್ಮ ವಯಸ್ಸು, ಮತ್ತೆ ಅಸ್ಥಿರಂ ಪುತ್ರ ಧಾರಾದಿ ಅಂದ್ರೆ ಇವು ಈಶಣಗಳು, ಧಾರೇಷಣ, ಪುತ್ರೇಷಣ, ವಿದ್ಯೇಷಣ, ಲೋಕೇಶಣ ಅಂತ ಹಿಂಗೆಲ್ಲ ಬರ್ತಾವ. ಇವು ಇವೆಲ್ಲ ಅಸ್ಥಿರವಾಗಿರ್ತಾವ. ಇವುದ್ರ ಬಗ್ಗೆ ಬಹಳ ಹಚ್ಕೋಬಾರ್ದು, ಬಹಳ ಹಚ್ಕೊಂಡು ಇವು ಹೋದಾಗ ಬಹಳ ತಲೆ ಕೆಡಿಸ್ಕೋಬಾರ್ದು ಅನ್ನೋದು ಹೇಳ್ತಾರ. ನೆಕ್ಸ್ಟ್ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ನೀವೇನು ಧರ್ಮದ ಕೆಲಸ ಮಾಡ್ತೀರಿ, ಏನು ನಿಮ್ಮದು ಕೀರ್ತಿ ಸಂಪಾದನೆ ಮಾಡ್ತೀರಿ, ಇವೆರಡು ಏನದಾವ ಅಂದ್ರೆ ದ್ವಯಂ, ಇವೆರಡು ಸ್ಥಿರವಾಗಿ ಇರುತ್ತವೆ. ಯು ಪರ್ಮನೆಂಟ್, ಯು ಪರ್ಮನೆಂಟ್ ಇದ್ದದ್ದಕ್ಕೆ ನೀವು ಮತ್ತ ನಮ್ ಪಾಠಕ್ಕೆ ಬಂದಿಲ್ಲ. ಪರ್ಮನೆಂಟ್ ಇದ್ದದ್ದಕ್ಕೆ ಇವು ಪರ್ಮನೆಂಟ್ ಇಲ್ಲ, ಇವದ್ರೊಳಗೆ ನಿಮ್ ತಲೆ ಇಲ್ಲ ಅಂತಂದ್ರ ನಿಮ್ಮದು ಏನಿದ್ರು ನಿಮ್ಮ ಪ್ರಭಾವ ಈ ಜನ್ಮಕ್ಕೆ ಮುಗಿತು. ಈ ಧರ್ಮ ಮತ್ತು ಕೀರ್ತಿ ಇವೆರಡರಲ್ಲಿ ನೀವು ಆಸಕ್ತಿ ವಹಿಸಿ ಇವುಗಳ ಸಂಗ್ರಹ ಮಾಡಿದ್ರಿ, ನೀವೇನಾಗ್ತೀರಿ, ಶಾಶ್ವತರಾಗ್ತೀರಿ, ಅಮರರಾಗ್ತೀರಿ, ನಿಮ್ಮ ಹೆಸರು ಶಾಶ್ವತವಾಗಿ ಇರುತ್ತದೆ. ಶೋಕ ಚಂದದನ್ರಿ ಇದು. ಅಸ್ಥಿರಂ ಜೀವಿತಂ ಲೋಕೆ, ಅಸ್ಥಿರಂ ಧನ ಯೌವನಂ, ಅಸ್ಥಿರಂ ಪುತ್ರ ಧಾರಾದಿ, ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಹೇಳಕ್ ಬರ್ತದ ಇದು? ಇದೊಂದು ಹೇಳ್ಬಿಟ್ರೆ ಸಾಕು, ಜಾಸ್ತಿ ಅಸ್ಥಿರಂ ಜೀವಂ, ಅಸ್ಥಿರಂ ಜೀವಿತಂ ಲೋಕೆ, ಅಸ್ಥಿರಂ ಧನ ಯೌವನಂ, ಅಸ್ಥಿರಂ ಪುತ್ರ ಧಾರಾಯಿ, ಪುತ್ರ ಧಾರಾದಿ, ಧಾರಾದಿ ದಾದಿ ಅಂದ್ರ ಇತ್ಯಾದಿ ಅಂತೀವಲ್ಲ ಹಂಗ. ಅಸ್ಥಿರಂ ಪುತ್ರ ಅಂದ್ರ ಪುತ್ರ ದಾರ ಅಂತಂದ್ರ ಹೆಂಡತಿ ಮಕ್ಕಳು ಸಂಸಾರ. ಅಸ್ಥಿರಂ ಧಾರಾದಿ ಧಾರಾಹಿ ಧರ್ಮ ಇಲ್ರಿ, ದಾರಾದಿ ಇತ್ಯಾದಿ ಅಂತ ಹೆಂಗ ಅಂತೀವಲ್ಲ ಹಂಗ. ಪುತ್ರ ದಾರಾದಿ, ಪುತ್ರ ದಾರ ಆದಿ ಅಂದಂಗ, ಇನ್ನ ಏನೇನ ಇದ್ರು ಇರ್ಬೋದು ಅಂತ. ಪುತ್ರ ದಾರಾದಿ, ದಾರಾದಿ ಧರ್ಮ ಧರ್ಮ ಕೀರ್ತಿ ಇಲ್ಲಿ ಅಸ್ಥಿರಂ ಜೀವಿತಂ ಲೋಕೆ ಅಂದ್ರ ಒಂದು ಕಾಮ ಬರ್ತದ, ಆಮೇಲೆ ಅಸ್ಥಿರಂ ಧನಂ ಯೌವನಂ ಅಂದ್ರೆ ಒಂದು ಸಿಂಗಲ್ ಗೆರಿ ಹೇಳ್ಬೇಕು ಅದ್ರ ಮುಂದ. ಆಮೇಲೆ ಶ್ಲೋಕ ಬರೀತಾರಲ್ಲ ಹ್ಯಾಂಗ ಅಂದ್ರೆ ಇದೇನಾಯ್ತು, ಒಂದು ಸಾಲ ಆಯ್ತು. ನೆಕ್ಸ್ಟ್ ಸಾಲ ಏನದ, ಅಸ್ಥಿರಂ ಪುತ್ರ ದಾರಾದಿ, ಇದಕ್ಕೆ ಕಾಮ ಹಾಕ್ಬೇಕು. ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ ಇಷ್ಟು ಇದ್ ಮಾಡಿದ್ರೆ ಅಂದ್ರೆ ಇದ್ರ ಮುಂದೆ ಡಬಲ್ ಸಾಲ ಹಾಕ್ಬೇಕು. ಹಿಂಗ್ ಎರಡು ಎರಡು ಗೆರಿ ಹೊಡಿಬೇಕು, ಒಂದ್ ಸಿಂಗಲ್ ಗೆರಿ, ಒಂದು ಡಬಲ್ ಗೆರಿ. ಇದು ಒಂದು ಶ್ಲೋಕ. ಅಮೃತವಾಣಿ ಸಂಸಾರ ಮೋಹ ಬಿಟ್ಟಿರೋದು ಚಂದ ಅಂತ, ಅದು ಬಹಳ ತಲೆಗೆ ಹಚ್ಕೋಬಾರ್ದು, ಬಹಳ ಹಚ್ಕೊಂಡಿರಬಾರ್ದು ಅನ್ನಷ್ಟೇ. ಉಪಯೋಗ ಅದ ರೀ ಚಿಂತನ, ಅದು ನಿಜಗುಣ ಬೋಧಾಮೃತ. ಜೀವನ ಶಾಂತಿಯುತವಾಗಿ ನಡೆಸ್ಬೇಕಾದ್ರೆ ಹೆಂಗ್ ಇಟ್ಕೋಬೇಕು ಅದನ್ನ ಬಸವಣ್ಣವ್ರು ಅದೇ ಹೇಳ್ಯಾರ. ಸಂಸಾರವೆಂಬುದು ಗಾಳಿಯ ಸೊಡರು ಕಾಣಿರೋ, ಸೊಡರ್ ಅಂದ್ರೆ ಗಾಳಿ ಗಿಟ್ಟ ದೀಪ. ಎಂಬುದು ಸಂತೆಯ ಮಂದಿ ಕಾಣಿರೋ, ಇದು ನೆಚ್ಚಿ ಕೆಡಬೇಡೆಲವೋ ಮರುಳೆ ಎಲೆ ಮಳ್ಳ. ಇಂಥವ್ ನೆನಸಿ ಇಂಥವುಗಳನ್ನ ನಂಬಿ ಬದುಕಬೇಡ, ಬಿಡದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ.
ನೀನು ಪರಮಾತ್ಮನ ನೆನೆಸುವತಿರು, ಅದರಿಂದ ನಿನಗೆ ಸುಖ ಸಿಗ್ತದೆ ಹೊರತು ಇವುಗಳನ್ನ ನಂಬಿ ನೀನು ಇವುಗಳ ಮೇಲೆ ಭರವಸೆ ಇಟ್ಕೊಂಡು ಬದುಕಬೇಡ. ನಿನಗೊಂದು ಭರವಸೆ ಅನ್ನೋದು ಏನಿರ್ತದಲ್ಲ, ಅದು ಯಾರ ಮೇಲೆ ಇಡ್ಬೇಕು? ಪರಮಾತ್ಮನ ಮೇಲೆ ಇಡ್ಬೇಕು. ಇವುದ್ರ ಮೇಲೆ ಭರವಸೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ. ಅವ್ರಿಗೆ ಏನಾರ ಕೊಡೋದ್ರಾಗ ಒಂದ್ ಸ್ವಲ್ಪ ಕಡಿಮೆ ಮಾಡಿ ನೋಡ್ರಿ ಹೆಂಗಿರ್ತು. ಹೆಂಡತಿ ಮಕ್ಕಳಿಗೆ ನೀವೇನೇನ್ ಸಪ್ಲೈ ಮಾಡ್ತಿರ್ತೀರಿ, ಅಥವಾ ಗಂಡಗ ಗಂಡ ಹೆಂಡತಿಗೆ, ಹೆಂಡತಿ ಗಂಡಗ, ಗಂಡ ಹೆಂಡತಿ ಕೂಡಿ ಮಕ್ಕಳಿಗೆ, ಮತ್ ಮಕ್ಕಳೆಲ್ಲರೂ ಕೂಡಿ ತಂದೆ ತಾಯಿಗಳಿಗೆ, ಎಲ್ಲರೂ ಕೂಡಿ ನೀವ್ ಏನು ಅವ್ರಿಗೆ ಸೇವೆ ಮಾಡ್ತಿರ್ತೀರಿ, ಅದ್ರಾಗ ಒಂದಿಟ್ಟು ಏನಾರ ಕಡಿಮೆ ಮಾಡಿ ನೋಡ್ರಿ ಒಂದು ದಿನ ಅವ್ರ ಮುಖ ಹೆಂಗಿರ್ತದೆ ನೋಡ್ರಿ. ಸರ್, ಎಲ್ಲ ಸ್ವಾರ್ಥ ಸಂಬಂಧಗಳು. ಪ್ರೀತಿ ಅಂದ್ರ ಸುಳ್ಳು ಪ್ರೀತಿ. ಒಂದ್ ಸ್ವಲ್ಪ ನೀವು ಅವ್ರಿಗೆ ಸಪ್ಲೈ ಮಾಡಿದ್ರೆ, ಕಡಿಮೆ ಮಾಡಿದ್ರೆ ಅಂದ್ರೆ ಇಮಿಡಿಯೇಟ್ ಆ ಕ್ಷಣನೇ ನಿಮ್ಮ ಪ್ರೀತಿ ಹೋಗಿ ದ್ವೇಷದಕ್ಕೆ ಚಾಲು ಆಗಿರ್ತದೆ. ಯೂಸ್ಲೆಸ್, ವೇಸ್ಟ್ ಅದನ್ ಅಂದ್ಬಿಡ್ತಾರ. ನೀವು ಐವತ್ತು ವರ್ಷ ನೀವ್ ಏಟ್ ಚಲೋ ಮಾಡಿದ್ರು, 51ನೇ ವರ್ಷ ನಿಮ್ಗೇನೋ ಅನಾನುಕೂಲ ಆಗಿ ನೀವೇನಾರ ಸ್ವಲ್ಪ ಅವ್ರಿಗೆ ಕೊಡೋದ್ರ ಕಡಿಮೆ ಮಾಡಿದ್ರಿ, ಕೆಲ್ಸಕ್ಕೆ ಬರಲಾರ್ದ ಅಂದ್ಬಿಡ್ತಾರ ಒಂದಿಂದಾಗೆ. ಕಲಾಸ್ ಪ್ರೀತಿ ಅಂತ ಏನದ, ಈ ಸ್ವಾರ್ಥ ಸಂಬಂಧದೊಳಗ ಪ್ರೀತಿ ಅನ್ನೋದು ಸುಳ್ಳು ಸಂಬಂಧ, ಕರೆ ಸಂಬಂಧ ಅಲ್ಲವೇ ಅಲ್ಲ. ಒಬ್ಬ ರಾಜ ಹಿಂಗೆ ಬಹಳ ಪ್ರೀತಿ, ರಾಣಿ ಸಂಗಡ ಭಯಂಕರ ಪ್ರೀತಿ, ಬಹಳ ಪ್ರೀತಿ ಅದ, ಬಹಳ ಪ್ರೀತಿ ಅದ. ರಾಣಿಗೂ ಹಂಗೆ ಬಹಳ ಪ್ರೀತಿ ಅದ, ಪ್ರೀತಿ ಅದ. ಹಿಂಗೆ ಮಾಡ್ತೇವೆ, ಏ ರಾಜ ರಾಣಿ ಅಂದ್ರೆ ಬಹಳ ಪ್ರೀತಿ. ಅದಕ್ಕ ಇವುದ್ರದ್ದು ಪ್ರೀತಿ ಎಟ್ರ ಮಟ್ಟಿ ಕರೆ ಅದ ಅಂತ ತೋರಿಸ್ಲಕ ಗುರುಗಳು ಬಂದು ಏನ್ ಮಾಡ್ತಾರ, ಆ ರಾಜಾಗ ಒಂದು ಸೇಬು ಹಣ್ಣು ಕೊಡ್ತಾರ. ರಾಜಾಗ ಒಂದು ಸೇಬು ಹಣ್ಣು ಕೊಟ್ಟು ಏನ್ ಮಾಡಿದ್ರು, ರಾಜ ಇದು ಆಶೀರ್ವಾದ ತಗೋ. ಗುರುಗಳಿಗೆ ರಾಜ ನಮಸ್ಕಾರ ಮಾಡ್ದ, ರಾಜಾಗ ನಮಸ್ಕಾರ ಮಾಡಿದ ಕೂಡ್ಲೇನೆ ಗುರುಗಳು ಒಂದು ಸೇಬು ಹಣ್ಣು ಕೊಟ್ರು. ಅವಾಗ ರಾಜ ಇದ್ರೆ ಈ ಸೇಬು ಹಣ್ಣು ಧನ್ಯವಾದ, ಬಹಳ ಚಲೋ ಆಯ್ತಂತ ತಿನ್ಬೇಕಂತ ನೋಡ್ತಾನ. ಏ ಇದು ತಿನ್ನುವ ಫಲ ಅಲ್ಲ ರಾಜ, ಇದು ಎದ್ರ ಫಲ ಅಪ್ಪ ಅಂದ್ರ, ನೀನು ಯಾರ ಮೇಲೆ ಈ ಜಗತ್ತಿನೊಳಗ ಅತ್ಯಂತ ಪ್ರೀತಿಯದಿ ಅವರಿಗೆ ಕೊಡ್ಬೇಕು ರಾಜ, ಇದು ನೀನ್ ತಿನ್ಬೇಡ ಅಂತ ಹೇಳ. ಅದು ಸೇಬಿಟ್ಕೊಂಡು ಚಿಂತೆ ಈಡಾದ, ಅತ್ಯಂತ ಪ್ರೀತಿ ಯಾರ ಮೇಲದೀನಿ? ಗುರುಗಳು ಹೇಳ್ಯಾರ, ನೀ ಪ್ರೀತಿ ಇಲ್ಲದವ್ರಿಗೆ ನಾಟಕ ಮಾಡಿದ್ದು ಕೊಟ್ಟೆ ಅಂತಂದ್ರ ನಿನಗೆ ಕೆಟ್ಟದ್ದು ಆಗ್ತದ ಅಂತ ಹೇಳ್ಬಿಟ್ಟಿರ್ತಾನ. ಪ್ರಾಮಾಣಿಕವಾಗಿ ಅವನು ಯಾರ ಮೇಲೆ ಅತ್ಯಂತ ಪ್ರೀತಿ ಅದನ್ನ ಅವರಿಗೆ ಕೊಡ್ಬೇಕಂತ ಗುರುಗಳು ಹೇಳ್ಬಿಡ್ತಾರ. ಅವನು ಯಾರಿಗೆ ಕೊಡ್ಬೇಕದು? ಪ್ರಾಣಿ ಕೊಡ್ಬೇಕು, ಪ್ರಾಣಿ ಕೊಡ್ಬೇಕು. ಎಂತ ನಾಟಕ ಮಾಡಿರ್ತಾನ ಅಂದ್ರ ಭಯಂಕರಕ್ಕೆ ಮೇಲೆ ಪ್ರೀತಿ ಅದಿ ನನ್ನಂಗ್ ನಾಟಕ ಮಾಡಿರ್ತಾನ. ಆಕ್ಚುಲ್ ಅವ ಪ್ರೀತಿ ಯಾರ ಮೇಲೆ ಇರ್ತಾನಂದ್ರ, ಅಲ್ಲಿ ಅವನ ಸಭೆ ಒಳಗ ನರ್ತನ ಮಾಡ್ತಾಳಲ್ಲ ಆ ನರ್ತಕಿ ಮೇಲೆ ಅವ ಪ್ರೀತಿ ಇರ್ತ. ಅದ್ ರಾಣಿ ಏನ್ ರುಬ್ಬುಗೊಂಡಿದ್ದಂಗೆ ಇರ್ತ, ಇದು ಹಾವ ಭಾವ ಚಂದ ಮಾಡಿ ಕುಣಿತಿರ್ತ, ಮತ್ತ ಅವನ ಮನಸ್ಸೆಲ್ಲ ಅವ ಆಕಿ ಮೇಲೆ ಮೋಹ ಮಾಡ. ಅದ್ ರಾಣಿ ಬಾ ಅಂದ್ರ ಬರ್ತದ, ಹೋಗಂದ್ರ ಹೋಗ್ತದ. ರಾಣಿ ಅಂದ್ರೆ ಹೆಂಗಿರ್ತ ಹಟ್ಟೆ ಅದು ಈಗಿನಂಗ ಆಕಿ ಏನ್ ಮಾಡ್ತಾಳ ರಾಣಿ. ಹಿಂಗಾಗಿ ಅಕ್ಕಿ ಮೇಲೆ ಮೋಹ ಆಗಿರ್ತದ. ಅವ ಏನ್ ಮಾಡ್ಬೇಕು, ಗುರುಗಳು ಹೇಳ್ಯಾರ ಕೊಟ್ ಬಿಡ ನಡಿ ಅಂತೇಳಿ ಅಕ್ಕಿಗೆ ರಾಣಿ ಕೊಡೋದ್ ಬಿಟ್ಟಕ್ಕೆ ಆಕಿ ನರ್ತಕಿ ಕೊಡ್ತಾನ. ನರ್ತಕಿ ಕೊಟ್ಟ ಕೂಡ್ಲೇ ನರ್ತಕಿಗೆ ಅವ ಕೊಡೋ ಟೈಮ್ನಾಗ ಹೇಳ್ತಾನ, ಏ ಇದು ಸೇವ್ಗಿ ಒತ್ತಿಂದಿಗಿಂದಿ ನೀನ್ ಎಲ್ಲರೇ, ಇದು ಪ್ರೀತಿ ಯಾರ ಮೇಲದ ಆ ಅವ್ರಿಗೆ ಪ್ರಾಮಾಣಿಕ ಪ್ರೀತಿ ಯಾರ ಮೇಲದ ಅತ್ಯಂತ ಹೆಚ್ಚು ಪ್ರೀತಿ ಅವ್ರಿಗೆ ಕೊಡ್ಬೇಕು. ನೀ ಪ್ರೀತಿ ಇಲ್ಲದವ್ರಿಗೆ ಕೊಟ್ಟೆ ಅಂತಂದ್ರ ನಿಂದ ಜೀವನ ಕಷ್ಟ ಆಗ್ತದ ನೋಡು ಅಂತಂದ್ನ. ಆಯ್ತು ಬಿಡು ರಾಜ ಅಂತೇಳಿ ಹಣ್ಣು ತಗೊಂಡು ಖುಷಿ ಇಲ್ಲಿ ಅಂತ ಅಕ್ಕಿ ಹೋಗಿ ಯಾರಿಗೆ ಕೊಡ್ತಾಳಪ್ಪ ಅಂತಂದ್ರೆ, ಆ ರಾಣಿ ಬಲ್ಲಿ ಸೇವೆ ಮಾಡ್ತಿರ್ತಾನಪ್ಪ ಸೇವಕ. ಅಕ್ಕಿ ತನ್ ಗಂಡ ಕೊಡೋದ್ ಬಿಟ್ಟು ಏನ್ ಮಾಡ್ತಾಳ, ಆ ಸೇವಕ ರಾಣಿ ಬಲ್ಲಿ ಸೇವೆ ಮಾಡುವ ಒಬ್ಬ ಸೇವಕನಿಗೆ ಕೊಡ್ತಾಳ. ಆ ಸೇವಕನಿಗೆ ಕೊಟ್ಮೇಲ ಆ ಸೇವಕನಿಗೆ ಅಕ್ಕಿ ಹಂಗೆ ಹೇಳಿ ಕೊಡ್ತಾಳ, ಏನಿದು
ಇದು ತಿನ್ನ ಹಣ್ಣಲ್ಲ, ನೀನ್ ಯಾರ ಮೇಲೆ ಪ್ರೀತಿ ಅದಿ ಅವ್ರಿಗೆ ಕೊಡ್ಬೇಕು. ಇಲ್ಲ ನೀನೇನಾರೆ ಸುಮ್ನೆ ಪ್ರೀತಿ ಇಲ್ಲದವ್ರಿಗೆ ಕೊಟ್ಟಿ ಅಂತಂದ್ರೆ ನಿನ್ ಜೀವನ ಕಷ್ಟ ಆಗ್ತದ ನೋಡು ಅಂದನ. ಪ್ರಾಮಾಣಿಕವಾಗಿ ಯಾರ ಮೇಲೆ ಪ್ರೀತಿ ಹೆಚ್ಚದೀನಿ ಅವ ಯಾರಿಗೆ ಕೊಡ್ತಾನ? ಹೋಗಿ ರಾಣಿ ಕೊಟ್ಬಿಡ್ತಾನ ತನ್ನ ಹೆಂಡತಿ ಕೊಡದ್ ಬಿಟ್ಟು. ರಾಜ ತನ್ನ ಹೆಂಡತಿ ಕೊಡ್ಲಿಲ್ಲ, ನರ್ತಕಿ ತನ್ನ ಗಂಡ ಕೊಡ್ಲಿಲ್ಲ, ಆ ಸೇವಕ ತನ್ನ ಹೆಂಡತಿ ಕೊಡ್ಲಿಲ್ಲ, ಮತ್ತೆ ನೀ ಏನ್ ಮಾಡ್ಬೇಕು? ಇನ್ನ ರಾಣಿ ಕೊಡ್ತಾನ, ರಾಣಿ ಕೊಟ್ಟ ಹಂಗೆ ಹೇಳ್ತಾನ, ಏ ರಾಜ ಇದು ರಾಣಿ ಅಮ್ಮ ಅಮ್ಮ ಈ ಹಣ್ಣ ತಿನ್ನದಲ್ಲ, ನೀವ್ ಯಾರ ಮೇಲೆ ಈ ಪ್ರೀತಿ ಅದಿರಿ ಅವ್ರಿಗೆ ಕೊಡ್ಬೇಕು. ನೀ ಯಾರ ಪ್ರೀತಿ ಇಲ್ಲ ಅವ್ರ ಮೇಲೆ ಅಂತವ್ರಿಗೆ ಏನ್ರಿ ಕೊಟ್ರಿ ಅಂದ್ರೆ ನಿಮ್ ಜೀವನ ಕಷ್ಟ ಆಗ್ತದ. ಪಾಪದ ರಾಣಿ ಏನ್ ಮಾಡ್ಬೇಕು? ಅತಿ ಧರ್ಮ ಏನಾರ ಹಿಡ್ಕೊಂಡಾರ ಅಂದ್ರೆ ಒಂದಿಷ್ಟು ಹೆಣ್ಮಕ್ಳ ಹಿಡ್ಕೊಂಡಿರ್ತಾರ, ಗಣಮಕ್ಕಳಲ್ಲಿ ಅಂತ ಧರ್ಮ ಹಿಡ್ಕೊಂಡು ಹೋಗೋದು ಬಹಳ ಕಷ್ಟ. 90% ಧರ್ಮ ಹಿಡದದ್ದು ಈ ಜಗತ್ತಿನೊಳಗ ಹೆಣ್ಮಕ್ಳಲ್ಲಿ ಅಂತ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಜೀವನ ಚಂದ ಇರ್ಬೇಕಾದ್ರೆ ಹೆಣ್ಮಕ್ಳಲ್ಲಿ ಅಂತ ಚಂದದು. ಆಕಿ ರಾಣಿ ಏನ್ ಮಾಡ್ಬೇಕು? ಪ್ರೀತಿ ಇದ್ದವ್ರಿಗೆ ಯಾರಿಗೆ ಕೊಡ್ಬೇಕು? ಆಕಿ ಪ್ರೀತಿ ಇರೋದೇ ಒಬ್ಬನ ಸಲುವಾಗಿ ರಾಜನ ಮೇಲೆ. ಪಾಪ ಕಿಸಿ ಇದಾವ ಇದು ರಾಜ ಕೊಡ್ತ, ರಾಜ ಕೊಟ್ಮೇಲೆ ಅದು ಹಣ್ಣು ನೋಡ್ತಾನ, ರಾಜ ಪರೇಶಾನ ಆಗ್ಬಿಡ್ತಾನ. ಇದು ಹಣ್ಣ ಎಲ್ಲಿದೋಯ್ತು, ಹೆಂಗ್ ಬಂತು, ನಿನಗೆ ಯಾರು ಕೊಟ್ರು, ನಿನಗೆ ಯಾರು ಕೊಟ್ರು, ಹಿಂಗೆಲ್ಲ ಎನ್ಕ್ವೈರಿ ಮಾಡುವಾಗ ರಾಜಗ ಬಹಳ ನಾಚಿಕೆ ಅನ್ನಿಸ್ಬಿಡ್ತದೆ. ಮಹಾರಾಣಿ ನೋಡಿದ್ರ ನನ್ ಮೇಲೆ ಎಷ್ಟು ಪ್ರೀತಿ ಅದಳ, ನಾ ನೋಡಿದ್ರ ಆಕಿಗೆ ಎಷ್ಟು ಮೋಸ ಮಾಡಿಬಿಟ್ಟೆ, ಆಕಿ ಮೇಲೆ ನನಗೆ ಅಭಿಮಾನನೇ ಇಲ್ಲ, ನಾಟಕ ಮಾಡ್ತೀನಿ ಪ್ರೀತಿ ಮಾಡಿದಂಗ. ಇವೆಲ್ಲ ನೋಡ್ರಿ ಜಗತ್ತಿನಾಗ ಪ್ರೀತಿ ಅನ್ನೋದು ಯಾಪರಿ ಕೆಲಸ ಮಾಡ್ಲಿಕ್ಕತ್ತದ. ಸಿನಿಮಾದಾಗ ಒಂದ್ ಹಾಡದ್ ನೋಡ್ರಿ, ಯಾವ ಹೂವು ಯಾರ ಮುಡಿಗೋ ಯಾರ ಒಲವು ಯಾರ ಕಡೆಗೋ ಅಂತೇಳಿ. ಹಂಗ ಈ ಜಗತ್ತಿನೊಳಗ ಪ್ರೀತಿದೊಂದು ದೊಡ್ಡ ನಾಟಕ ಇರೋದು ಒಂದ್ ಕಡೆ, ನಡೆಯೋದು ಮತ್ತೊಂದ್ ಕಡೆ, ಇಂಥವ್ ಇರ್ತಾವ. ಹಿಂಗಾಗಿ ಒಂದ್ ಸ್ವಲ್ಪ ಏನಾರೆ ಈ ಗೃಹಿಣಿಯರು ಗರ್ತಿಯರು ಮತ್ತೇನದಾರಲ್ಲ ಅಂತ ಧರ್ಮವಂತ ಹೆಣ್ಣು ಮಕ್ಕಳಿಂದಲೇ ಈ ಜಗತ್ತು ಸುಭಿಕ್ಷವಾಗಿದೆ, ಆನಂದವಾಗಿದೆ, ಸುರಕ್ಷಿತವಾಗಿದೆ. ಇಲ್ಲ ಅಂತಂದ್ರೆ ಇದು ಬಹಳ ಗದ್ದಲ ಜಗತ್ತದ. ಅದಕ್ಕ ಇಲ್ಲಿ ಪ್ರೀತಿ ಅನ್ನೋದು ನಂಬಂತ ವಸ್ತು ಆಗಿ ಉಳಿದಿಲ್ಲ, ಎಲ್ಲೋ ಒಂದ್ ಕಡೆ ಯಾರೋ ಅದನ್ನ ಶಾಶ್ವತವಾಗಿ ಹೆಂಗಿರ್ಬೇಕು ಹಂಗಿದ್ದಲ್ಲಿ ಅದು ಪ್ರೀತಿಗೆ ಬೆಲೆ ಸಿಕ್ಕದ್. ಇಲ್ಲಂತಂದ್ರೆ ಅದು ಹೆಂಗ್ ಬೇಕು ಹಂಗೆ ಅದು. ರಾಜನ್ ಹೆಸರು ಹೇಳ್ರಿ. ಏನ್ ಕತೆ ಕತೆ ಹೇಳಿದ್ರಲ್ಲ, ಈ ರಾಜನ್ ಹೆಸರು ಭರ್ತೃಹರಿ. ಭರ್ತೃಹರಿ ಅನ್ರಿ? ಹ್ಮ್ ಇರ್ಬೇಕ್ರಿ ಭರ್ತೃಹರಿ. ಪ್ರಾಣವಾಯು ಅಪಾನವಾಯು ಎಲ್ಲ ಆಗಿ ಉದಾನ ವಾಯು ಆಗದ ಎಲ್ಲಿಗೆ ಬಂತಿದು? ಉದಾನ ವಾಯು ಆಗಿಲ್ಲ ಅಂದ್ರೆ ಇನ್ನ. ಹ್ಮ್ ಪ್ರಾಣವಾಯು ಅಪಾನವಾಯು ಆಗ್ಯದ, ಉದಾನ ವಾಯು ನೆಕ್ಸ್ಟ್. ಶ್ರೀ ವಿಚಾರ ಏನಾರ ಇನ್ನೊಂದ್ ಸ್ವಲ್ಪ ಡಿಟೇಲ್ ಹೇಳ್ಬೇಕೇನ್ ಭರ್ತೃಹರಿದು? ಇದ್ರ ಬಗ್ಗೆ ಹಿಂದ ಮುಂದೆ ಏನಾರ ಇನ್ನೊಂದಿಟ್ಟು ನನಗೇನ್ ಗೊತ್ತಿದ್ದಟ್ ಹೇಳದೆ ನಾನು. ಅದಾದ್ಮೇಲೆ ಅವನಿಗೆ ವೈರಾಗ್ಯ ಬರ್ತಿರ್ಬೇಕಲ್ಲ. ವೈರಾಗ್ಯ ಬಂದು ಒಂದು ಶ್ಲೋಕ್ ಬರೆದು ನಾನು ಹೆಂಡತಿ ಮೇಲ ರಾಣಿ ಮೇಲೆ ಇಷ್ಟೊಂದು ಅಗಾಧವಾದ ಪ್ರೀತಿ ಇಟ್ಟಿದ್ಲು, ಆಕಿ ಹೋಗಿ ಮಾವತನ ಮೇಲೆ ಇಟ್ಲು, ಮಾವತ್ ಹೋಗಿ ಅದನ್ನ ವೇಷ ಕೊಟ್ಟ ನರ್ತಕಿ ಕೊಟ್ಟ, ನರ್ತಕಿ ಏನದ ನನ್ನಂತವ್ರು ಅಮರ ಫಲ ಇದು ನಾನ್ ತಿಂದ್ರು ಉಪಯೋಗ ಇಲ್ಲ, ನಮ್ಮ ರಾಜ ಅವ್ರ ಭರ್ತೃಹರಿ ಅವ್ರು ತಿಂದ್ರಂದ್ರ ಅವ್ರು ಅಮರರಾಗಿದ್ರಂದ್ರ ಈ ದೇಶನೇ ಸುಭಿಕ್ಷ ಇರ್ತದೆ, ಮತ್ ವಾಪಸ್ ಅಲ್ಲಿ ತರ್ತಾಳ. ಇದು ಹೆಂಗ್ ಹೋಗ್ತಾ ಇನ್ವೆಸ್ಟಿಗೇಷನ್ ಮಾಡಕ್ಕಾಗಿ ರಾಣಿನೇ ಈ ರೀತಿ ತಿಂದಾಳ, ನಾನು ಆಕಿ ಮೇಲೆ ಅತಿಯಾದ ಪ್ರೇಮ ಇಟ್ಟಿನ ಕರೆ ಆಕಿ ಮತ್ತೊಬ್ರ ಮೇಲೆ ಪ್ರೇಮ ಇಟ್ಟಾಳ ಅಂತೇಳಿದು ವೈರಾಗ್ಯ ತಾಳಿ ಅವ್ ಮಹಾಸಂತ ಇರ್ಕತಿ. ಸಂತ ಸ್ಲಿಪ್ ಸಿಸ್ಟಮ್ ಬಡ್ಡಿ ಇಲ್ಲ, ಪೀಠಾಧಿಕಾರಿ ಮಾಡಬಹುದು ಸರ್.
ಹೆಂಗ್ರೆ ರೀ ಇದು ಒಟ್ಟ ರಾಜ ರೀ, ಒಟ್ಟ ತನ್ನ ರಾಜನೇ ಇದ್ರಾಗ ಮುಳಿ ಹೋಗಿರ್ತಾನ. ಅವನಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ಗುರು ಒಂದ್ ಅದ ಒಳ್ಳೆ ಹಣ್ಣು ಐತಿ, ಇದು ಯಾರು ತಿಂದಿರ್ತಾರ ಅವ್ರ ಆಯುಷ್ಯ ಹೆಚ್ಚಾಗ್ತದ, ಅವ್ರಿಗೆ ಒಟ್ಟು ಮುಪ್ಪನೆ ಬರುದಿಲ್ಲ ಅಂತೇಳಿ ಅವನ್ ಕಣ್ಣಗ್ ಬರ್ತರು ಹರಿ ಕಣ್ಣು ತರಿಸ್ಲಾಕ ಅವ ಗುರು ಮಾಡಿದ್ದ. ಬರ್ತಿದ್ದಂತ ಹೇಳ್ದೆ, ಅದ್ರ ಬಗ್ಗೆ ಸ್ಪಷ್ಟವಾಗಿ ಚಂದ ಗೊತ್ತಿದ್ದವ್ರು ಮತ್ತೆ ಹೇಳ್ಬೋದು ನೀವು. ಯಾವಾಗ ಟೈಮ್ ಸಿಕ್ಕ ಸಾಯಂಕಾಲ ಪಾಠ ಇರ್ತದಲ್ಲ ಅದ್ರಾಗ ಹೇಳ್ಬೋದು ನೀವು. ನಿನ್ನೆ ಪಾಠ ನಡೀತೇನ್ರಿ ಸಾಯಂಕಾಲ ಪೀಠಾಧಿಕಾರಿಗಳು ಸ್ವಲ್ಪ ಮಾಡಿದ್ರಿ ಸರ್? ಮಾಡಿದ್ರಿ ಈಗ ಕಾಶ್ಮೀರದಾಗೆ ನಮ್ಮದು ಒಂದು ಶುದ್ಧ ಬ್ರಹ್ಮ ಪೀಠ ತೆಗೆಯಮೇನ ಅಂತ ವಿಚಾರ ಮಾಡ್ಲಿಕ್ಕೆ. ಮಾಡಿದ್ರ ಒಂದ್ ಚಲೋ ದೊಡ್ಡದೇ ಮಾಡ್ಬಿಡ್ಬೇಕು. ಇದು ಎಲ್ಲಿ ಬಂತಪ್ಪ, ಹೆಂಗ್ ಬಂತಪ್ಪ, ಇದ ಏನಿದು? ಈಗ ಮೊದಲ ನೀವು ಜಾಗ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ, ಯಾರು ಖರೀದಿ ಮಾಡೋದಿಲ್ಲ, ತುಂಬ ಹೋಗ್ಬೇಕು ಬರ್ಬೇಕು ಅಷ್ಟೇ ಇತ್ತು. ಈಗ ಹಂಗೇನಿಲ್ಲ, ಯಾರು ಬೇಕಾದವ್ರು ಅಲ್ಲಿನೂ ಪ್ಲಾಟ್ ಖರೀದಿ ಮಾಡ್ಬೋದು, ಹೊಲ ಖರೀದಿ ಮಾಡ್ಬೋದು, ಪ್ಲಾಟ್ ಖರೀದಿ ಮಾಡ್ಬೋದು. ಮೊದಲು ಇದ್ದಿದ್ದಿಲ್ಲ, ಈ ನರೇಂದ್ರ ಮೋದಿ ಅವ್ರು ಬಂದ್ಮೇಲೆ ಅಲ್ಲಿ ಅಲ್ಲಿನೂ ಪರ್ಚೇಸ್ ಮಾಡ್ಬೋದು. ಅಲ್ಲಿ ಪ್ರಾಪರ್ಟಿ ಬಗ್ಗೆ, ಅಲ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ಸ್ವಲ್ಪ ನಾಲೆಜ್ ತಗೋರಿ. ಅಲ್ಲಿ ಕಡಿದ ಕಾಂಟ್ಯಾಕ್ಟ್ ಯಾರಿಗಾರು ಇದ್ದು ಅಂತಂದ್ರೆ ನಾಲೆಜ್ ತಗೊಂಡು ಕಾಶ್ಮೀರದಾಗೆ ಒಂದು ಮಾಡ್ಬಿಡ್ಬೇಕು ಇದೆ ಕೆಲಸ. ಯಾರು ಮಾಡ್ಲಾರ್ದು ನಾವು ಮಾಡ್ಬಿಡೋ ಮಾಡ್ಬಿಡ್ರಿ, ಹೋಗ್ಬಿಡೋಣ ಎಲ್ಲಾರು ಅಲ್ಲೇ ಮಾಡ್ಬಿಡಬೇಕು. ಹೋಗ್ಬಿಡೋದು ಎಲ್ಲಾರು ಅಲ್ಲೇ ಇರ ಹೋಗಿ ಕಾಶ್ಮೀರಕ್ಕೆ. ಅಲ್ಲಿ ಏನ್ರಿ ಜಾಗ ತಗೊಳಕ್ ಸಾಧ್ಯ ಇತ್ತಂದ್ರೆ ಎಲ್ಲರ ಕೂಡಿ ಒಂದ್ ಕಷ್ಟಪಟ್ಟು ಸಣ್ಣದು ದೊಡ್ಡದು ತಗೊಂಡು ಹೋಗಿ ನಮ್ಗೇನ್ ಯಾವ ಮಂದಿ ಅವ್ರಿ ಏನ್ ತೊಂದ್ರೆ ಇಲ್ಲ. ಯಾವ್ದು ನಮ್ ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ದೇಶ ಭೇದ ಇಲ್ಲ, ಎಲ್ಲಿ ಆದ್ರೂ ನಮ್ ವಿಚಾರ ಚಂದ್ರದಕ್ಕೆ ಏನು ತೊಂದ್ರೆ ಇಲ್ಲ. ಎಲ್ಲರೂ ಕೇಳುವಂತ ಕಾಮನ್ ಅಜೆಂಡಾ ನಮಗ್, ಎಲ್ಲರಿಗೂ ಹೇಳಂತದ್ ಎಲ್ಲರೂ ಕೇಳಂತದ್. ಯಾರು ಯಾರು ಹೇಳಕ್ ಕೇಳಕ್ ಸಿಗ್ಲಿಲ್ಲ ಅಂದ್ರೆ ನಾವರ ಇರ್ತೀವಲ್ಲ 35-40 ಮಂದಿ, 35-40 ಮಂದಿ ನಮ್ಮನ್ನ ನಾವು ಮಾಡ್ಕೋತಿರೋದು. ಏನಾಯ್ತು ಉದಾನ ವಾಯು ಹದಿನೇಳು ತತ್ವಗಳು ನಾನಲ್ಲ ಅನ್ನೋದ್ರೊಳಗ ಐದು ಕರ್ಮೇಂದ್ರಿಯಗಳು, ಐದು ಜ್ಞಾನೇಂದ್ರಿಯಗಳು, ಐದು ವಾಯುಗಳು ಏನದವ, ಐದು ವಾಯುಗಳ ಪೈಕಿ ಪ್ರಾಣವಾಯು ಶ್ವಾಸೋಚ್ಛಾಸ ಮಾಡಿ ಶರೀರಕ್ಕೆ ಆಮ್ಲಜನಕ ಆಕ್ಸಿಜನ್ ಕೊಡ್ತದ. ಅಪಾನ ವಾಯು ಅವು ಏನು ತ್ಯಾಗ ಮಾಡಬೇಕಾದಂತ ಮಲಮೂತ್ರಗಳನ್ನ ತ್ಯಾಗ ಮಾಡುವುದಕ್ಕೆ ಕೆಳಮುಖವಾಗಿ ಕಳಿಸೋ ಕೆಲಸ ಅಪಾನ ವಾಯು ಮಾಡ್ತದ. ಮತ್ತ ಮೂರನೇದೇನದ ಸಮಾನ ವಾಯು, ಇದು ಏನ್ ಮಾಡ್ತದಪ್ಪ ಮೂರನೇದ್ದು, ಇದು ಒಂದ್ ಹೆಂಗ, ಇದು ನಾನಲ್ಲ ನನ್ನದಲ್ಲ ಅಂತ ತಿಳ್ಕೊಬೇಕಾದ್ರೆ ಇದು ಏನ್ ಮಾಡ್ತದ, ಇದು ಏನ್ ಮಾಡಿದ್ರು ಇದು ಶರೀರದ ಕೆಲಸನೇ ಹೊರತು ಆತ್ಮದ ಕೆಲಸ ಅಲ್ಲ. ಅದಕ್ಕೆ ಸಮಾನ ವಾಯು ಸೇವಿಸಿದ ಆಹಾರವನ್ನು ಜೀರ್ಣಿಸುವುದು ಮತ್ತು ಉಂಟಾದ ಶಕ್ತಿಯನ್ನ ದೇಹದ ಎಲ್ಲ ಭಾಗಗಳಿಗೆ ತಲುಪಿಸುವುದು. ಇದೇ ನೋಡು ಗ್ಲೂಕೋಸ್, ಗ್ಲೂಕೋಸ್ ಲಾರಿ ಇದ್ದಂಗೆ ಗ್ಲೂಕೋಸ್ ಕರ್ಕೊಂಡು ಹೋಗ್ತದೆ ತಲುಪಿಸುತ್ತದೆ ಶಕ್ತಿಯನ್ನು ಅಂದ್ರೆ ಅದೇ ಗ್ಲೂಕೋಸ್. ಎಲ್ಲಾ ಭಾಗಗಳಿಗೆ ತಲುಪಿಸುತ್ತದೆ. ನಾನು ಅಜೀರ್ಣವಾದ ಆದಾಗ, ಅಶಕ್ತತೆ ಉಂಟಾದಾಗ, ಡೈಜೆಷನ್ ಆಗ್ಲಿಲ್ಲ, ವೀಕ್ನೆಸ್ ಬಂದಾಗ, ಆ ಸಮಾನ ವಾಯುವಿನ ಅಭಾವವನ್ನು ಅರಿಯುವವನು ನಾನು. ಕರೆಕ್ಟ್ ಆಗಿ ಡೈಜೆಷನ್ ಆಗಿ ಶಕ್ತಿ ಬಂತು ಅಂತಂದ್ರೆ ನಮ್ಮಲ್ಲಿ ಸಮಾನ ವಾಯು ಆದ ಅಂತ ತಿಳ್ಕೋಬೇಕು.
ನನಗ್ ಡೈಜೆಷನ್ ಆಗ್ಲಿಲ್ಲ, ನನಗ ವೀಕ್ನೆಸ್ ಬರ್ಲಕತ್ತದ ಅಂದ್ರ ನಮ್ಮ ಶರೀರದೊಳಗ ಸಮಾನ ವಾಯುವಿನ ಕೊರತೆ ಆಗಿದೆ ಅಂತ ತಿಳ್ಕೋಬೇಕು. ಡಾಕ್ಟರ್ಸ್ ಕೊಡುವ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಎಲ್ಲಾನು ಈ ಸ್ಥೂಲ ಶರೀರದ ಮೇಲ ಆಗಲ್ಲ. ಅವ್ರು ಕೊಡೋ ಟ್ರೀಟ್ಮೆಂಟ್ಸ್ ಎಲ್ಲ ಎದಕ್ಕಿರ್ತಾವ ಅಂತಂದ್ರೆ ಈ ಪಂಚ ಪ್ರಾಣಗಳೇನದಾವಲ್ಲ ಈ ಪಂಚ ಪ್ರಾಣಗಳಿಗೆ ಅವ್ರು ಕೊಡೋದು ಟ್ರೀಟ್ಮೆಂಟ್. ಆ ಪ್ರಾಣಗಳು ನೆಟ್ಟಗಾದ್ವು ಅಂದ್ರೆ ಅದು ಶರೀರ ಆಟೋಮೆಟಿಕ್ ನೆಟ್ಟಗಾಯ್ಬಿಡ್ತು. ಪ್ರಾಣಕ್ಕೆ ಅವ್ರು ಕೊಡೋದು ಟ್ರೀಟ್ಮೆಂಟ್, ಶರೀರಕ್ಕಲ್ಲ. ಶರೀರಕ್ಕೆ ಯಾವಾಗ ಅಂತಂದ್ರ ಅವ ಗಾಯಪಾಯ ಆಗಿರ್ತಾವಲ್ಲ, ಎಲ್ ಮುರಿದಾಗ, ನರ ಅರ್ದಾಗ, ಚರ್ಮ ಕಿತ್ತಿದಾಗ, ಕೊಡೋದದು ಶರೀರಕ್ಕೆ. ಕೆಮಿಕಲ್ ಟ್ರೀಟ್ಮೆಂಟ್ಸ್ ಏನ್ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಅವೆಲ್ಲ ಏನ್ ಕೊಡ್ತಾರೆ ಅವೆಲ್ಲಾನು ಇಂಜೆಕ್ಷನ್ಸ್, ಅವೆಲ್ಲ ಪ್ರಾಣಕ್ಕೆ ಸಂಬಂಧಪಟ್ಟದ್ದು, ರಿಲೇಟೆಡ್ ವಿತ್ ಪ್ರಾಣ, ಲೈಫ್ ಪ್ರಿನ್ಸಿಪಲ್ ಗೆ ಸಂಬಂಧಪಟ್ಟದ್ದೇ ಅವ್ರದ್ದು ಟ್ರೀಟ್ಮೆಂಟ್ ಅದು. ಹಿಂಗಾಗಿ ಅಶಕ್ತತೆ ಉಂಟಾದಾಗ ಅದರ ಅಭಾವವನ್ನು ಅರಿಯುವವನು ನಾನು. ಆದ್ದರಿಂದ ಸಮಾನವಾಯು ನಾನಲ್ಲ, ಅದು ನನ್ನದು ಅಲ್ಲ, ಅದು ಏನದ ಸಮಷ್ಟಿ ಸೂಕ್ಷ್ಮ ಭೂತಗಳ ರಾಜಸ ಅಂಶವಾಗಿದೆ. ಸಮಾನ ವಾಯುವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು ನಾನು, ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡ ವಸ್ತು. ಘಟದೃಷ್ಟ ಘಟದಿಂದ ಭಿನ್ನವಾಗಿದ್ದು ಅದನ್ನು ವೀಕ್ಷಿಸುವಂತೆ ನಾನು ಸಮಾನ ವಾಯುವಿನಿಂದ ಭಿನ್ನವಾಗಿದ್ದು ಅದನ್ನು ಅರಿಯುವವನಾಗಿದ್ದೇನೆ. ಹೀಗಾಗಿ ಸಮಾನ ವಾಯುವೇ ಬೇರೆ, ನಾನೇ ಬೇರೆ. ಅನಾತ್ಮವಾದ ಸಮಾನ ವಾಯು ನಾನು ಎನ್ನುವುದು ಅಜ್ಞಾನ. ಶುದ್ಧ ಆತ್ಮ ಚೈತನ್ಯ ವಸ್ತು ಅದನ್ನು ಅರಿಯುವವನು ನಾನು. ಅದನ್ನ ಸಮಾನ ವಾಯುವನ್ನು ಅರಿಯುವ ಶುದ್ಧ ಆತ್ಮ ಚೈತನ್ಯ ವಸ್ತು ನಾನಾಗಿದ್ದೇನೆ. ಅದು ನನ್ನಿಂದ ಅರಿಸಿಕೊಳ್ಳುವ ಅಗಾತ್ಮ ಜಡ ವಸ್ತು ಬೆಕ್ಕದಿರ್ಲದು. ಪ್ರಾಣವಾಯು ಯಾಕಿರ್ಲಕ, ಮತ್ಯಾವ ನಿಮ್ಮದು ದೇವತೆಗಳಿರ್ಲಕ, ದೇವರಿರ್ಲಕ, ಅದು ನಿಮ್ಮಿಂದ ಅರಿಸಿಕೊಳ್ಳಲಿಕ್ಕತ್ತದ ಅಂತಂದ್ರ ಅನಾತ್ಮ ಇದ್ ತಿಳ್ಕೊಂಬಿಡ್ರಿ. ನೀವು ಅದನ್ನ ಅರಿಲಿಕ್ಕತ್ತೀರಿ ಅಂತಂದ್ರೆ ಅದು ಆತ್ಮ. ನೀವು ಯಾವುದರಿಂದಲೇ ಅರಿಸಿಕೊಳ್ಳಕತ್ತೀರಿ ಅಂದ್ರ ನೀವು ಅನಾತ್ಮ ಆಗಿರ್ತೀರಿ. ನಿಮ್ಮನ್ನು ಯಾರು ಅರಿತಾ ಇದ್ರಿ ಅಂತಂದ್ರ ಆತ್ಮ ಆಗಿರ್ತದ ನೋಡ್ರಿ. ಅಷ್ಟೇ, ಅರಿಯುವ ವಸ್ತುವೆ ಆತ್ಮ, ಅರಿಸಿಕೊಳ್ಳುವ ವಸ್ತುವೆ ಅನಾತ್ಮ. ಬೆಕ್ಕದಿರ್ಲ 33 ಕೋಟಿ ದೇವತೆಗಳು ನಿಮ್ಮಿಂದ ಅರಿಸಿಕೊಳ್ಳಕತ್ತಾವ ಅಂದ್ರ ಅವು ಅನಾತ್ಮಗಳೇ. ಅರಿಯುವುದು ಯಾವುದು ಅವುಗಳನ್ನ ಅರಿಯುತ್ತಿದೆಯೋ ಅದು ಆತ್ಮ. ಇದೇ ಪ್ರಿನ್ಸಿಪಲ್ ಇರೋದು. ಪಂಚವಾಯು ಇರಬಹುದು, ಪಂಚ ಕರ್ಮೇಂದ್ರ ಇರಬಹುದು, ಪಂಚ ಜ್ಞಾನೇಂದ್ರ ಇರಬಹುದು, ಮತ್ತಿನೇನೇ ಇರೋದು, ಅವುಗಳನ್ನ ನೀವು ಅರಿತಾ ಇದ್ದೀರಿ ಅಂತಂದ್ರೆ ನೀವು ಆತ್ಮ. ನಿಮ್ಮಿಂದ ಅವು ಅರಿಸಿಕೊಳ್ಳುತ್ತಾ ಇದ್ದಾವೆ ಅಂತಂದ್ರೆ ಅನಾತ್ಮ. ಹಿಂಗ್ ತಿಳ್ಕೋಬೇಕು. ಸಮಾನ ವಾಯು ಆಯ್ತು, ಗೊತ್ತಾಯ್ತಲ್ರಿ. ಸಮಾನ ವಾಯುವಿಂತ ಗ್ಲೂಕೋಸ್ ಮತ್ತೆ ಯಾವ ವಾಯುವಿನಿಂದ, ಪ್ರಾಣವಾಯುವಿನಿಂದ ಆಕ್ಸಿಜನ್, ಅಪಾನ ವಾಯುವಿನಿಂದ ವೇಸ್ಟ್ ಹೊರಗಾಕದ್, ಹಿಂಗೆಲ್ಲ ಕೆಲಸಗಳು ಆಗ್ತವೆ. ಮತ್ತೆ ಉದಾನ ವಾಯು, ಉದಾನ ವಾಯು ಅಂತ ಒಂದು 4ನೇ ವಾಯು ಅದ. ಇದು ಏನ್ ಮಾಡ್ತದಪ್ಪ ಅಂತಂದ್ರೆ, ಈ ಉದಾನ ವಾಯು ಇರ್ಲಿಲ್ಲ ಅಂದ್ರೆ ಮಾತನಾಡಕ್ಕೆ ಬರಲ್ಲ, ನಗಲಿಕ್ಕೆ ಬರಲ್ಲ, ಅಳಲಿಕ್ಕೆ ಬರಲ್ಲ, ಸೀನುವುದಕ್ಕ ಕೆಮ್ಮುವುದಕ್ಕೂ ಬರಲ್ಲ, ತೇಗುವುದಕ್ಕ ನುಂಗುವುದಕ್ಕೂ ಬರಲ್ಲ. ಉದಾನ ವಾಯುವಿನ ಉಪಕಾರ ಬಹಳ ಅದ. ನಿಮ್ಮ ಚಟುವಟಿಕೆಗಳು ಏನದವ ಅವೆಲ್ಲ ಓಸು ಉದಾನ ವಾಯುವಿನಲ್ಲೇ ಅದಾವ. ಅದಕ್ಕೆ ಉದಾನ ವಾಯು ನಾವು ಮಾತನಾಡಲು, ನಗುವುದಕ್ಕೆ, ಅಳುವುದಕ್ಕೆ, ಸೀನುವುದಕ್ಕೆ, ಕೆಮ್ಮುವುದಕ್ಕೆ, ತೇಗು ಬಿಡುವುದಕ್ಕೆ, ನುಂಗುವುದಕ್ಕೆ ಸಹಕಾರಿ ಎಂಬುವುದನ್ನ ಅರಿಯುವವನು ನಾನು. ನಿಮಗ ಯಾರೇ ಏನರೇ ಮಾತನಾಡಿಸಿದಾಗ ಇಮಿಡಿಯೇಟ್ ನಿಮಗ್ ಮಾತನಾಡ್ಲಿಕ್ಕೆ ಬಂತು ಅಂತಂದ್ರೆ ಉದಾನ ವಾಯು ನಿಮ್ಮಲ್ಲಿ ಸಫಿಶಿಯಂಟ್ ಆದ ಅಂತ. ನೀವು ಡಿಪ್ರೆಷನ್ ದಾಗ ಓದ್ತಿರಲ್ಲ ಅವಾಗ ಈ ಉದಾನ ವಾಯು ಕಡಿಮೆ ಆಗ್ಬಿಡ್ತದ, ಏನು ಮಾತಾಡ್ಲಿಕ್ಕಾಗ, ಏನೇನು ಮಾಡಕ್ಕಾಗ.
ಈ ಉದಾನ ವಾಯುವಿಗೆ ಅಲ್ಲಿ ಡಾಕ್ಟರ್ಸ್ ಏನ್ ಟ್ರೀಟ್ಮೆಂಟ್ ಕೊಡ್ತಾರ ಅದು ಉದಾನ ವಾಯು ಮೇಲೆ ಕೆಲಸ ಮಾಡಿ ಅದ ಮತ್ ನೀವು ಮಾತನಾಡಂಗ್ ಮಾಡ್ತದ, ಕೆಮ್ಮಂಗ ನಗಂಗ ಏನೆಲ್ಲ ಮಾಡಂಗ್ ಮಾಡ್ತಾರ. ಅದಕ್ಕೆ ಈ ಉದಾನ ವಾಯುವಿನ ಕೊರತೆಯನ್ನ ಇವೆಲ್ಲ ಮಾಡ್ಲಕ್ ಬರ್ಲಿಲ್ಲ ಅಂದ್ರೆ ಇದ್ರ ಕೊರತೆಯನ್ನ ಅರಿಯುವವನು ನಾನು. ಮತ್ತೆ ಇವುಗಳು ಇರುವಾಗ ಇವು ಇದರದ ಪ್ರೆಸೆನ್ಸ್ ಇದರ ಇರುವಿಕೆಯನ್ನು ಅರಿಯುವವನ ನಾನು, ಇದರ ಇರ್ಲಾರ್ದಾಗ ಇದರ ಅರಿಲಾರ್ದವನು ನಾನು. ಈ ರೀತಿ ಇರ್ತದೆ. ಇಂತಹ ಕ್ರಿಯೆಗಳು ಉಂಟಾಗುವಾಗ ಅದರ ಅಭಾವವನ್ನು ಅರಿಯುವವನು ನಾನು. ಧಾರವಾಡಲಿಂತ ಮ್ಯಾರೇಜ್ ಮುಗಿಸ್ಕೊಂಡು ಬರುವ ಸಮಯದಲ್ಲಿ ಮಧ್ಯದಲ್ಲಿ ಇದು ಕಡಿಮೆ ಆಗ್ಬಿಟ್ಟದ್ ನನಗೇನು ಮಾತನಾಡ್ಲಕ್ ಬರ್ಲಾರ್ದಂಗ, ಎದ್ದು ನಿಲ್ಲಲು ಸಹಿತ ಬರಲಾರ್ದಷ್ಟು ಕಷ್ಟ ಆಗ್ಬಿಡ್ತು. ಕಡಿಮೆ ಆಗಿ ಮತ್ತೆ ದಾರಿಗೆ ಒಂದಿಷ್ಟು ರೆಸ್ಟ್ ಮಾಡಿ ಒಂದಿಷ್ಟೇನೋ ಮನಸ್ಸು ಪರಿವರ್ತನೆ ಮಾಡ್ಕೊಂಡು ಮತ್ತೆ ಚೇಂಜ್ ಮಾಡ್ಕೊಂಡು ಬಂದೆವು. ಬಂದು ಊರಿಗೆ ಮುಟ್ಟಿ ಆಮೇಲೆ ಟ್ರೀಟ್ಮೆಂಟ್ ತಗೊಂಡು ಸರಿ ಹೋಗ್ಬಿಡ್ತು. ಹಿಂಗಾಗ್ಬಿಡ್ತು. ಒಂದೊಂದ್ ಸಾರಿ ಶರೀರಕ್ಕೂ ಮನಸ್ಸಿಗೂ ನೋವಾಯ್ತು, ಡಿಪ್ರೆಷನ್ ದಾಗ ಹೋಗ್ಬಿಟ್ಟೆವು ಅಂತಂದ್ರೆ ಈ ತರ ಪರಿಸ್ಥಿತಿಗಳು ಬಂದ್ಬಿಡ್ತಾವ. ಆದ್ದರಿಂದ ಉದಾನ ವಾಯು ನಾನಲ್ಲ, ಅದು ನನ್ನದು ಅಲ್ಲ, ಅದು ಎಂತದಪ್ಪ ಸಮಷ್ಟಿ ಸೂಕ್ಷ್ಮ ಭೂತದ ರಾಜಸ ಅಂಶವಾಗಿದೆ. ಉದಾನ ವಾಯುವನ್ನ ಅರಿಯುವವನು ನಾನು. ಆತ್ಮ ಚೈತನ್ಯ ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡ ವಸ್ತು. ಘಟದೃಷ್ಟ ಘಟದಿಂದ ಭಿನ್ನವಾಗಿದ್ದು ಅದನ್ನು ವೀಕ್ಷಿಸುವಂತೆ ನಾನು ಉದಾನ ವಾಯುವಿನಿಂದ ಭಿನ್ನವಾಗಿದ್ದು ಅದನ್ನು ಅರಿಯುವವನಾಗಿದ್ದೇನೆ. ಹೀಗಾಗಿ ಉದಾನ ವಾಯುವೇ ಬೇರೆ, ನಾನೇ ಬೇರೆ. ಅನಾತ್ಮವಾದ ಉದಾನ ವಾಯುವೇ ನಾನು ಎಂಬುದು ಅಜ್ಞಾನ. ಶುದ್ಧವಾದ ಆತ್ಮ ಚೈತನ್ಯ ವಸ್ತುವೇ ನಾನು ಎಂಬುದು ಶುದ್ಧ ಬ್ರಹ್ಮಜ್ಞಾನ. ಉದಾನ ವಾಯು ಗೊತ್ತಾಯ್ತಲ್ರಿ ಏನೇನ್ ಮಾಡ್ತಾವ. ಈ ಗಂಟಲ ಬಾಯಿ ಮುಖದಲ್ಲಿ ನಿಮ್ ಏನೇನ್ ಆಕ್ಟಿವಿಟೀಸ್ ನಡೀತಾವ, ಸೀನದು ಕೆಮ್ಮದು ಇವೆಲ್ಲ ಏನೇನದ ಮಾತಾಡೋದು ಎಲ್ಲವೂ ಉದಾನ ವಾಯುವಿನಿಂದ ನಡೀತು. ನೆಕ್ಸ್ಟ್ ವ್ಯಾನವಾಯು. ವ್ಯಾನವಾಯು ಇಲ್ಲಂತಂದ್ರ ಕೈ ಕಾಲು ಬೆನ್ನು ಟೊಂಕ ಏನು ಮಡ್ಸ್ಲಕ್ಕೆ ಬರ್ತಿದ್ದಿಲ್ಲ. ನೆಟ್ಟಗ ಒಂದು ಹಾರಿ ಹಾರಿ ಕಟಿಗೆ ಆದಂಗ ಆಗ್ಬಿಡ್ತಾರೆ ಮನುಷ್ಯ. ಈ ವ್ಯಾನ ವಾಯು ಇದ್ದಿದ್ದಕ್ಕೆ ಇವೆಲ್ಲ ಕೈ ಮಡಿಸ್ತವ, ಕಾಲ್ ಮಡಿಸ್ತವ, ಬೆರಳುಗಳು ಮಡಿಸ್ತವ, ಕುತ್ತಿಗೆ ತಿರುಗ್ತದ, ಎಲ್ಲ ಕೀಲುಗಳಲ್ಲಿ ಸಂದುಗಳಲ್ಲಿ ಈ ವಾಯುವು ಇರ್ತದ. ಏನಾಗಿರ್ತದ, ಮೊಳಕಾಲು ಮಂಡಿ ನೋವಾಗ್ಯದ, ಕುತ್ತಿಗೆ ಬೆನ್ನ ಟೊಂಕ ಎಲ್ಲ ಬ್ಯಾನೆಗವ ಬ್ಯಾನೆಗವ. ಎದಕ್ಕಂತಂದ್ರ ಅಲ್ಲಿ ವ್ಯಾನ ವಾಯುವಿನ ಕೊರತೆ ಆಗಿರ್ತದ. ಅದಕ್ಕೆ ವ್ಯಾನ ವಾಯು ನನ್ನ ಎಲ್ಲ ಕೀಲುಗಳಲ್ಲಿದ್ದು ಸಂದುಗಳಲ್ಲಿದ್ದು ಏನಾಗ್ತದ, ಚಾಚಲು ಮಡಚಲು ಬರುವುದಕ್ಕೆ ಸಹಕಾರಿಯಾಗಿದೆ ಎಂಬುದನ್ನು ಅರಿಯುವವನು ನಾನು. ಈ ಕ್ರಿಯೆಗಳು ಸಾಧ್ಯವಾಗದಿರುವಾಗ ಅದರ ಅಭಾವವನ್ನು ಅರಿಯುವವನು ನಾನು. ಕಾಲ್ ಮಡಿಸ್ಲಕ್ ಬರ್ತಾ ಇಲ್ಲ, ಕೈ ಮಡಿಸ್ಲಕ್ ಬರ್ತಾ ಇಲ್ಲ, ಒಂದು ಏನಾಗ್ತದಪ್ಪ ಅಂದ್ರೆ ಕೆಲವೊಂದು ಒಂದು ಬ್ರೈನ್ ಅಟ್ಯಾಕ್ ಅಂದ್ರ ಅದಕ್ಕೇನಂತಾರ ಲಕ್ವಾ. ಎರಡನೇದು ಹಾರ್ಟ್ ಅಟ್ಯಾಕ್, ಅದು ಒಂದು ಹೃದಯದ ಒಂದು ಸಮಸ್ಯೆ. ಮತ್ತು ಮೂರನೇದು ಮಿನಿ ಹಾರ್ಟ್ ಅಟ್ಯಾಕ್ ಒಂದಾಗ್ತದೆ, ಅದು ಒಂಥರ ಏನು ನಿಮ್ಗೆ ಅಳ್ಳಾಡ್ಲಕ್ ಬಿಡಂಗಿಲ್ಲ, ಹಾಂಗ ಅಟ್ಯಾಕ್ ಆಗ್ತಿರ್ತದ. ಆಗಿರ್ಬೋದು ನಿಮ್ಗೆ ಯಾವಾಗಾರ ಅನುಭವ ಆಗ್ತಿರ್ತದ, ತಾನೇ ಆಗ್ತಿರ್ತದ, ಅಶಕ್ತತೆ ಇದ್ದಾಗ ತಾನೇ ಬಿಡ್ತಿರ್ತದ. ಈ ಮೊಳಕಾಲ ಕೆಳಗ ಮೀನು ಕಂಡ ಅಂತ ಏನದಲ್ಲ ಅದು ಹಿಡ್ಕೊತದ್ರಿ ಒಂದೊಂದ್ ಸಾರಿ ಹಿಂದಿದು ಮೆತ್ತಗದ ಅದು ಮಾಂಸ ಹಿಂದ ಮೊಳಕಾಲ್ ಕೆಳಗ ಹಿಂದೆ ಮೊಳಕಾಲಿನ ಕೆಳಗೆ ಹಿಂದೆ ಮೀನು ಕಂಡ ಅಂತ ಏನದಲ್ಲ ಅದು ಅಟ್ಯಾಕ್ ಆಗ್ತಿರ್ತದ ಒಂದೊಂದ್ ಸಾರಿ ಗಟ್ಟಿಯಾಗ್ಬಿಡ್ತದ. ಕಲ್ಲು ಕಲ್ಲು ಆದಂಗ ಆಗ್ಬಿಡ್ತದ. ಪಟ್ಟತ್ ನೀವು ಯಾವಾಗಾರ ಹೇಳ್ಬೇಕು ಇಳಿಬೇಕು ಗಾಡಿ ಮೇಲೆ ಬಳತಾನ ಕೂತಿದ್ರಿ
ಪಟ್ಟ ಗಾಡಿ ನಿಂದಿರ್ಸನ ಇಳಿಲಕ್ಕ ಹೋದ್ರಿ ಅವಾಗ ಏನಾಗ್ಬಿಡ್ತದ ಮೀನು ಕಂಡ ಅಟ್ಯಾಕ್ ಆಗಿರ್ತದ ಏನು ಗೊತ್ತಾಗಲ್ಲ ಪಟ್ಟ ತಿಳಿದ್ರಿ ಅದ್ರ ಮ್ಯಾಲ ವಜ್ಜಿ ಹಾಕ್ಲಿಕ್ ಹೋದ್ರಿ ಅದೇನು ವಜ್ಜಿನೂ ತೋಳಲ್ಲ ಮತ್ತೇನ್ ಮಾಡ್ತದ ಭಯಂಕರ ನೋವು ಅದನ್ನ ಅಳ್ಳಾಡ್ಸ್ಲಕ್ ಆಗಂಗಿಲ್ಲ ಅಟ್ಟ ಕಲ್ ಕಲ್ ಆದಂಗ ಆಗಿರ್ತದ ಆ ಸಮಯದಲ್ಲಿ ಏನ್ ಮಾಡ್ಬೇಕು ಸ್ವಲ್ಪ ಸುಮ್ಮನೆ ಹಂಗೆ ಗಾಡಿ ಹಿಡ್ಕೊಂಡು ಅಲ್ಲೇ ನಿಲ್ಬೇಕು ವಯಸ್ಸಾದವ್ರಿಗೆ ಕೆಳಗೆ ಇಳಿಸಿದ ಕೂಡ್ಲೇನೆ ಗಾಡಿ ಬರ್ರತ್ ಬಿಟ್ಕೊಂಡು ಹೋಗ್ಬಾರ್ದು ಆ ವಯಸ್ಸಾದವ್ರಿಗೆ ಕೆಳಗೆ ಇಳಿದ ಮೇಲೆ ಗಾಡಿ ಹಿಡ್ಕೊಂಡು ಒಂದ್ ನಿಮಿಷ ನಿಲ್ಲಲ ಕೇಳ್ಬೇಕು ಅವ್ರದವ್ರು ಸ್ವತಂತ್ರವಾಗಿ ನಿಂತು ಒಂದ್ ಹೆಜ್ಜಿ ಎರಡ್ ಹೆಜ್ಜಿ ಮುಂದಿಟ್ಟ ಮೇಲೆ ಗಾಡಿ ಬಿಟ್ಕೊಂಡು ಹೋಗ್ಬೇಕು ಸಣ್ಣ ಹುಡುಗರಿಗೆ ಇಳಿಸ್ದಂಗ ಪಟ್ ಅಂತ ಇಳಿತಾತ ಹೋಗಮ್ಮ ಅಂತ ಹೇಳಿ ಗಾಡಿ ಇಳಿಸಿ ಓಡಿಬಿಟ್ರಿ ಅವ್ರಿಗೆ ಏನಾರ ಇಂಥ ಸಮಸ್ಯೆ ಆಗಿದ್ದು ಅಂತಂದ್ರೆ ಅವ್ರ ಅಲ್ಲೇ ಕುಸಿದು ಕೂತ್ ಬಿಡ್ತಾರ ಅದಕ್ಕ ಈ ಮೀನು ಕಂಡದ ಅಟ್ಯಾಕ್ ಒಂದು ಬಹಳ ಡೇಂಜರ್ ಇದು ಇದನ್ನು ಬಹಳ ಹಿಡಿತದ ಇದನ್ನು ಯಾವಾಗ ಹಿಡಿತದಂತ ಅದಕ್ಕೆ ರೂಢಿ ಒಳಗ ಏನ್ರಿ ಕಾಲ್ ಜುನ್ ಅಂತ ಶಬ್ದ ಬಳಸ್ತಾರ ನಮ್ ಕಡೆ ಅದಕ್ಕ ಜುನ್ ಹಿಡಿದಂತಾರ ಜುಮ್ ಹಿಡಿಯದ್ ಬೇರೆ ಜುಮ್ ಹಿಡಿಯದ್ ಬೇರೆ ಜುಮ್ ಹಿಡಿದ್ರ ಬೆರಳಗಿರ್ಗಳು ಎಲ್ಲ ಅಷ್ಟು ಹಿಂಗ್ ಗೊತ್ತಾರ ಜುಮ್ ಹಿಡಿತದ ಅದು ಜುಮ್ ಹಿಡಿತದ ಒಂದ್ ಬಿಡ್ತದ ಆದ್ರೆ ಈ ಜುಮ್ ಬೇರೆ ಇದು ಮೀನು ಕಂಡ ಅಟ್ಯಾಕ್ ಆಗದ ಕಲ್ಲು ಕಲ್ಲು ಆದಂಗೆ ಜೀವ ಹೋದಷ್ಟು ತ್ರಾಸ ಆಗ್ತದ ಈಗ ಪೈಲ್ಸ್ ಪ್ರಾಬ್ಲಮ್ ಹಿಂಗೆಲ್ಲ ಇದ್ದಾಗ ಬ್ಲೀಡಿಂಗ್ ಆಗ್ತಿರ್ತದ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗ್ತದ ಅಂತ ಹೇಳಿ ಹಂಗೆ ನೆಗ್ಲೆಕ್ಟ್ ಮಾಡಿದ್ರ ಅದು ಜಾಸ್ತಿ ಜಾಸ್ತಿ ಆಗಿ ರಕ್ತ ಎಲ್ಲ ಹೋಗಿ ಫುಲ್ ಅಸಕ್ತತೆ ಬಂದು ಕೂತ್ರ ಹೇಳಕ್ ಆಗಲ್ಲ ಎದ್ರ ಕೂಡ್ಲಕ್ ಆಗಲ್ಲ ಒಂದೊಂದ್ ಸಾರಿ ಹೇಳಕ್ ಹೋದಾಗ ಇದು ಅಟ್ಯಾಕ್ ಆಗ್ಬಿಟ್ಟಿರ್ತವ ಏನ್ ಬೇಕಾದ್ರೆ ಆಗ್ತಿರ್ತಾವ ಎಲ್ಲ ದೊಡ್ಡ ಸಮಸ್ಯೆಗಳು ಅದು ಆಗ್ತದ ಇನ್ನ ಒಂದೇನಾಗ್ತದ ಮಗ್ಗಲ್ ಕ್ಯಾಚ್ ಅದು ಒಂದೊಂದ್ ಸಾರಿ ಹಿಡಿದ್ ಬಿಡ್ತದ ಕ್ಯಾಲ್ಸಿಯಂ ಏನ್ ಕೊರತೆ ಕ್ಯಾಲ್ಸಿಯಂ ಕಡಿಮೆ ಇತ್ತು ಅಂತಂದ್ರೆ ಮಗ್ಗಲ ಹಿಡ್ಕೊಂಡ್ಬಿಡ್ತದ ಆಸ್ಟ್ರೋ ಕ್ಯಾಲ್ಸಿಯಂ ಅಂತ ಹೇಳಿ ಗ್ಲಾಕ್ಸೋ ಕಂಪನಿದು ಮೆಡಿಸಿನ್ಸ್ ಬರ್ತಾವ ಅರವತ್ ಗುಳಿಗೆದು ಅವು ತಗೊಂಡು ಚೀಪ್ಬೇಕು ಚೀಪಿ 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 ಅದ್ ಮಗ್ಗಲ ಒಮ್ಮೊಮ್ಮೆ ಕ್ಯಾಚ್ ಮಾಡ್ಬಿಡ್ತದ ಮಗ್ಗಲ್ದಾಗ ಹಿಂಗ್ ಹಿಡ್ಕೊಂಡ್ಬಿಡ್ತದ ಹಿಡ್ಕೊಂಡು 5 ನಿಮಿಷದಿಂದ 10 ನಿಮಿಷ ನಿಮಗೆ ಅಳ್ಳಾಡ್ಲಕ್ಕೆ ಬರಂಗಿಲ್ಲ ಯಾವಾದ್ರ ಜೀಪ್ನಾಗ ಕಾರ್ನಾಗ ಕೂತು ಹಿಂಗ್ ಹೋಗ್ತಾ ಇರುವಾಗ ಏನು ಎಲ್ಲರೂ ಇಳಿದ್ ಬಿಟ್ಟಿರ್ತಾರ ನಿಮಗೆ ಇಳಿಲಕ್ ಆಗಂಗಿಲ್ಲ ಜೀವ ಹೋದಂಗ ಆತಿರ್ತದ ಒಂದ್ 2 ನಿಮಿಷ ವೇಟ್ ಮಾಡ್ಬೇಕು ಆಮೇಲೆ ತಾನೇ ಬಿಡ್ತದ ಅವ್ರು ತಾನೇ ಬಿಡ್ತದ ಹಿಂಗೆ ನಾವ್ ವೀಕ್ನೆಸ್ ನಾವ್ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳಿಲ್ಲ ಅಂದ್ರೆ ಅದು ಜಾಸ್ತಿ ಇನ್ನ 2 ಸಾರಿ 3 ಸಾರಿ ಹಿಡಿಲಕ್ಕತ್ತಿ ಬಿಡ್ತದ ಆರಾಮ ಅದೇ ಅಂತಂದ್ರೆ ಅದು ಮತ್ತೆ ಅದು ನಮ್ ಆ ಪ್ರಾಬ್ಲಮ್ ನಮ್ಲಿಂದ ದೂರ ಆಗ್ತದೆ ಎಲ್ಲ ಊಟಕ್ಕೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡು ಅಂದ್ರೆ ಹೆಂಗ ಆಗ್ತದ ನಮ್ ಜೀವನ ತಿಳ್ಕೊಂಡು ನಾವು ಸರಿಯಾಗಬೇಕು ನಾವು ಸರಿಯಾಗಬೇಕು ಮ್ಯಾರೇಜ್ ಇಂದ ಎಲ್ಲ ಪ್ರೋಸೆಸ್ ಮುಗಿದ್ಮೇಲ ನನ್ನ ಹೆಲ್ತ್ ನಾರ್ಮಲ್ ಬಂದದ್ದು ನಿನ್ನೆಲಿಂತ ನಾರ್ಮಲ್ ಬಂದದ್ದು ಅಲ್ಲಿ ತನಕ ನಮ್ದ ಹೆಲ್ತ್ ಪೂರ ಏನು ಇದ್ದಿದ್ರು ಬಹಳ ಕಷ್ಟ ಬಹಳ ತ್ರಾಸ ಅನುಭವಿಸಿದ ನಿನ್ನೆಲಿಂತ ಸ್ವಲ್ಪ ಪರವಾಗಿಲ್ಲ ನಾರ್ಮಲ್ ವಾಪಸ್ ಬರ್ಲಾಕತ್ತದ ನಿನ್ನೆ ಮುಂಜಾನೆ ಅಲಾರಾಮ್ ಹೊಡೆದದ್ದು ಕೇಳಿಸಿಲ್ಲ ಸಂಗಯ್ಯ ಅವ್ರು ಫೋನ್ ಮಾಡಿದ್ದು ಕೇಳಿಸಿಲ್ಲ ರಾತ್ರಿ ಶನಿವಾರ ಜಲ್ದಿ ಬಂದು ಮಲ್ಕೋಬೇಕಂದ್ರ ಮಲ್ಕೊಂಡ್ರೆ ಕಾಲೇಜ್ ಹಾಫ್ ಡೇ ಇತ್ತು ಬಂದ್ ಮಲ್ಕೊಂಡ್ರ ಅದು ನಿದ್ದಿನೂ ಬರ್ಲಿಲ್ಲ ರಾತ್ರಿನೂ ನಿದ್ದೆ ಬರ್ಲಿಲ್ಲ ಅಷ್ಟು ತ್ರಾಸ ಆಗ್ಬಿಡುತ್ತೆ ನಸಿಕ್ನಾಗ ಯಾವಾಗ ನಿದ್ದೆ ಎತ್ತದ ಏನೋ ಅಲಾರಾಮ್ ಹೊಡೆದ್ ಕೇಳಿಸಿಲ್ಲ ಕಲ್ಯಾಣ್ ಶೆಟ್ಟರ್ ಫೋನ್ ಮಾಡಿದಾಗ ಅವಾಗ ಗೊತ್ತಾಗತ್ತ ಕಲ್ಯಾಣ್ ಶೆಟ್ಟರ್ ಫೋನ್ ಮಾಡಿದಾಗ ಅವಾಗ ಗೊತ್ತಾಗದ ಎದ್ ನೋಡಿದ್ರೆ 5:40 ಆಗ್ಬಿಟ್ಟದ ಅಯ್ಯೋ ಎಲ್ಲ ಶರಣರು ಕಾಯ್ತಾ ಇದ್ದಾರೆ ಅಂತ ಎದ್ದು ಹೆಂಗೋ ತಯಾರಾಗಿ ಪಾಠ ಹೇಳ್ತೀನಿ ಹಿಂಗ ಒಂದೊಂದ್ಸಾರಿ ಆರೋಗ್ಯ ಬಹಳ ತೊಂದರೆ ಕೊಡ್ತಿರ್ತದ ಈಗ 2 ದಿವಸ ಆಯ್ತು ನಿನ್ನೆಲಿಂತ ಸ್ವಲ್ಪ ನಾರ್ಮಲ್ ಅದೀನಿ ಉದಾಹರಣವಾಯು ವ್ಯಾನವಾಯು ಇದೆಲ್ಲ ಹೋಗಲಾಡ್ಸಕ್ ಸ್ವಲ್ಪ ವ್ಯಾಯಾಮ ಮಾಡ್ಬೇಕಲ್ವಾಯಾಮ ಆಗ್ಬೇಕು ಬರೀ ಜಾಸ್ತಿ ಕುಂತ್ರೆ ಇದು ಆಗ್ತದ ವ್ಯಾಯಾಮ ಮಾಡೋದು ನನಗ ಬಹಳ ಅಲರ್ಜಿ ಅದರಿ ಅದು ವ್ಯಾಯಾಮ ಮಾಡ್ಬಾರ್ದಂತಿಲ್ಲ ಯಾಕಂದ್ರೆ ನಮ್ಮಪ್ಪ ತಲೆ ತಿಟ್ಟಿಸ್ಬಿಟ್ಟ ವ್ಯಾಯಾಮ ಮಾಡೋದು ನೋಡಿ ಈಗ ನಸಿಕ್ನಾಗ ನಾಲ್ಕು
ಶರೀರ ಬಂದವತ್ತು ಇಟ್ಕೋಬೇಕಂತ ನೋಡ್ರಿ ಹೆಂಗಾರ ಮಾಡಿ. ಅದಕ್ಕೆ ನಾನು ಅದ ನೋಡಿ ನೋಡಿ ಇದು ವ್ಯಾಯಾಮ ಮಾಡಬಾರ್ದಾನೆ ಸ್ವಲ್ಪ ವ್ಯಾಯಾಮ ಆಗ್ಬೇಕ್ರೆ ಮುಂಚೆ ವಾಕ್ ಆಗ್ಬೇಕ್ರಿ ಫಾಸ್ಟ್ ವಾಕ್ ಇದೆಲ್ಲ ಹೋಗ್ಬಿಡ್ತಾರ ಆಟೋಮೆಟಿಕ್. ಮಾಡೋಣ. ಸಮಷ್ಟಿ ಸೂಕ್ಷ್ಮ ಇದು ಗೊತ್ತಾಯ್ತಲ್ಲ ವ್ಯಾನ ವಾಯು ಅಂದ್ರೆ ಕೀಲುಗಳಲ್ಲಿ ಸಂದುಗಳಲ್ಲಿ ಚಾಚಲು ಮಡಚಲು ಬರುವುದಕ್ಕೆ ಸಹಕಾರಿಯಾಗಿದೆ ಎಂಬುದನ್ನು ಅರಿಯುವವನು ನಾನು. ಈ ಕ್ರಿಯೆಗಳು ಸಾಧ್ಯವಾಗದಿರುವಾಗ ಅದರ ಅಭಾವವನ್ನು ಅರಿಯುವವನು ನಾನು. ಆದ್ದರಿಂದ ವ್ಯಾನವಾಯು ನಾನಲ್ಲ, ವ್ಯಾನವಾಯು ನನ್ನದಲ್ಲ, ಅದು ಸಮಷ್ಟಿ ಸೂಕ್ಷ್ಮ ಭೂತಗಳ ರಾಜಸ ಅಂಶವಾಗಿದೆ. ಈ ವಾಯುವನ್ನ ಅರಿಯುವವನು ನಾ ಆತ್ಮ ಚೈತನ್ಯನು ನಾನು. ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು ಘಟದೃಷ್ಟ ಘಟದಿಂದ ಭಿನ್ನವಾಗಿ ಅದನ್ನ ವೀಕ್ಷಿಸುವಂತೆ ನಾನು ವ್ಯಾನವಾಯುವಿನಿಂದ ಭಿನ್ನವಾಗಿ ಅದನ್ನು ಅರಿಯುವವನಾಗಿದ್ದೇನೆ. ಅನಾತ್ಮವಾದ ವ್ಯಾನವಾಯುವೇ ನಾನು ಎಂಬುದು ಅಜ್ಞಾನ. ಮತ್ತು ಶುದ್ಧವಾದ ಆತ್ಮ ಚೈತನ್ಯ ವಸ್ತುವೇ ಅದನ್ನು ಅರಿಯುವ ನಾನು. ಇದು ಅರಿಯುವ ನಾನು ನಾನು ಬ್ರಹ್ಮಜ್ಞಾನ, ನನ್ನದು ಬ್ರಹ್ಮಜ್ಞಾನ. ಇದು ಇಲ್ಲಿಯ ಪರ್ಯಂತ ಇದೇನದ ಹೇಳಿದ್ದೆ ಹೇಳಿದ್ ಹಿಂಗೆ ವ್ಯಾನವಾಯುವಿನಿಂದ ಏನು ಉಪಯೋಗ, ಸಂದು ಕೀಲುಗಳಲ್ಲಿ ಮಡಚೋದಕ್ಕೆ ಉಪಯೋಗ, ಮತ್ತೆ ಅದು ಉದಾಹರಣ ವಾಯು ಈ ಮುಖದಲ್ಲಿ ಕೆಮ್ಮುವುದು ಸೀನುವುದು ಮಾತನಾಡುವುದು ಇವೆಲ್ಲ ಏನ್ ಮಾಡ್ತೀವಲ್ಲ ಇದಕ್ಕ ಇದು ಉಪಯೋಗ ಆಗ್ತದ. ಉದಾಹರಣ ವಾಯು ಮತ್ತೆ ಸಮಾನ ವಾಯು ಏನ್ ಮಾಡ್ತದ, ನಾವು ಉಂಡ ಆಹಾರ ಜೀರ್ಣ ಮಾಡಿ ಗ್ಲೂಕೋಸ್ ಎಲ್ಲ ಕಡೆ ಸಪ್ಲೈ ಮಾಡ್ತದ. ಮತ್ತೆ ಅಪಾನ ವಾಯು ತ್ಯಾಜ್ಯ ವಸ್ತುವನ್ನ ಕೆಳಮುಖವಾಗಿ ತ್ಯಜಿಸುವಂತೆ ಅದು ಕೆಲಸ ಮಾಡ್ತದ. ಮತ್ತೆ ಪ್ರಾಣವಾಯು ಆಕ್ಸಿಜನ್ ಸಪ್ಲೈ ಮಾಡ್ತದ. ಹಿಂಗೆಲ್ಲ ಹೇಳ್ಕೊಂಡು ಈ ರೀತಿ 15 ತತ್ವಗಳು ನಾನಲ್ಲ ನನ್ನವು ಅಲ್ಲ ಅನ್ನುವುದನ್ನ ಪ್ರಾಕ್ಟಿಕಲ್ ಮಾಡಿ ಅನುಭವಿಸಿ ಹೇಳುವಂತ ಒಂದು ಪ್ರಯತ್ನ ಮಾಡ್ಯಾರ. ಇದು ಯಾರು ಸ್ವಂತ ಮನಸ್ಸಲ್ಲೇ ಬರೀತೀರಿ ಓದ್ತೀರಿ ಅವರಿಗೆ ನಿಮ್ಗೆ ಇದರ ಅನುಭವ ಆಗ್ತದ. ಸುಮ್ನೆ ಕೇಳಿ ಅಷ್ಟಕ್ಕೆ ಬಿಡ್ತೀರಿ, ಅದ್ರ ಅನುಭವ ನೀವ್ ಹೆಂಗ್ ಮಾಡ್ಕೋತೀರಿ ಅದು ನಿಮಗ್ ಬಿಟ್ಟಿರ್ತದ. ಎಷ್ಟರ ಮಟ್ಟಿಗೆ ಮಾಡ್ಕೋತೀರಿ ಹೆಂಗ್ ಮಾಡ್ಕೋತೀರಿ ನಿಮಗ್ ಬಿಟ್ಟಿರ್ತದ. ಎಷ್ಟಾದ್ರು 15 ತತ್ವ ಅದು. ಈಗ 16ನೇ ತತ್ವ ಯಾವುದು, 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ 5 ವಾಯುಗಳು. ಅದು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಈಗ 16ನೇ ತತ್ವ ಮನಸ್ಸು. ಮನಸ್ಸಿನ ಬಗ್ಗೆ ಇದು ಅತಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇರ್ತದ, ಲಕ್ಷ ಕೊಟ್ಟು ಕೇಳ್ರಿ. ಇದು ಅಂತಃಕರಣದ ಒಂದು ಭಾಗ. ಅಂತಃಕರಣ ಅಂದ್ರೆ ಒಳಗಿದ ಕೆಲಸ ಮಾಡುವುದಕ್ಕ ಅಂತಃಕರಣ ಅಂತಾರ, ಇದು ಹೊರಗಿದ ಕೆಲಸ ಮಾಡುವುದಕ್ಕ ಬಾಹ್ಯಕರಣ. ಶರೀರ ಅಂತರಂಗ ಬಹಿರಂಗ ಅಂತಾರಲ್ಲ ಇದೆ. ಬಹಿರ್ ಅಂದ್ರೆ ಹೊರಗೆ ಕಾಣ್ತದ, ಕೈಗೆ ಸಿಗ್ತದ, ಕಣ್ಣಿಗೆ ಕಾಣ್ತದ, ಇದು ಬಹಿರಂಗ. ಅಂತರಂಗ ಅಂದ್ರೆ ಒಳಗಿರೋ ಅಂಗ, ಮನಸ್ಸು ಒಳಗಿದ್ದು ಕೆಲಸ ಮಾಡ್ತದ. ಅದು ಒಳಗಿರೋದಕ್ಕ ಅಂತಃಕರಣ ಅಂತಾರ, ಈ ಹೊರಗಿರೋದಕ್ಕೆ ಈ ಶರೀರಕ್ಕೆ ಬಾಹ್ಯಕರಣ ಅಂತಾರೆ. ಈ ಅಂತಃಕರಣದ ಒಂದು ಫಂಕ್ಷನ್ ಏನು, ಮನಸ್ಸು. ಅದು ನಾನಾ ರೀತಿ ಫಂಕ್ಷನ್ಗಳು ನಾನಾ ರೀತಿ ಕಾರ್ಯಗಳು ಮಾಡ್ತಿರ್ತದ. ಅದ್ರಾಗ ಒಂದು ಮನಸ್ಸು ಅನ್ನೋದು ಅಂತಃಕರಣದ ಒಂದು ಕಾರ್ಯ. ಇದು ಏನ್ ಮಾಡ್ತದ, ಮನಸ್ಸು ಅಂದ ಕೂಡಲೇ ನಿಮಗೆ ಏನ್ ನೆನಪಾಗ್ಬೇಕು, ಮನಸ್ಸು ಏನ್ ಮಾಡ್ತದಪ್ಪ, ಅಂತಃಕರಣದ ಒಂದು ಕಾರ್ಯ ಇದು ಮನಸ್ಸು. ಅದು ಒಂದು ಕಾರ್ಯ ಅಥವಾ ಒಂದು ಭಾಗ ಏನಾರ ಅನ್ರಿ. ಇದು ಏನ್ ಮಾಡ್ತದ, ಮನಸ್ಸು ಏನ್ ಮಾಡ್ತದ, ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತದೆ. ಬರ್ಬೇಕು ಪರ್ಫೆಕ್ಟ್ ಆಗಿ ಬರ್ಬೇಕಿದ್ರು. ಸಂಕಲ್ಪ ವಿಕಲ್ಪಗಳನ್ನು ಮಾಡುತ್ತದೆ, ಚಿತ್ತವನ್ನ ಏನ್ ಮಾಡದ ತನ್ನೊಳಗೆ ಇಟ್ಟುಕೊಂಡದ. ಹಣ್ಣಿನೊಳಗಿನ ಬೀಜದಂತೆ ಹಿಂಬಿಟ್ಟುಕೊಂಡಿದೆ, ತನ್ನೊಳಗೆ ಇಟ್ಕೊಂಡದ ಚಿತ್ತ. ತನ್ನೊಳಗೆ ಇಟ್ಕೊಂಡದ ಯಾವುದೇ ಏನೇ ವಸ್ತುಗಳು ಎದುರು ಬಂದಾಗ ಅದರದ ಅನುಭವಗಳು ತನ್ನೊಳಗ ಕೇಳಿದ್ದು ಹೇಳಿದ್ದು ಮುಟ್ಟಿದ್ದು ಮೋಸಿಸಿದ್ದು ತಿಂದದ್ದು ಅದೆಲ್ಲ ನೆನಪಿಟ್ಕೊಂಡಿರ್ತದ. ಅದು ಬಂದ ಕೂಡ್ಲೇನೆ ಅದಕ್ಕೆ ಸಂಬಂಧಪಟ್ಟಂತ ನಾಮ ರೂಪಾದಿ ಪ್ರಭಾವಗಳು ನೆನಪು ಮಾಡಿಕೊಂಡು ಅದರ ಜೊತೆಗೆ ವರ್ತನೆ ಮಾಡಕ್ ತಯಾರಾಗ್ತದ. ಈ ರೀತಿಯಾಗಿ ಚಿತ್ತ ತನ್ನೊಳಗೆ ಹಿಂಬಿಟ್ಟುಕೊಂಡಿದೆ. ಮತ್ತೆ ಈ ರೀತಿಯಾಗಿ ಇದನ್ನ
ಈ ಸಂಕಲ್ಪ ವಿಕಲ್ಪಗಳನ್ನು ಮಾಡುವ ಮನಸ್ಸನ್ನು ಅರಿಯುವವನು ನಾನು. ಈ ಮನಸ್ಸೇ ನಾನ? ಏನ್ ಮನಸ್ಸನ್ನು ಅರಿಯುವವನು ನಾನು? ಮನಸ್ಸನ್ನು ಅರಿಯುವವನು ನಾನು, ಅರಿಯುವವನು ನಾನು. ಇದು ಸಂಕಲ್ಪ ವಿಕಲ್ಪ, ಜ್ಞಾತೃ, ಆಸಕ್ತಿ, ಇಚ್ಛೆ, ಜ್ಞಾಪಕ ಶಕ್ತಿ, ಇವೆಲ್ಲ ಏನೇನದಾವ ಇವೆಲ್ಲ ಮಾಡ್ತಿರ್ತದ. ಇಚ್ಛಾಶಕ್ತಿ ಅದ, ಜ್ಞಾನ ಶಕ್ತಿ ಅದ, ಅವಕ್ಕ ಸಂಕಲ್ಪ ಶಕ್ತಿ ಅದ, ವಿಕಲ್ಪ ಶಕ್ತಿ ಅದ, ಆಸಕ್ತಿ ತೋರಿಸ್ತದ, ಹಿಂಗೆಲ್ಲ ಮಾಡ್ತದ. ಜ್ಞಾಪಕ ಶಕ್ತಿ, ಈ ಚಿತ್ತ, ಈ ರೀತಿ ಇವೆಲ್ಲ ಏನೇನು ಆಗುವಾಗ ಈ ಮನಸ್ಸನ್ನು ಅರಿಯುವವನು ನಾನು. ಇವು ಆಗದಿರುವಾಗ ಸಂಕಲ್ಪನೂ ಇಲ್ಲ, ವಿಕಲ್ಪನೂ ಇಲ್ಲ, ನನಗೆ ಆಸಕ್ತಿ ಇಲ್ಲ, ಇಚ್ಛೆ ಇಲ್ಲ, ಜ್ಞಾಪಕ ಶಕ್ತಿ ಇಲ್ಲ ಅಂತಂದ್ರೆ ಆಗದಿರುವಾಗ ಅದರ ಅಭಾವವನ್ನು ಅರಿಯುವವನು ನಾನು. ಮನಸ್ಸಿನ ಅಭಾವ ಎದುರು ಸಿಕ್ಕಾಗ ಏನಾಯ್ತು? ಮೊದಲೆಲ್ಲೋ ಭೇಟಿಯಾಗಿರ್ತೀರಿ, ಮತ್ತೊಂದ್ಸಾರಿ ಏನಾಗ್ತದಪ್ಪ ಅಂತಂದ್ರೆ ಎಷ್ಟೋ ವರ್ಷ ಪಾಠ ಹೇಳ್ಯಾರ, ಆಯ್ತು, ಒಬ್ರಿಗೊಬ್ರು ಹೆಸರು ಕೊಟ್ಟು ಹಿಂಗೆ ನಮ್ಮ ಮುಖ ನೀವು ನೋಡಿಲ್ಲ, ನಿಮ್ಮ ಮುಖ ನಾವು ನೋಡಿಲ್ಲ, ಹಿಂಗೆ ಪ್ರವಚನ ಮಾಡ್ಕೊತ ಬಂದೆವು. ಮುಂದೇನಾಯ್ತು? ಒಂದ್ ಕಡೆ ಕಾರ್ಯಕ್ರಮದಾಗ ಸೇರಿದೆವು, ಒಂದ್ ದಿವಸ ಎರಡು ದಿವಸ ಜೊತೆಯಾಗಿ ಇದ್ದೆವು, ಆಯ್ತು. ಮುಂದೆ ಮತ್ತೊಂದ್ ಕಡೆ ಎಲ್ಲೋ ಸಿಕ್ಕೆವು, ಸಿಕ್ಕೊತ್ನಾಗ ನೀವ್ ಯಾರ್ರಿ ಅಂತ ಕೇಳಂತ ಪ್ರಶ್ನೆ ಬಂದಾಗ ನಿಮ್ಗೇನಾಗ್ಬಿಡ್ತದ? ಏನಪ್ಪ ಈ ಮನುಷ್ಯಾಗ ಒಂದ್ ಸ್ವಲ್ಪ ರೇ, ಇಷ್ಟು ವರ್ಷ ಆಯ್ತು ಪ್ರವಚನ ಮಾಡ್ಲಕತ್ತಾರ, ಮತ್ತೆ ದಿನ ಮಾತಾಡ್ತಾರ ಒಬ್ರಿಗೊಬ್ರು, ಅವ್ರ ಕಾರ್ಯಕ್ರಮದಾಗ ಹೋಗಿ ಎರಡು ದಿನ ಓಡಾಡಿ ಓಡಾಡಿ ಲಗ್ನ ಮಾಡಿ ಬಂದೀವಿ, ಈಗ ನಾವು ನೀವ್ ಯಾರು ಅಂತ ಕೇಳಿದಾರೆ, ಹ್ಯಾಂಗಿದು ಅಂತಂದ್ರ ಹ್ಯಾಂಗೂ ಇಲ್ಲ. ಮನುಷ್ಯನೊಳಗ ಅಭಾವ ಆಗ್ಯದ ಅಷ್ಟೇ, ಚಿತ್ತದ ಅಭಾವ, ನೆನಪಿನ ಅಭಾವ ಆಗ್ಯದ. ಇದು ಜ್ಞಾನಿ ತಿಳ್ಕೊಳ್ಳೋದು ಲಕ್ಷಣ. ಇದು ಏ ಅದಂಗಾಗ್ತದ, ನನ್ ಹೆಂಗ್ ಮರ್ತೀನಿ ನೀನು? ಸಾವಿರ ಗಟ್ಲೆ ಖರ್ಚು ಮಾಡಿ ನಮ್ಮೂರ್ಲಿಂತ ನಿಮ್ಮೂರಿಗೆ ಬಂದ್ ಲಗ್ನ ಮಾಡಿ ನಾವು ಅಂತೇಳಿ ಉಲ್ಟ ಜಬರ್ದಸ್ತಿ ಮಾಡಿದ್ರ ಅದಕ್ಕೆ ಜ್ಞಾನ ಅಂತೀರ ಅಜ್ಞಾನ ಅಂತೀರ? ಅದಕ್ಕ ತಿಳ್ಕೊಳ್ಳೋದು ಏನು? ಯಾರೋ ಮರ್ತಾರ ಅಂತಂದ್ರೆ ಅಲ್ಲಿ ಕ್ಷಮಾಶೀಲರಾಗಿ ಅಲ್ಲಿ ಚಿತ್ತ ಅಭಾವ ಆಗಿದೆ, ಮನಸ್ಸಿನೊಳಗ ಒಂದೇನೋ ಅಭಾವ ಉಂಟಾಗಿದೆ ಅಂತ ಸಮಾಧಾನದಿಂದ ತಿಳ್ಕೊಂಡು ಎಲ್ಲಿ ಅಭಾವ ಆಗ್ಯದ ಆ ಅಭಾವಕ್ಕೆ ಏನ್ ಮಾಡ್ಬೇಕು? ಭಾವ ಮಾಡ್ಬೇಕು. ಭಾವ ಅಂದ್ರೆ ಅಲ್ಲಿ ಕೊರತೆಯನ್ನು ತುಂಬಬೇಕು ಅಷ್ಟೇ. ಸದ್ಭಾವ ಮಾಡ್ಬೇಕು. ಸದ್ಭಾವ ಅಂತಂದ್ರೆ ಮರಿಲಾರ್ದಂಗಿರೋದಕ್ಕೆ ಸದ್ಭಾವ ಅಂತಾರ. ಅಭಾವ ಅಂತಂದ್ರೆ ಅದು ಕಾಲಾಂತರದಲ್ಲಿ ಮರೆತು ಹೋಗೋದಕ್ಕೆ ಅಭಾವ ಅಂತಾರ. ಸದ್ಭಾವ ಬೇರೆ, ಅಭಾವ ಬೇರೆ. ಸತ್ ಅಂತಂದ್ರೆ ಅದು ಹ್ಯಾಂಗಿತ್ತು ಹಂಗೆ ಇರಂಗ. ಈಗ ನಾವು ನೀವು ಏನು ಸಮಸ್ಯೆ ಇಲ್ಲ, ಪ್ರೀತಿ ನಿಂತಿದೀವಿ, ಚಲೋ ಅದ. ಪ್ರೀತಿ ನಿಂತಿದ್ದಾಗ ಜೋಡಾಗಿರೋದು ದೊಡ್ಡ ಮಾತಲ್ಲ. ನಾಳೆ ನಮಗ ನಿಮಗ ಏನೋ ಸಮಸ್ಯೆ ಬಂದು ದೊಡ್ಡ ಜಗಳನೆ ಮಾಡ್ಕೊಂಡೇವು ಅನ್ಕೊಳ್ರಿ, ಜಗಳ ಮಾಡಿದ ಮೇಲೂ ಮತ್ತೆ ಸೇಮ್ ಆಸ್ ಇಟ್ ಈಸ್ ಹಂಗೆ ಇದ್ರಿ ಅಂದ್ರೆ ದಟ್ ಈಸ್ ಸದ್ಭಾವ. ಮೊದಲು ಹೆಂಗಿದ್ದೆ ಹಂಗೆ ಇರ್ಬೇಕು. ಜಗಳ ಬಂದೆ ಜಗಳ ಮಾಡ್ಬೇಕು, ಪ್ರೀತಿ ಬಂದೆ ಪ್ರೀತಿ ಮಾಡ್ಬೇಕು, ಇರೋದು ಮಾತ್ರ ಇರಂಗೆ ಇರ್ಬೇಕು, ಇರೋದ್ರಾಗ ವ್ಯತ್ಯಾಸ ಮಾಡ್ಕೊಳ್ಳಂಗಿಲ್ಲ. ದಟ್ ಈಸ್ ಅ ಸದ್ರೂಪ ಬ್ರಹ್ಮ, ಸದ್ಭಾವ. ಇದ್ದಂಗೆ ಇರೋದಕ್ಕ ಸದ್ಭಾವ ಅಂತ. ಒಮ್ಮಿದೊಮ್ಮಿಗೆ ಏನಾರ ಸಮಸ್ಯೆ ಬಂತಂದ್ರೆ ಅವ್ರ ನಮ್ ಸಂಬಂಧ ಇಲ್ಲ ನಾ, ಇದು ಅಭಾವ. ಚಲೋ ಪಾಠ ಹೇಳ್ತಾರ ಅವಾಗ, ಏಯ್ ದೊಡ್ಡ ಪೀಠ, ಚಲೋ ಪಾಠ, ಎಲ್ಲ ಚೆನ್ನ ನಡೋದ, ಏಯ್ ಇನಾಮದಾರ್ ಸ್ವಾಮಿಯವ್ರು ಬಹಳ ಚಲೋ ಹೇಳ್ತಾರ, ಅವ್ರೆಲ್ಲ ನಮ್ಗೆ ಫ್ರೆಂಡ್ ಆಗ್ಬೇಕು, ರಿಲೇಟಿವ್ ಆಗ್ಬೇಕು, ಗುರುಗಳಾಗ್ಬೇಕು, ಅದ ಆಗ್ಬೇಕು, ಇದಾಗ್ಬೇಕು, ರೈಟ್, ಬಹಳ ಚಲೋ. ನಾಳೆಗೆ ಒಂದೇನೋ ಲಪಡ ಮಾಡಿ ಜೈಲಿಗೆ ಹೋದ್ರ ಅವಾಗ, ಏ ಅವ್ರೇನ್ ನಮ್ ಸಂಬಂಧ ಇಲ್ರಿ, ಯಾತರ ಗುರುಗಳು ಸುಮ್ನೆ ನಡೆಯಕ್ಕ ನಾವು. ಎಷ್ಟ್ ಮಂದಿ ಗುರುಗಳು ಜೈಲಿಗೆ ಹೋಗ್ಯಾರ, ಅವ್ರ ಶಿಷ್ಯರು ಎಷ್ಟು ಮಂದಿ ದೂರ ಆಗ್ಯಾರ ಗೊತ್ತಾ? ಏನೇನೋ ಗದ್ದಲ್ಗಳಾಗಿ ದೂರ ಆಗ್ಬಿಟ್ರು, ದೂರ ಆಗ್ಬಿಟ್ರು. ಒಂದ್ ಸ್ವಲ್ಪ ಮಂದಿ ಉಳ್ದಾರ, ಅವ್ರ ಆಸ್ತಿ ಪಾಸ್ತಿ ಜಗ್ಗಿ ಮಾಡಿರ್ತಾರ, ಅದ್ರ ಹಂಗ ತಿಂದವ್ರು ಅದ್ ಕೈಕೊಂಡು ಕೂತಾರ ಜೈಲಿಂದ ಒಳಗೆ ಒಳಗೆ ಬಂದ್ಮೇಲ ಅವ್ರಿಗೆ ಮತ್ತ ನಾವ್ ಮೊದಲಿನಂಗೆ ಈ ಅದೇ ದಂಧೆ ಮಾಡ್ಕೊತ ಹೋಗಾಮ ಅಂತೇಳಿ ಕೈಕೊಂಡು ಕೂತಿರ್ತಾರ. ಉಳಿದವ್ರು ಋಣ ಇರ್ಲಾರ್ದವ್ರು ಏನ್ ಮಾಡ್ತಾರೆ, ನಡೆ ಹಾಕಿ ನಾ ಹಿಂಗಿದ್ರೆ ಯಾರು ನಡೆ ಹಾಕಿ
ಅದಕ್ಕ ಚಲೋ ಇದ್ರ ಎಲ್ಲರೂ ಸಂಬಂಧ ಇರ್ಲಾರ್ದವ್ರೆಲ್ಲ ಒಂದ್ ಸಂಬಂಧಿಕರ ಅಂತಾರ, ಏನಾರ ಸಮಸ್ಯೆ ಆಯ್ತ ಅಂತಂದ್ರ ಇದ್ ಸಂಬಂಧ ಅಲ್ಲಿ ಕಿತ್ಕೊಂಡು ಏನದ ಇಲ್ಲಿ ಚಿತ್ತ ಅಂದ್ರೇನು ಮರು ಆಗಿರ್ದೆ ಅಂತ ತಿಳ್ಕೊಂಡು ಮರ್ತಿದ್ರ ಬಗ್ಗೆ ನಾವು ಸಿಟ್ಟು ಮಾಡ್ಕೊಳಾರ್ದೆ ಜ್ಞಾನಿ ಆದವರು ಅಯ್ಯೋ ಪಾಪ ಅವ್ರ ಚಿತ್ತದೊಳಗಿಂದೇನೋ ಕೊರತೆ ಆಗ್ಯದ, ಅದಕ್ಕೆ ನಾವೇನ್ ಮಾಡ್ಬೇಕು ಅವ್ರಿಗೆ ಮತ್ತೆ ಆ ಚಿತ್ತವನ್ನ ತುಂಬಿಸಿಕೊಡ್ಬೇಕು ಅಂತೇಳಿ ಮತ್ತೆ ನಾವು ಅವ್ರಿಗೆ ಜ್ಞಾಪಕ ತಂದು ನಾವು ಯಾವ ಊರು ಎಲ್ಲಿ ಅವರು ಏನು ಅಂತೇಳಿ ಎಲ್ಲ ನೆನಪು ಮಾಡಿ ಕೊಟ್ಟು ಮತ್ತೆ ಆ ಸಂಬಂಧವನ್ನು ಸುಧಾರಣೆ ಮಾಡಕ್ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಆ ನೆನಪಿಟ್ಟುಕೊಂಡು ಸಂಕಲ್ಪ ವಿಕಲ್ಪ ಜ್ಞಾಪಕ ಇಚ್ಛೆ ಏನದವ ಇವೆಲ್ಲ ಏನದವ ಇವೆಲ್ಲ ಉಂಟಾದಾಗ ಮನಸ್ಸನ್ನು ಅರಿಯುವವನು ನಾನು, ಮತ್ತಿವುಗಳ ಕೊರತೆಯಾದಾಗ ಅವುಗಳ ಅಭಾವವನ್ನು ಅರಿಯುವವನು ನಾನು. ಚಿತ್ತಕ್ಕೆ ಚಿತ್ತದೊಳಗ ಮನಸ್ಸಿಗೆ ಎರಡು ಶಕ್ತಿ, ಮನಸ್ಸಿಗೆ ಎರಡು ಶಕ್ತಿ ಯಾವವು? ಮನಸ್ಸಿನ ಎರಡು ಶಕ್ತಿ ಯಾವು? ಸಂಕಲ್ಪ ಮತ್ತು ವಿಕಲ್ಪಗಳು. ಸಂಕಲ್ಪ ಮತ್ತು ವಿಕಲ್ಪ ಮನಸ್ಸಿನ ಒಳಗ ಚಿತ್ತ ಅದಲ್ಲ, ಚಿತ್ತಕ್ಕೆ ಎರಡು ಶಕ್ತಿಗಳದಾವ. ಚಿತ್ತಕ್ಕೆ ಮತ್ತ ಒಳಗ ಚಿತ್ತಕ್ಕೆ ಎರಡು ಶಕ್ತಿ ಅದಾವ. ಒಂದನೇದೇನು ಧಾರಣ ಶಕ್ತಿ, ಧಾರಣ ಶಕ್ತಿ. ಇನ್ನ ಒಂದೇನದ ಸ್ಮರಣ ಶಕ್ತಿ. ಧಾರಣ ಶಕ್ತಿ, ಸ್ಮರಣ ಶಕ್ತಿ. ಈಗ ನಾನು ನಿಮಗ್ ಪಾಠ ಹೇಳುವಾಗ ಏನು ಕೇಳಕತ್ತಿರಲ್ಲ, ಇದು ಕೇಳೋದು ನಿಮ್ಗೆ ಎಷ್ಟು ಚಂದ ತಿಳಿಲಕತ್ತದ, ಗುರುಗಳು ಹೇಳಿದ್ದು ಎಲ್ಲ ತಿಳಿಲಕತ್ತದ, ಸಂತೋಷ ಆಗ್ಲಕತ್ತದ ಅಂತಂದ್ರೆ ನಿಮ್ಮಲ್ಲಿ ಧಾರಣ ಶಕ್ತಿ ಚೆನ್ನಾಗಿದೆ ಅಂತ. ಗುರುಗಳು ಹೇಳಿದ್ದು ಏನು ತಿಳಿತಾ ಇಲ್ಲ, ನಮ್ಗ ಅದರಿಂದ ಏನು ಲಾಭ ಆಗ್ತಾ ಇಲ್ಲ, ಸಂತೋಷ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಧಾರಣ ಶಕ್ತಿ ಸರಿಗಿಲ್ಲ. ಏನಾರ ಹೇಳುವಾಗ ಸರಿಯಾಗಿ ಹೇಳೋದು ಇಲ್ಲ, ಏನಾರ ಕೇಳುವಾಗ ಸರಿಯಾಗಿ ಕೇಳೋದು ಇಲ್ಲ. ಇದೇನ ಧಾರಣ ಶಕ್ತಿಯ ಕೊರತೆ, ಅವರ ಚಿತ್ತದಲ್ಲಿ ಧಾರಣ ಶಕ್ತಿಯ ಕೊರತೆ. ಆಯ್ತು, ಧಾರಣೆ ಆಯ್ತು, ಪ್ರವಚನ ಹೇಳಿದ್ರು ಎರಡು ತಾಸು, ಎಲ್ಲ ಪಂಚವಾಯುಗಳು ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಎಲ್ಲಾನು ಹೇಳರ ಹೇಳರಿಲ್ಲಪ್ಪ? ಹೇಳರ ಹೇಳರ ಅಂದ್ರೆ ಒಂದ್ ಸ್ವಲ್ಪ ಏನ್ ಹೇಳರ ಹೇಳಪ್ಪ ಅಂದ್ರೆ ನೆನಪಿಲ್ಲ. ಅದ ಏನದ ಸ್ಮರಣ ಶಕ್ತಿ ಮೇಲೆ ಡಿಪೆಂಡ್ ಅದು, ನಿಮ್ಮ ಸ್ಮರಣ ಶಕ್ತಿ ಮೇಲೆ ಡಿಪೆಂಡ್ ಅದು. ನಿಮ್ಮ ಸ್ಮರಣ ಶಕ್ತಿ ಯಾರದ ಚೆನ್ನಾಗ್ಯದ ಅವ್ರೇನ್ ಮಾಡ್ತೀರಿ ಏನ್ ಕೇಳಿರ್ತೀರಿ ಅದನ್ನ ಸರಿಯಾಗಿ ಹೇಳ್ತೀರಿ. ಆ ಸ್ಮರಣ ಶಕ್ತಿನೂ ಬಹಳ ಬದಮಾಷ ಅದು, ಏನು ನೆನಪಿಟ್ಕೋಬೇಕು ಏನು ನೆನಪಿಟ್ಕೋಬಾರ್ದು ಅನ್ನೋದು ಏನದ ನಿಮ್ಮ ಸಂಸ್ಕಾರದ ಮೇಲೆ ಡಿಪೆಂಡ್ ಅದ. ಒಳ್ಳೆ ಸಂಸ್ಕಾರ ಇತ್ತಂದ್ರ ಒಳ್ಳೆ ವಿಷಯಗಳನ್ನ ನೆನಪಿಟ್ಕೊಂಡು ಕೆಟ್ಟ ವಿಷಯಗಳನ್ನ ತ್ಯಾಗ ಮಾಡ್ತವೆ. ಮತ್ತ ನಿಮ್ಗೆ ಸಂಸ್ಕಾರನೇ ಸರಿಗಿರ್ಲಿಲ್ಲ ಅಂತಂದ್ರೆ ಕೆಟ್ಟ ವಿಷಯಗಳನ್ನ ನೆನಪಿಟ್ಕೊಂಡು ಒಳ್ಳೆ ವಿಷಯಗಳನ್ನ ತ್ಯಾಗ ಮಾಡ್ತವೆ. ಅದಕ್ಕೆ ಇದು ಸ್ಮರಣ ಶಕ್ತಿ ಅನ್ನೋದು ಬಹಳ ಡೇಂಜರ್ ಅದ. ಅದಕ್ಕೆ ಒಳ್ಳೆ ಸಂಸ್ಕಾರ ಕೊಟ್ರೆ ಒಳ್ಳೆ ಒಳ್ಳೆ ವಿಚಾರಗಳನ್ನ ಅಮೃತವಾಣಿಗಳನ್ನ ಒಳಗಿಟ್ಕೋತದ ಇಂಟ್ರೆಸ್ಟ್ ಲಿಂತ. ಕೆಟ್ಟ ಸಂಸ್ಕಾರ ಇತ್ತಂತಂದ್ರ ಒಳ್ಳೇದ್ ಬಿಡ್ತದ, ಕೆಟ್ಟದ ಇಟ್ಕೋತದ. ಅದು ಕಾಳು ಹಿಡಿಯ ಜಲ್ಡಿ ಹಿಟ್ಟು ಹಿಡಿಯ ಜಲ್ಡಿ ಅಂತೇಳಿ ಉದಾಹರಣೆ ಕೊಡ್ತಿರ್ತೀವಿ. ಹಿಟ್ಟು ಹಿಡಿಯ ಜಲ್ಡಿ ಏನ್ ಮಾಡ್ತಿರ್ತದ, ಹಿಟ್ಟೆಲ್ಲ ತೆಳಗ್ ಬಿಡ್ತಿರ್ತದ, ಜೊಳ್ಳೆಲ್ಲ ತನ್ನೊಳಗೆ ಇಟ್ಕೋತ. ಕಾಳು ಹಿಡಿಯ ಜಲ್ಡಿ ಹೆಂಗಿರ್ತದ, ಕಾಳೆಲ್ಲ ತನ್ನೊಳಗೆ ಇಟ್ಕೊಂಡು ಕಸ ತೆಳಗ ಹಾಕ್ತಿರ್ತದ. ಕಾಳು ಹಿಡಿಯ ಜಲ್ಡಿ ಬೇರೆ, ಹಿಟ್ಟು ಹಿಡಿಯ ಜಲ್ಡಿ ಬೇರೆ. ಅದಕ್ಕ ನಮ್ಮ ಚಿತ್ತ ಹೆಂಗಾಗ್ಬೇಕು, ಕಾಳು ಹಿಡಿಯ ಜಲ್ಡಿ ಆಗ್ಬೇಕು, ಹಿಟ್ಟು ಹಿಡಿಯ ಜಲ್ಡಿ ಆಗ್ಬಾರ್ದು. ಎಲ್ಲ ಒಟ್ಟು ಚಲೋ ಹಿಟ್ಟು ತೆಳಗ್ ಬಿಸಾಕಿ ಹೊಟ್ಟೆ ತನ್ನೊಳಗೆ ಇಟ್ಕೊಂಡು ಕುಂದ್ರಂತ ಜಲ್ಡಿ ಆಗ್ಬಾರ್ದು. ಅದಕ್ಕ ಚಿತ್ತದ ಶಕ್ತಿಗಳು ಧಾರಣ ಶಕ್ತಿ, ಸ್ಮರಣ ಶಕ್ತಿ. ಈ ಧಾರಣ ಶಕ್ತಿ ಅಂತಂದ್ರ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿನೂ ಅನ್ಬಹುದು ನೀವು. ತಿಳುವಳಿಕೆ ಚಂದ ತಿಳ್ಕೊತನಪ್ಪ ಅಂತಂದ್ರ ಧಾರಣ ಶಕ್ತಿ ಚೆನ್ನಾಗ್ಯದ. ಮತ್ತ ಮೆಮೊರಿ ಪವರ್ ಅದು, ಇವೆರಡೂ ಏನದವ ಧಾರಣ ಶಕ್ತಿ ಸ್ಮರಣ ಶಕ್ತಿ, ಇದ್ ಎದ್ರದ ಶಕ್ತಿಗಳು ಇವು? ಚಿತ್ತದ ಶಕ್ತಿ. ಧಾರಣ ಶಕ್ತಿ ಅನ್ನೋದು ಸ್ವಚ್ಛ ತಿಳಿತಾ, ಸ್ಮರಣ ಶಕ್ತಿ ಅನ್ನೋದು ಸ್ವಚ್ಛ ತಿಳಿತಾ? ಏನಾದ್ರೆ ಡೌಟ್ ಅದ? ಏನ್ ಹೇಳಿದ್ದು ಚಂದ ತಿಳ್ಕೊಳ್ಳೋದು. ಒಂದ್ ಕಿಲೋ ಟೊಮಟ, ಒಂದ್ ಅರ್ಧ ಕಿಲೋ ಬೆಂಡೆಕಾಯಿ,
ಒಂದ್ ಪಾವ್ ಕಿಲೋ ಮೆಣಸಿನಕಾಯಿ, ಒಂದಿಟ್ಟು ಕರ್ವೆ, ಕೊತ್ತಂಬರಿ ತಗೊಂಬಾರಿ. ಏ ಗೊತ್ತದ ಗೊತ್ತದ ಆಯ್ತು, ನೆನ್ಪ ತರ್ತೀನಿ 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 ಅಂತ ಇಲ್ಲಿ ಕೇಳೋದ್ ಚಂದ ಕೇಳೋದೆಲ್ಲ ಬಜಾರ್ಕ್ ಹೋಗೋದು, ಮತ್ ಮೊಬೈಲ್ ನೆನ್ಪ್ ಮಾಡ್ಕೊಳ್ಳೋದು, ಮೊಬೈಲ್ ನ ಫೋನ್ ಮಾಡೋದು, ಏನೋ ಹೇಳಿದ್ದೆಲ್ಲ ಏನೇನ್ ತಗೊಂಬಂದಿದಿ ಕಿರಾಣಿ ಅಂತ. ಧಾರಣ ಶಕ್ತಿ ಸರಿಗಿರ್ಲಾರ್ದವ್ರು ಮಾಡೋ ಕೆಲಸಗಳು ಅಲ್ಲಿ ಹೋಗಿ ಮತ್ತೆ ತೊಳಿ ಫೋನ್ ಮಾಡೋದು. ಒಂದ್ ಚೀಟಿ ತಗೊಂಡು ನಮ್ ಮೆಮೊರಿ ಸರಿಗಿಲ್ಲ ಅಂದ್ರ ಒಂದ್ ಪೇಪರ್ ನಾಗ ಬರ್ಕೊಂಡು ಅಥವಾ ಬರೆದು ಕೊಡು ಅಂತ ಹೇಳ್ಬೇಕು, ತಾನೇ ಬರ್ಕೋಬೇಕು. ಒಂದ್ ಕೆಲ್ಸ ಒಂದ್ ಸಾರಿ ಮುಗಿಸ್ಬೇಕು, ಅದಕ್ಕೆ ಹೇಳೋದ್ ಹೇಳೋ ಕೆಲ್ಸ ಮುಗಿಸಿ ಸುಮ್ಮನೆ ಅಂಗಡಿಗೆ ಹೋಗಿ ಬಾಯಿ ಮುಚ್ಕೊಂಡು ಮಾಲ್ ತರ್ಬೇಕು. ಆ ಮಾರ್ಕೆಟ್ ನಾಗ ಹೋಗಿ ಅದು ಅಷ್ಟು ಕೆಜಿ ಎದಕ್ ಬೇಕಾಗ್ತದ, ಇದು ಇಷ್ಟು ಕೆಜಿ ಎದಕ್ ಬೇಕಾಗ್ತದ, ಊರ್ ಬಂದೆ ಎಲ್ಲ ಕೇಳಂಗ ಹೆಂಡರ್ ಸಂಗಡ್ ಜಗಳಾಡ್ತಿರ್ತಾರ ಒಂದಿಸ್ ಮಂದಿ. ಹಿಂಗೆಲ್ಲ ಮಾಡಬಾರ್ದು. ಏನ್ ಮಾಡ್ಬೇಕು, ಧಾರಣ ಶಕ್ತಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಏನ್ ಹೇಳ್ತಾರ ಅದನ್ನ ರಿಸೀವ್ ಮಾಡ್ಕೊಳ್ಳೋದು ಕಲಿಬೇಕು. ರಿಸೀವ್ ಮಾಡ್ಕೊಳ್ಳೋದು, ರಿಸೀವ್ ಮಾಡ್ಕೊಳ್ಳೋದು, ರಿಸೀವ್ ಮಾಡ್ಕೊಳ್ಳೋದು, ಎಲ್ಲೇ ನಡೀಲಿ, ಬಸ್ ಸ್ಟ್ಯಾಂಡ್ ನಾಗ ನಡೀಲಿ, ಎಲ್ಲೋ ಚಲೋ ವಿಚಾರಗಳು ಯಾರೋ ಮಾತನಾಡ್ತಿದ್ರು ಬಸ್ಸಿನಾಗ ಟ್ರೈನ್ ನಾಗ, ಆ ವಿಷಯಗಳನ್ನ ಕಿವಿ ಒಳಗ್ ಹಾಕೊಂಡು ಅದನ್ನ ಒಳಗ ತುಂಬಿಕೊಳ್ಳೋ ಕೆಲಸ ಮಾಡ್ಬೇಕು. ಧಾರಣ ಶಕ್ತಿ ಒಳ್ಳೆಯದನ್ನ ತುಂಬಿಕೊಳ್ಳೋದು, ಅದನ್ನ ತುಂಬಿಕೊಂಡದ್ದು ಅಲ್ಲೇ ಬಿಡೋದಲ್ಲ, ಅದನ್ನ ಸ್ಮರಣ ಶಕ್ತಿ ಅಂದ್ರೆ ಸ್ಟಾಕ್ ನಮ್ಮೊಳಗ ಅದನ್ನ ಹಂಗೆ ಉಳಿಸ್ಕೊಳ್ಳೋದು, ಉಳಿಸ್ಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡಿ ಬೆಳೆಸ್ಕೊಳ್ಳೋದು, ಇವೆಲ್ಲ ಮಾಡ್ಬೇಕು. ಅದಕ್ಕ ಮನಸ್ಸಿನ ಎರಡು ಶಕ್ತಿಗಳು ಸಂಕಲ್ಪ ವಿಕಲ್ಪ, ಚಿತ್ತದ ಎರಡು ಶಕ್ತಿಗಳು ಧಾರಣ ಶಕ್ತಿ ಮತ್ತು ಸ್ಮರಣ ಶಕ್ತಿ. ಈಗ ಸಂಕಲ್ಪ ವಿಕಲ್ಪಕ್ಕ ಒಂದು ಉದಾಹರಣೆ ಕೊಡ್ತಾರ. ಏನಪ್ಪಾ ಅಂದ್ರೆ ಸಂಕಲ್ಪ ಏನು, ನಾನು 10 ಲಕ್ಷ ಸಂಪಾದಿಸಬೇಕು, 10 ಲಕ್ಷ ನಾ ಸಂಪಾದಿಸಬೇಕು. ಇವೆಲ್ಲ ಎಂತವ್ರಿಗೆ ಬರ್ತಾವ ಗೊತ್ತಾ, ಬಿಸ್ನೆಸ್ ಮಾಡೋರಿಗೆ ಬರ್ತಾವ ಇಂತವೆಲ್ಲ ಸಂಕಲ್ಪಗಳು. ನೌಕರಿ ಮಾಡೋರಿಗೆ ಏನು ಸಂಕಲ್ಪ ಇಲ್ಲ, ಮಾಡಿಲ್ಲ, ಸುಮ್ಮ ಮುಂಜಾನೆ ಎದ್ದು ಧನವಾದಂಗ ಹೋಗೋದು, ತಯಾರಾಗೋದು, ಒಂದು ಬುತ್ತಿ ಕಟ್ಕೊಂಡು ಹೋಗೋದ, ಅಲ್ಲಿ ಏನ್ ಹೇಳ್ತಾರೆ ಮಾಡೋದು, ಮಾತಾಳಿ ಬಂದು ಮನೆ ಕೊಂಡು. ಸಂಕಲ್ಪ ಮಾಡಲಿಲ್ಲ ಅಂದ್ರು ಏನು, ಸಂಕಲ್ಪ ಮಾಡಿದ್ರಂದ್ರೇನು ಆ ಪಗಾರ ಜಮಾ ಆಗಂಗ ಆತಿರ್ತದ, ಅದ್ರಾಗ ಒಂದಿಷ್ಟು ಮನೆಗೆ ಒಂದಿಷ್ಟು ಖರ್ಚು ಮಾಡಕ್ ಮಾಡ್ತಾರ, ಉಳಿದದ್ದು ಒಂದಿಷ್ಟು ಏನಾರ ಉಳಿಸ್ತಾರ, ಒಂದಿಷ್ಟು ಉಳಿಸಿದ್ದು ಬ್ಯಾಂಕ್ ನಾಗ ಅಲ್ಲಿ ಇಲ್ಲಿ ಇಟ್ಕೋತಾರ, ಮುಗ್ದೋಗ್ಬಿಡ್ತಾವ. ಅವ್ರ ಜನ್ಮಕ್ ಒಂದ್ ಸ್ವಲ್ಪನು ಏನು ಇಂಥವೆಲ್ಲ ಸಂಕಲ್ಪನು ಗೊತ್ತಾಗಲ್ಲ, ವಿಕಲ್ಪನು ಗೊತ್ತಾಗಲ್ಲ. ಬಿಸ್ನೆಸ್ ನವ್ರಿಗೆ ಹಂಗಿರಂಗಿಲ್ಲ. ಈ ಸಲ ಸೀಸನ್ ದೊಳಗ ನನ್ನ ಮಾರಾಟ ವ್ಯಾಪಾರ ಇಷ್ಟು ಮಾಡಿ ನಾನು ಇಷ್ಟು ಗಳಿಸ್ಬೇಕು, ನನಗೆ ಇಷ್ಟೊಂದು ಗಿರಾಕಿಗಳದಾವ, ನನ್ನ ವಸ್ತುಗೆ ಇಷ್ಟೊಂದು ಡಿಮ್ಯಾಂಡ್ ಅದ, ಆ ವಸ್ತುಗಳನ್ನ ನಾನು ಒಳ್ಳೆ ವಸ್ತುಗಳು ತಂದು ಇನ್ನೂ ಹೆಚ್ಚಿನ ಪ್ರಮಾಣದ ಒಂದು ಪ್ರಚಾರ ಗಿಟ್ಟಿಸ್ಬೇಕು, ನಾ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು. ವ್ಯಾಪಾರಸ್ಥರಲ್ಲಿ ಇವೆಲ್ಲ ಟಾರ್ಗೆಟ್ ಇರ್ತಾವ. ಈ ನೌಕರಿ ಮಾಡೋರ ಬಳಿ ಏನೇನು ಇರಂಗಿಲ್ಲ, ಅವ್ರೇನ್ ಮಾಡಿದ್ರು ಮಾಡಿದ್ರು, ಬಿಟ್ರು ಬಿಟ್ರು, ಸರ್ಕಾರ ಆಯ್ತು ಸಂಸ್ಥೆ ಆಯ್ತು ಪಗಾರ ಸುಮ್ಮ ಹಂಗೆ ಜಮಾ ಮಾಡ್ತಿರ್ತದ, ಇವ್ರನ್ನು ಹಂಗೆ ನಡೆದಿರ್ತದ ಜೀವನ. ಅದು ಜೀವನನೇ ಅಲ್ಲ ಅದು, ನೌಕರಿ ಮಾಡೋದು ರಿಯಲ್ ಲೈಫ್. ಆ ವ್ಯಾಪಾರಸ್ಥರ ಬಳಿ ಹೋರಾಟ, ಅದ್ರಕಿನ್ನ ಡೇಂಜರ್ ವ್ಯಾಪಾರ ಅಂತ ಡೇಂಜರ್ ಕೆಲಸ ಅಗ್ರಿಕಲ್ಚರ್. ಯಾವ ಟೈಮ್ನಾಗ ಅವ್ರಿಗೆ ಲಾಭ ಆಗ್ತದ ಗೊತ್ತಿಲ್ಲ, ಯಾವ ಟೈಮ್ನಾಗ ಅವ್ರಿಗೆ ನಷ್ಟ ಆಗ್ತದ ಗೊತ್ತಿಲ್ಲ. ಜಗ್ಗಿ ದುಡಿಬೇಕು, ಜಗ್ಗಿ ದುಡಿಬೇಕು, ಏಟ್ ದುಡಿದ್ರು ಮುಂದೆ ಏನಾಗ್ತದ ಏನೇನು ಗೊತ್ತಿಲ್ಲ. ಎಷ್ಟು ರಿಸ್ಕ್ ಲೈಫ್ ಅದ ಗೊತ್ತದ್ರ, ಅದ್ರೊಳಗ ಅವ್ರು ಹೆಂಗ್ ಬದುಕಬೇಕು, ಹೆಂಗ್ ಬದುಕಬೇಕು, ಹಿಂಗಾದ್ರೆ ಹೆಂಗ್ ಬದುಕಬೇಕು, ಹಂಗಾದ್ರೆ ಹೆಂಗ್ ಬದುಕಬೇಕು, ಎಷ್ಟು ಕಷ್ಟ ಪಡ್ತಿರ್ತಾರ ಅವ್ರ ರೈತರು. ಅವ್ರದ್ದು ರಿಸ್ಕ್, ವ್ಯಾಪಾರಿದಕ್ಕೆ ರಿಸ್ಕ್, ನೌಕರಿ ಮಾಡೋರ್ದು ಏನ್ ರಿಸ್ಕ್ ಇಲ್ಲ, ಪಾಸ್ಕ್ ಇಲ್ಲ, ಸೋಮ್ ಹಿಂಗೆ ಹೋಗ್ತಾನೆ ಇರ್ತದ ಗಾಡಿ. ಮತ್ ಅದ್ರೊಳಗೆ ಮತ್ ಟೆನ್ಷನ್ ಅಂತ ಏನ್ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಏನು ಗೊತ್ತೇ ಆಗಲ್ಲ. ರಿಯಲ್ ಟೆನ್ಷನ್ಸ್ ಅವ್ರ ರೈತರದು ವ್ಯಾಪಾರಿಸ್ತಾರ. ಇಲ್ಲಿ ಸಂಕಲ್ಪ ಏನು, 10 ಲಕ್ಷ ಸಂಪಾದಿಸಬೇಕು. ನಮ್ಗ ಬ್ಯಾಸಿಗಾಗ ಮಾವಿನ ಹಣ್ಣು ಮಾರ ಹುಡುಗ ಬಂಡಿಯಾಗ ಮಾವಿನ ಹಣ್ಣು ಮಾರ್ತಾನ, ಅವನು ಅವ್ರ ಅಪ್ಪ ಈ ಬ್ಯಾಸಿಗಾಗ ನೀನ್ ಇಷ್ಟು ರೊಕ್ಕ ಜಮಾಯಿಸ್ಲೇಬೇಕಂತೇಳಿ ಕೊಟ್ಟ, ಅವನಿಗೆ ಟಾರ್ಗೆಟ್ ಕೊಟ್ಟಿರ್ತಾನಂತ ಅಷ್ಟ ಅವ್ ಮಾಡ್ಲೇಬೇಕು. ಅವ್ ಕಷ್ಟಪಟ್ಟು ಎಲ್ಲರ ಒಂದ್ ಕಡೆ ನಿಂತ್ರಲ್ಲ, ಅವ್ನ ವಸ್ತುಗಳು ಎಲ್ಲಿ ಮಾರಾಟ ಆಗ್ತಾವ ಅಲ್ಲಿ ಹೋಗ್ಬೇಕು, ಓಡಾಡ್ಬೇಕು, ಒದರ್ಬೇಕು, ಮಾಲ್ ಮತ್ತೆ ತಗೊಂಬರ್ಬೇಕು, ಮತ್ ಹಾಕ್ಬೇಕು. ನಮ್ಮಅಪ್ಪ ಇಟ್ಟು ಗಳಿಸ್ಲಿಲ್ಲ ಅಂತಂದ್ರೆ ನಮ್ಮಅಪ್ಪ ಸುಮ್ಮಿರಂಗಿಲ್ಲ, ಬಹಳ ಡೇಂಜರ್ ಅದ ನಮ್ಮ ಅಪ್ಪ ಅಂತಿರ್ತಾನ. ಹಂಗ ಸಂಕಲ್ಪ ಮಾಡಿಸ್ತಾರ ಅವ್ರು ವ್ಯಾಪಾರ ಮಾಡೋರು. ಸಂಕಲ್ಪ ಇಷ್ಟು 10 ಲಕ್ಷ ಸಂಪಾದಿಸ್ಬೇಕು ಅನ್ನೋದು ಒಂದ್ ಸಂಕಲ್ಪ, ಒಂದು ಉದಾಹರಣೆ, ಸುಮ್ನೆ ಹೇಳಕತ್ತೀನಿ ನಾನು ಅಷ್ಟೇ. ನೀವು 10 ಲಕ್ಷ ಸಂಪಾದಿಸಿದ ಮೇಲೆ
ಕಷ್ಟಪಟ್ಟು 10 ಲಕ್ಷ ಏನ್ ಸುಮ್ಮನೆ ಬರಲ್ಲ, ಅದು 10 ಲಕ್ಷ ನೀವು ಸಂಪಾದಿಸ್ತಿರಲ್ಲ, ಆ ಸಂಪಾದಿಸಿ 10 ಲಕ್ಷ ದುಡ್ಡು ನಿಮ್ಮ ಮುಂದ ಇದ್ದಾಗ ಅವಾಗ ಏನಾರ ನಿಮ್ ಮನ್ಸಿಗೆ ತೃಪ್ತಿ ಆಗ್ತದೇನ್ರಿ? ಏನಾಗ್ತದೆ? ಈಗ 10 ಲಕ್ಷ ಸಂಪಾದಿಸ್ಬೇಕಂತಿರ್ತೀರಿ, 10 ಲಕ್ಷ ಸಂಪಾದಿಸಿ ಮುಂದೇನ್ ಮಾಡ್ತಾರೆ? ಹತ್ತು ಲಕ್ಷಕ್ಕೆ ಮನಸ್ಸು ಮುಗಿಯಂಗೇ ಇಲ್ಲ. ಅದು 10 ಲಕ್ಷ ಸಂಪಾದಿಸಿದ ಮೇಲೆ ಇದರ ಉದ್ದೇಶ ಈಡೇರಿದ್ದರ ಬಗ್ಗೆ ತೃಪ್ತಿ ಹೊಂದುವುದನ್ನು ಬಿಟ್ಟು 10 ಕೋಟಿ ಸಂಪಾದಿಸಬೇಕಂತ ಏನ ಟಾರ್ಗೆಟ್, ಮತ್ತೊಂದು ಟಾರ್ಗೆಟ್ ಇಟ್ಕೋತೀವಲ್ಲ, ದಟ್ ಈಸ್ ವಿಕಲ್ಪ. ಇಲ್ದದ್ದು ಬಿಟ್ಟು ಇಲ್ಲದಿನ್ನ ಒಂದು ಟಾರ್ಗೆಟ್ ಇಟ್ಕೋತೀವಿ ನೋಡ್ರಿ, ಅದು ವಿಕಲ್ಪ. ಇದು ಸಂಕಲ್ಪ, ಇದು ವಿಕಲ್ಪ. ಮಾಡಿದ್ರ ಬಗ್ಗೆ ಏನು ಲೆಕ್ಕದಾಗಿಲ್ಲ. ಅದ ಇದ್ದದ್ ಏನಾಯ್ತು? 99 ಮಾರ್ಕ್ಸ್ ಬಂದಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, 1 ಮಾರ್ಕ್ಸ್ ಎಲ್ಲಿ ಮಿಸ್ ಆಯ್ತು ಅಂತ ಹೇಳಿ ಆ 99 ಮಾರ್ಕ್ಸಿನ ಬಗ್ಗೆ ತೃಪ್ತಿ ಹೊಂದದ್ ಬಿಟ್ಟು ಆ 1 ಮಾರ್ಕ್ಸಿನ ಬಗ್ಗೆ ನಾನು ನೆಕ್ಸ್ಟ್ ಅದನ್ನು ಒಂದು ನಾ ತಗೋಬೇಕೇ ಅಂತ, ಇದು ವಿಕಲ್ಪ. ಸಂಕಲ್ಪ 12 ತಲೆಮಾರಿನ ತನಕ ಕುಳಿತು ಉಣ್ಣುವಂತೆ ಸಂಪಾದಿಸಬೇಕು. ಆಯ್ತಪ್ಪ, 12 ತಲೆಮಾರಿನ ಮಂದಿ ಎಲ್ಲರೂ ಒಂದು ಉಣ್ಣಷ್ಟು ಸಂಪಾದಿಸು. ಸಂಪಾದಿಸಿದ್ಮೇಲ ಮುಂದೇನಾಗ್ತದ? 12 ತಲೆಮಾರಿನವ್ರು ಕುಂತು ಉಣ್ಣಷ್ಟು ಸಂಪಾದಿಸೋದು ಇಷ್ಟು ರೊಕ್ಕ ಆದ್ರೆ 12 ತಲೆಮಾರು ಕುಂತುಣ. ಮತ್ ಮುಂದೇನ್ ಮಾಡ್ತಾನ ಅವನು? 12 ತಲೆಮಾರಿನ ಸಂಪಾದಿಸಿದ ಮೇಲೆ 13ನೇ ತಲೆಮಾರಿನವನಿಗೆ ಏನ್ ಮಾಡ್ಲಿ ಅಂತ ಚಿಂತೆ ಮಾಡ್ತಾನೆ. ಇದು ವಿಕಲ್ಪ. ಹಿಂಗ ಮಾಡೋದಕ್ಕೆ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡ್ಕೋತಿರೋದು. ಮಾಡಿದ ಅದು ಕೆಲಸ ಕಂಪ್ಲೀಟ್ ಆದ್ಮೇಲೆ ಅದ್ರ ಕಡೆ ಲಕ್ಷ ಕಡಿಮೆ ಆಗಿ ಇನ್ನ ಒಂದು ಮತ್ತೊಂದು ಏನೋ ಮಾಡ್ಕೋತೋದು. ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಟ್ಟರೆ ಇಡುವ ಚಿಂತೆ, ಇಟ್ಟರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ. ಹಿಂಗೆ ಎಲ್ಲ ಓಟು ಮಾಡ್ಕೋತ್ ಮಾಡ್ಕೋತ್ ಹೋಗೋದು. ಒಂದು ಇಲ್ಲಿಗೆ ಮುಗಿತು ಜೀವನ ಅನ್ನಂಗ ಇಲ್ಲೇ ಇಲ್ಲ. ಇದು ಹಿಂಗೆ ಕಂಟಿನ್ಯೂ ಮುಂದೆ ಹೋಗ್ತಾನೆ ಇರ್ತದೆ. ಸಂಕಲ್ಪ ನಮ್ಮ ಮನಸ್ಸಿನ ಬೆನ್ನತ್ತಿ ಹೋದವ್ರು ಹಣೆ ಬರೆ ಇಟೆ. ಆತ್ಮದ ಬೆನ್ನತ್ತಿ ಆದಿದ್ರ ಅದು ಏಟ್ ಗಳಿಸಿದ್ರೆ ಏನ್ ಮಾಡಬೋದ? ಏಟ್ ಬಿಟ್ರೆ ಏನಾಗದ? ಏಟ್ ಲಾಭ ಆದ್ರೆ ಏನಾಗದ? ಎಷ್ಟು ನಷ್ಟ ಆದ್ರೆ ಏನಾಗದ? ಆತ್ಮದ ಬೆನ್ನತ್ತಿ ಹೋಗ್ಬಿಟ್ರೆ ಅದು ಒಂದು ಸಿನಿಮಾ ನೋಡ್ದಂಗ ನೋಡ್ತೀವಿ ನಾವು ಜೀವನವನ್ನು. ಅಲ್ಲಿ ಏನ್ ನಡೆದದ ಅದನ್ನೊಂದು ಪಿಕ್ಚರ್ ಗತ್ಲೆ ನೋಡ್ತೀವಿ ಅಷ್ಟೇ. ಅದನ್ನ ಅದರಿಂದ ಭಿನ್ನವಾಗಿದ್ದು ನೋಡ್ತೀವಿ. ಇಲ್ಲ ಅಂತಂದ್ರೆ ಏನಾಗ್ತದೆ? ಮನಸ್ಸಿನ ಬೆನ್ನತ್ತಿ ಹೋಗ್ಬಿಟ್ಟೆವಂದ್ರೆ ಹಿಂಗೆ ಸಂಕಲ್ಪ ವಿಕಲ್ಪಗಳಲ್ಲಿ ತೇಲು ಮುಣುಗು ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತದೆ ಮನಸ್ಸು. ಈ ಸಂಕಲ್ಪ 12 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡ್ಬೇಕು. ಒಬ್ಬೊಬ್ರು ನೋಡ್ರಿ, ಬಗಲಾಗ ಛತ್ರಿ ಇಟ್ಕೊಂಡು ಒಂದೆರಡು ಹಳೆ ಬೂಟ್ ಹಾಕೊಂಡು ಒಂದು ನೇರು ಶರ್ಟ್ ದೋತ್ರ ಹಾಕೊಂಡು ಟೆಪಿ ಇಟ್ಕೊಂಡು ಹೋಗೇ ಓದ್ತಿರ್ತಾರ. ಎಲ್ಲಿ ಓದ್ತಾರ ಅಂದ್ರೆ ಈಗ 9 ಆಗ್ಯಾವ್ರಿ, ಇನ್ನ 3 ಜ್ಯೋತಿರ್ಲಿಂಗ ಉಳಿದಾವ, ಅವು ಇಷ್ಟು ಮುಗಿಸಬೇಕು. ಹೋಗಿದ್ದ ಮನೆಯಾಗ ಇರಂಗೆ ಇಲ್ಲ ಅವ್ರು. ಏನಾರ ಒಂದ್ ಇಂಥದೇ ಟೂರ್ ಮಾಡ್ಕೊ ತೊಡಾಡ್ತಿರ್ತಾರೆ. ರೊಕ್ಕ ಇರ್ಲಾರ್ದ ಒಳ್ಳ ಊರಿಗೆ ಬರ್ತಾರೆ. ರೊಕ್ಕ ಇತ್ತಂತ ಮತ್ತ ಊರಿಗೆ ಹೋಗೋರು. ರೊಕ್ಕ ಜಮಾ ಆಯ್ತು ಅಂದ್ರ ಒಳ್ಳಿ ಮತ್ತವ್ರ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಓದ್ತಿರ್ತಾರ. ರೊಕ್ಕ ಇರ್ಲಾರ್ದಾಗ ಅಟ್ಟೆ ಸುಮ್ಮ ಊರಾಗ ಬಿದ್ದಿರ್ತಾರೆ. ರೊಕ್ಕ ಜಮಾ ಆಯ್ತು ಅಂದ್ರೆ ಊರಿಗೆ ಹೋಗ್ಬಿಡ್ತಾರೆ. ಯಾವ ಊರಿಗೆ ಏನಾರ ಒಂದ್ ನೆಪ ಮಾಡ್ಕೊಂಡು ಯಾವ್ದಾರ ಜಗದ್ಗುರುಗಳು ಬೆನ್ನತ್ತಿ ಹೋಗೋದು, ಯಾವ್ದಾರ ಜ್ಯೋತಿರ್ಲಿಂಗ ನೋಡ್ಕೊತ ಹೋಗೋದು. ಆಯ್ತು, 12 ಜ್ಯೋತಿರ್ಲಿಂಗ ಎಲ್ಲ ಮುಗಿದ್ಮೇಲ 18 ಶಕ್ತಿ ಪೀಠಗಳು ಅಂತವ್ರಿ, ಅವು ನೋಡ್ಬೇಕ್ ಮತ್ತ ನೆಕ್ಸ್ಟ್. 18 ಇದು ಎಂದೂ ಮುಗಿಯದ ಹಪಹಪಿ. ಎಲ್ಲಿ ತನ ಏನ್ ಮಾಡಿದ್ರು ಮುಗಿಯಂಗಿಲ್ಲ. ಅದು ಮುಗಿದ್ ಕೂಡಲೇ ಮತ್ತೊಂದೇನೋ ಕ್ರಿಯೇಟ್ ಮಾಡ್ಕೋತಾರ. ಮಾಡ್ಕೊಂಡು ಹೋಗಿದ್ದೇ ಹೋಗಿದ್ದು. ಈ ಹಪಾಹಪಿ ಚಂಚಲತೆ ಇದೆಲ್ಲ ಯಾಕೆ ಹಿಂಗಾಗ್ತದ ಅಂದ್ರ, ಇದು ಮನಸ್ಸು, ಅನಾತ್ಮವಾದ ಮನಸ್ಸನ್ನ ನಾವು ಬೆನ್ನತ್ತೀವಲ್ಲ ಅದಕ್ಕೆ ಹಿಂಗಾಗ್ತದ. ನಾವು ಆತ್ಮ ಸ್ವರೂಪರಾಗಿ ಅನಾತ್ಮಕ್ಕೆ ಬೆನ್ನತ್ತೀವಿ. ಅನಾತ್ಮವನ್ನ ಮುಖ್ಯ ಮಾಡ್ಕೊಂಡು ಬೆನ್ನತ್ತಿದ್ರೆ ಮತ್ತೆ ಅದ ಹೆಂಗೆ ಕರ್ಕೊಂಡು ಅಡ್ಡಾಡ್ತಿರ್ತ ನಮ್ಮ ನಾವು ಆತ್ಮ ಅನ್ನೋದು ಅರಿವಿಲ್ಲದಕ್ಕೆ ಹಿಂಗಾಗ್ಲಿಕ್ಕ. ಅನಾತ್ಮ ಮನಸ್ಸು ಇದೇನ್ ಮಾಡ್ತದೆ? ಅವಶ್ಯಕತೆ ಹೌದಾ ಅಲ್ಲ, ಇದು ನಿಶ್ಚಲವಾಗಿ ಇರಬೇಕು ಅನ್ನೋದು ಅದಕ್ಕೆ ಬರಂಗೇ ಇಲ್ಲ. ಅದಕ್ಕೆ ಆತ್ಮ ಚೈತನ್ಯ, ಈ ಡಿಸೈರ್ಸ್ ಅಂಡ್ ನೆಸೆಸಿಟಿ ಅಂತ ಬರ್ತಾವ.
ಡಿಸೈರ್ಸ್ ನೆಸೆಸಿಟಿ. ನೆಸೆಸಿಟಿ ಅಂತಂದ್ರೆ ಯಾವುದೇ ವಸ್ತು ಬೇಕಂದ್ರೆ ಇದು ನಮಗೆ ಜೀವನಕ್ಕೆ ಅವಶ್ಯಕ ಇದೆಯೇ ಇಲ್ಲವೇ ನೋಡಿ ಮಾಡೋದಕ್ಕ ನೆಸೆಸಿಟಿ ಅಂತಾರ. ಡಿಸೈರ್ ಅಂತಂದ್ರೇನು, ಅವಶ್ಯಕತೆ ಅದೋ ಇಲ್ಲೋ, ಅನಾವಶ್ಯಕ ಆದೋ ಇಲ್ಲೋ, ಅಪ್ಪ ಅಪ್ಪಿ ಮಾಡಿ ಸಂಗ್ರಹ ಮಾಡ್ಕೊಂಡಿರೋದಕ್ಕೆ ಡಿಸೈರ್ ಅಂತಾರ. ಅಪ್ಪ ಅಪ್ಪಿ ಮಾಡೋದಕ್ಕ ಡಿಸೈರ್ ಅಂತಾರ. ನೆಸೆಸಿಟಿ ಅಂದ್ರೆ ಅವಶ್ಯಕತೆಯನ್ನು ಅರಿತು ಮಾಡುವುದಕ್ಕ ನೆಸೆಸಿಟಿ ಅಂತಾರ. ಇವೆಲ್ಲ ನಮ್ಮ ಟೆಕ್ನಿಕಲ್ ಎಕ್ಸ್ಪ್ಲನೇಷನ್ಸ್ ಇರ್ತಾವ. ಅವಶ್ಯಕತೆ ಅನಾವಶ್ಯಕ ಇವೆಲ್ಲ ತಿಳ್ಕೋಬೇಕು. ಅದಕ್ಕೆ ಒಂದ್ ಕಡೆ ನಾವು ಆತ್ಮ ಸಾಧನೆ ಮಾಡಿದೆವು ಅಂತಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಅಂತ ಇರ್ತದ. ಈ ತೃಪ್ತಿ ಅನ್ನೋದು ಏನು ಇಲ್ಲದೆ ತೃಪ್ತಿ ಹೊಂದೋದು ಅಜ್ಞಾನ. ಎಲ್ಲ ಇದ್ದು ತೃಪ್ತಿ ಹೊಂದ್ಬೇಕು. ಏನು ಮಾಡ್ಲಾರ್ದೆ ತೃಪ್ತಿ ಅದೀನಿ ಅಂತಂದ್ರೆ ಅದರಿಂದ ಏನು ಉಪಯೋಗ ಆಗ್ತದೆ? ಏನು ಇರ್ಲಾರ್ದೆ ಸುಮ್ ಹಂಗೆ ಆರಾಮ್ ಇರ್ತೀನಿ ಅಂದ್ರೆ ಹೆಂಗಾಗ್ತದೆ? ಎಲ್ಲ ಮಾಡಿ ಎಲ್ಲ ಇಟ್ಕೊಂಡು ತೃಪ್ತಿ ಇರ್ಬೇಕು. ಏನು ಮಾಡ್ಲಾರ್ದೆ ಒಬ್ಬವ ಗಾರ್ಡನ್ ದಾಗ ತಲೆ ಬುಡಕ್ಕೆ ಕೈ ಇಟ್ಕೊಂಡು ಮಕ್ಕೊಂಡಿದ್ನಂತ ಗಾರ್ಡನ್ ದಾಗ, ಮುನ್ಸಿಪಾಲಿಟಿ ಗಾರ್ಡನ್ ದಾಗ. ಒಬ್ರು ವಾಕಿಂಗ್ ಹೋಗೋರು ಹಿರಿಯರು ಸೀನಿಯರ್ ಸಿಟಿಸನ್ ಅಧಿಕಾರಿಗಳಾಗಿ ರಿಟೈರ್ ಆಗಿ ಅವರು ವಾಕಿಂಗ್ ಬರ್ತಿದ್ರತ್ತ ಬರಾಗ, ಎಲ್ಲಪ್ಪ ತಮ್ಮ ನೀ ದಿನ ಈ ತರ ತಲೆ ಬುಡ ಕೈ ಇಟ್ಕೊಂಡು ಹಿಂಗ ಮಲ್ಕೊಂಡ್ ನೋಡಿದ್ರೆ ನೀನು ಹಿಂಗಾದ್ರೆ ಹೆಂಗಪ್ಪ ನಿನ್ ಜೀವನ ಕಷ್ಟ ಆಗ್ತದಲ್ಲ, ಯಾಕ ಏನ್ ಮಾಡ್ಬೇಕ್ರಿ ಅಂತ ಕೇಳಿದ. ಏನ್ ಮಾಡ್ಬೇಕ? ಏನಾರ ಒಂದಿಷ್ಟು ಕೆಲಸ ಮಾಡ್ಬೇಕು. ಏನ್ರಿ ಕೆಲಸ ಮಾಡಿದ್ರೆ ಏನಾಗ್ತದ? ನಾಕ್ ದುಡ್ಡು ಬರ್ತದ. ನಾಕ್ ದುಡ್ಡು ಬಂದ್ರೆ ಏನ್ ಮಾಡ್ತದ? ನಾಕ್ ದುಡ್ಡು ಬಂದ್ರೆ ಒಂದಿಷ್ಟು ದುಡ್ಡು ಸಂಗ್ರಹ ಮಾಡ್ಕೊಂಡು ಜೀವನ ಚಂದ ಮಾಡ್ಕೊಂಡು ಮನಿಗಿನಿ ಪ್ಲಾಟ ಕಟ್ಟಿಸ್ಕೋಬೇಕು. ಮನಿ ಕಟ್ಕೊಂಡ್ಮೇಲೆ ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು? ಮಕ್ಕಳು, ಮಕ್ಕಳ ಶಾಲೆ ಶಿಕ್ಷಣ ಎಲ್ಲ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಏನಾಗ್ತದ ಅಂದ್ರೆ ಆರಾಮ್ ಇರ್ಬಹುದು ಅಂತ. ಅಲ್ರಿ ಆರಾಮ್ ಇರೋದ ಕಟ್ಟೆ ಎಲ್ಲ ಯಾಕೆ ಮಾಡ್ಬೇಕಂತ ಕೇಳಿದ್ ನಾನು. ಹಂಗೆ ಆರಾಮದಿನಲ್ಲ ನನಗೇನಾಗ್ಯದ ಈಗ ಈಟೆಲ್ಲ ಮಾಡಿ ಆರಾಮ್ ಆಗದೆ ಅದಕ್ಕ ಏನು ಮಾಡ್ಲಾರ್ದೆ ಆರಾಮ್ ಇದ್ರೆ ಆಯ್ತಲ್ಲ ಅಂತೇಳ ಸುಮ್ ಹಂಗೆ ಆರಾಮ್ ಹಾಕೊಂಡಿದ್ ನಾನು. ಹಂಗ ಏನು ಮಾಡ್ಲಾರ್ದೆ ಏನು ಇರ್ಲಾರ್ದೆ ಆರಾಮ್ ಇರೋದು ಅಜ್ಞಾನ. ಅದು ಸಾರ್ಥಕ ಅಲ್ಲ. ಎಲ್ಲ ಮಾಡಿರ್ಬೇಕು, ಏನೆಲ್ಲ ಮಾಡ್ತಿರ್ಬೇಕು, ಏನೆಲ್ಲ ನಡೆದಿರ್ಬೇಕು, ಏನೆಲ್ಲ ಸಂಗ್ರಹ ಇರ್ಬೇಕು, ಇದ್ದು ಆರಾಮ್ ಇರ್ಬೇಕು. ಅದು ಆರಾಮ್, ಅದು ಸತ್ಯದ ಆರಾಮ. ಆದ್ದರಿಂದ ಮನಸ್ಸು ಈ ಏನದಲ್ಲ, ಈ ಮನಸ್ಸಿಗೆ ಏನಂತಾರ? ಮನಸ್ಸಿಗೆ ಇಂಗ್ಲಿಷ್ನಾಗ ಏನಂತಾರ? ಮೈಂಡ್. ಮೈಂಡ್ ಅಂತಾರ. ಬುದ್ಧಿಗೆ ಇಂಟಲೆಕ್ಟ್ ಅಂತಾರ. INTELECT ಬುದ್ಧಿಗೆ ಇಂಟಲೆಕ್ಟ್ ಅಂತಾರ. ಆದ್ದರಿಂದ ಮನಸ್ಸು ನಾನಲ್ಲ, ಅದು ನನ್ನದು ಅಲ್ಲ, ಅದು ಸಮಷ್ಟಿ ಸೂಕ್ಷ್ಮ ಭೂತಗಳ ಅಂಶವಾಗಿದೆ. ಇದು ಸಂಕಲ್ಪ ವಿಕಲ್ಪ ಮಾಡುವುದನ್ನು ಅರಿಯುವವನು ನಾನು. ಇದು ಅಪಾಪಿ ಚಂಚಲತೆ ಅನಾವಶ್ಯಕವಾಗಿ ಏನೆಲ್ಲ ನನ್ನ ಕೆಲಸ ಮಾಡ್ಲಿಕ್ಕೆ ಹಸ್ತದಲ್ಲ ಇದನ್ನೆಲ್ಲ ತಿಳ್ಕೊಳ್ಳೋನು ನಾನು. ಮತ್ತೆ ಡಿಸೈರ್ಸ್ ಅಂಡ್ ನೆಸೆಸಿಟಿ ಅನ್ನೋ ಶಬ್ದಗಳನ್ನು ತಿಳ್ಕೋಬೇಕು. ಇವೆಲ್ಲ ಜೋಡ್ ಜೋಡ್ ಶಬ್ದ ಇರ್ತಾವ. ಇವುಗಳನ್ನ ಮಾಡಿ ನನ್ನ ಶಕ್ತಿ ಸಾಮರ್ಥ್ಯ ನಾಶ ಮಾಡ್ತದ, ನನ್ನ ಆಯುಷ್ಯ ನಾಶ ಮಾಡ್ತದ, ಇದ್ರ ಬೆನ್ನ ಹತ್ತಿದ್ರ ನನ್ನ ಜೀವನನೇ ಹಾಳಾಗ್ತದ ಅಂತ ತಿಳಿಯುವವನು ನಾನು. ಹಂಗ ತಿಳಿದ್ಮೇಲೆ ಏನ್ ಮಾಡ್ಬೇಕು ನಾವು ಅದನ್ನ? ಏನ್ ಮಾಡ್ಬೇಕು? ದೂರ ಆಗ್ಬೇಕು. ದೂರ ಹೆಂಗ ಆಗ್ತಿರ್ತೀವಿ? ಸಮತೋಲನದಲ್ಲಿ ಇಟ್ಕೊಳ್ಳೋದು ಕಲಿಬೇಕ್ರಿ. ಎರಡು ಕೆಲಸ. ಒಂದು ಅದಕ್ಕ ಸೂಚನೆ ಕೊಟ್ಟು ಕಂಟ್ರೋಲ್ ಮಾಡ್ಬೇಕು. ಒಂದು ಟೆಕ್ನಿಕ್ ಇದು, ಅದಕ್ಕ ಇನ್ಸ್ಟ್ರಕ್ಷನ್ ಕೊಡ್ಬೇಕು. ಎಲೆ ಮನಸ್ಸೇ ನೀವು ಅದಕ್ಕೆ ಅದರಿಂದ ಭಿನ್ನವಾಗಿದ್ದು ಅದನ್ನ ನೋಡಿದ್ರೆ ಗೊತ್ತಾಗ್ತದೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ ಹೇಳಿ. ನೀವು ಅದರಿಂದ ಭಿನ್ನವಾಗಿರೋದ್ ಬಿಟ್ಟು ಅದೇ ನೀವು ಆದ್ರಿ ಅಂತಂದ್ರ ಮನಸ್ಸಿನ ಮಟ್ಟದ ವ್ಯವಹಾರಗಳಾಗ್ತಾವ ನಿಮ್ಲಿಂದ, ಅರಿವಿನ ಮಟ್ಟದ ವ್ಯವಹಾರಗಳು ಆಗಂಗಿಲ್ಲ. ಅದಕ್ಕ ಇಲ್ಲಿ ಬಹಳ ಲೈಫ್ಗೆ ಸಂಬಂಧಪಟ್ಟಂತೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ನೀವ್ ಏನ್ ಮಾಡ್ಬೇಕು? ಆ ಟೆಕ್ನಿಕ್ ಏನಪ್ಪ, ಆ ಮನಸ್ಸಿಗೆ ನೀವು ಭಿನ್ನವಾಗಿದ್ದು ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನಿಮ್ಮ ಮನಸ್ಸನ್ನು, ನೀವು ಮನಸ್ಸಿನಿಂದ ಭಿನ್ನವಾಗಿ ಮನಸ್ಸನ್ನು ವೀಕ್ಷಿಸ್
ಬುದ್ಧಿ ಆ ಮನಸ್ಸಿಗೆ ಎಲೆ ಮನಸ್ಸೇ. ಏನ್ ಮಾಡ್ಬೇಕು? ಈ ರೀತಿ ಬೇಡ, ಇದು ಮುಂದೆ ಒಳ್ಳೇದಾಗಲ್ಲ, ಇದರಿಂದ ಕಷ್ಟ ನಷ್ಟ ಅಪಮಾನ ಹಿಂಸೆಗಳಾಗ್ತವ ಅಂತೇಳಿ ಅದಕ್ಕ ಸೂಕ್ಷ್ಮವಾಗಿ ಹೇಳಿದ್ರೆ ಅಂದ್ರೆ ಆ ಮನಸ್ಸು ನೀವ್ ಹೇಳಿದ್ದು ಕೇಳುತ್ತದ. ನೀವೇ ಆ ಮನಸ್ಸಿನಾಗಿ ಮನಸ್ಸಾಗಿ ವರ್ತನೆ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರ ನಿಮ್ಮಲ್ಲಿ ಏನತ್ತ ಕೀಳು ಮಟ್ಟದ ಮಾತು, ಕೀಳು ಮಟ್ಟದ ಕೃತಿ, ಕೀಳು ಮಟ್ಟದ ಆಲೋಚನೆ, ಕೀಳು ಮಟ್ಟದ ಭಾವನೆಗಳು. ಯಾಕಂದ್ರೆ ಮನಸ್ಸೇ ನೀವಾಗಿ ವರ್ತಿಸ್ತಿರ್ತೀರಿ. ಮನಸ್ಸಿನ ಪ್ಲಾಟ್ಫಾರ್ಮ್ ಲಿಂದ ಮ್ಯಾಲ ಇರ್ಬೇಕು ನೀವು. ಏರಿ ಮನಸ್ಸನ್ನ ನೋಡ್ಬೇಕು, ಈ ಮನಸ್ಸ ಹೆಂಗ್ ಕೆಲಸ ಮಾಡ್ಲಿಕ್ಕತ್ತದ ಅಂತ. ಅದರಿಂದ ಭಿನ್ನವಾಗಿ ನೋಡ್ಬೇಕು. ನೋಡಿ ಆ ಮನಸ್ಸಿಗೆ ಸೂಚನೆ ಕೊಟ್ಟು ಮನಸ್ಸನ್ನ ನಿಯಂತ್ರಣ ಮಾಡೋದು ಒಂದು ಟೆಕ್ನಿಕ್. ನಿಮಗ್ ಮನಸ್ಸಿಗೆ ನಿಯಂತ್ರಣ ಮಾಡಕ್ ಆಗ್ಲಿಲ್ಲ, ಆ ಟೆಕ್ನಿಕ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮನಸ್ಸಿನ ಆಲೋಚನೆಗಳ ಬಗ್ಗೆ ಉದಾಸೀನ ಮಾಡುವುದು. ಮನಸ್ಸು ಹೇಳಲ್ಲ ಬೇಕಾದ ಹೇಳಕ್ ಆಯ್ತು ಹೇಳ್ಕೊತಿರೋ ನಾನಂತೂ ನಿನ್ ಬೆನ್ನತ್ತಿ ಬರಲ್ಲ, ನಾನು ನಿನ್ ಮಾತು ಕೇಳಲ್ಲ ಅಂತೇಳಿ ಮನಸ್ಸಿಗೆ ನೀವು ಉದಾಸೀನ ಮಾಡ್ಬೇಕು. ನೆಗ್ಲಿಜಿಯನ್ಸಿ ಅವಾಗ ಅದೇನ್ ಮಾಡ್ತದ? ಅದಕ್ಕೆ ಉದಾಸೀನ ಮಾಡಿದ್ಮೇಲೆ ಅದೇನ್ ಮಾಡ್ತದ? ಹೊಳ್ಳಿ ಬಂದು ನೀವ್ ಹೇಳಿದ್ದೆ ಕೇಳ್ತದ. ಸಮುದ್ರ ದಂಡಿಗೆ ಒಂದು ಹಡಗು ನಿಂತಿತ್ತಂತೆ. ಆ ಹಡಗ ಏನಾಯ್ತು, ದಂಡಿಗಿದ್ದಾಗ ಒಂದು ಕಾಗೆ ಬಂದು ಹಡಗಿನ ಮೇಲೆ ಕೂತ್ ಮೇಲ ಅದೇನ್ ದೊಡ್ಡ ಹಡಗ ಅದು, ಅದು ಸರ್ ಚಲನೆ ಹೊಂದಿದ್ದೆ ಗೊತ್ತಾಗ್ಲಿಲ್ಲ ಇದಕ್ಕ, ಕಾಗೆಗೆ ದೊಡ್ಡ ಹಡಗ ಅದು. ಸಮುದ್ರ ಮಧ್ಯದಲ್ಲಿ ಹಡಗ ಹೋಗ್ಬಿಡ್ತು. ಹೋದ್ಮೇಲೆ ಅದು ಕಾಗೆ ಸುಮ್ ಕೂತದ್ದು ಏನ್ ಮಾಡ್ತು, ಸ್ವಲ್ಪ ಹಾರೆ ಬರೋ ಆ ಕಡೆ ಈ ಕಡೆ ನೋಡ್ತದ, ಎಷ್ಟು ಕಿಲೋಮೀಟರ್ ಆದ್ರೂ ಬರೀ ನೀರಿನ ರಾಶಿ, ಜಲರಾಶಿ, ನೆಲನೆ ಸಿಗ್ಲಿಲ್ಲ ಅದಕ್ಕೆ. ಮತ್ತೇನ್ ಮಾಡ್ತು, ಎಲ್ಲಿ ನೆಲ ಸಿಗ್ಲಿಲ್ಲ ಅಂದ್ರೆ ಅದು ಏನ್ ಮಾಡ್ತು? ಹೊಳ್ಳಿ ಮತ್ತೆ ಬಂದು ನಿಮ್ಮಲ್ಲೇ ಬಂದು ನೀವ್ ಹೇಳಿದ್ದು ಕೇಳ್ತದ ಅದು. ಅದಕ್ಕ ಇದು ಸಿಗಬಾರ್ದು, ಸಪೋರ್ಟ್ ಸಿಗಬಾರ್ದು. ನೀವೇನ್ ಮಾಡ್ತೀರಿ, ಅದಕ್ಕೆ ಮೊದಲೇ ಸಪೋರ್ಟ್ ರೆಡಿ ಇಟ್ಟಿರಿ. ನೀ ಹೆಂಗಂತೆ ಹಂಗ ಕುಣಿಬಾರ ಅಂತೇಳಿ ಅದಕ್ಕೆ ರೆಡಿ ನೋಡ್ಕೊತೀರಿ. ಅದ ಹೆಂಗ್ ಬೇಕಂಗ್ ಮಾಡ, ಅದರದ್ದು ವಿಚಾರಗಳಿಗೆ ಸಪೋರ್ಟ್ ಸಿಗ್ಲಾರ್ದಂಗ ಆಗ್ಬೇಕು. ಆ ರೀತಿ ನಿಮ್ಮ ಒಂದು ಮನಸ್ಸನ್ನ ಮೇಂಟೈನ್ ಮಾಡಿಕೊಳ್ಳುವಂತ ಟೆಕ್ನಿಕ್ ಕಲಿಬೇಕು ನೀವು. ಮನಸ್ಸಿಗೆ ಏನೇನು ಸಪೋರ್ಟ್ ಸಿಗ್ಲಾರ್ದಂಗ, ಅದರ ದುರಾಲೋಚನೆಗಳಿಗೆ ನಾವು ಸೊಪ್ಪು ಹಾಕ್ಲಾರ್ದಂಗ ಇರ್ಬೇಕು. ಮಾತು, ಕೃತಿ, ಆಲೋಚನೆ ಇವೇನ್ ಬರ್ಲಕತ್ತವ, ಇವೆಲ್ಲ ಮನಸ್ಸಿನವೋ ಅರಿವಿನವೋ ಅಂತ ತಿಳ್ಕೊಳ್ಳಂತ ವಿವೇಕ ನಿಮಗಿರ್ಬೇಕು. ಅರಿವಿಂದಿದ್ರೆ ಏನಾಗ್ತದ, ಮುಂದೆ ಎಲ್ಲ ಕಲ್ಯಾಣನೇ ಆಗ್ತದ. ಮನಸ್ಸಿಂದಿತ್ತು ಅಂತಂದ್ರ ಎಲ್ಲ ಸರ್ವನಾಶ ಆಗ್ತದ. ಅದಕ್ ಮುಂದೆ ಕೆಟ್ಟದ್ದು ಆತಿತ್ತು ಅಂತಂದ್ರೆ ಅದು ಮನಸ್ಸಿಂದದ, ಅದಕ್ಕೆ ಇದು ಮನಸ್ಸಿಂದ ಬೇಡಪ್ಪ ಅಂತೇಳಿ ಅರಿವಿನ ಮಾರ್ಗದಿಂದ ಏನ್ ಬರ್ತಾವ ಅವೇ ಏನಂತಾರವಾಗ ಶ್ರುತಿಗಳು, ಶ್ರುತಿಗಳು ಅಂತಾರ. ನಿಮ್ಮ ಅರಿವಿನ ಮಾರ್ಗ ಹಿಡ್ಕೊಂಡು ಹೋಗಿ ನೀವೇನ್ ಕೇಳ್ತೀರಿ ಅದು ಮುಂದೆ ನಿಮ್ಗೆ ಯಾವ್ದು ಕಲ್ಯಾಣ ಉಂಟು ಮಾಡ್ತದ ಅದೇ ಶ್ರುತಿ. ಮತ್ತೇನು ಆದಿ ಕಾಲದ ಋಷಿ ಮುನಿಗಳು ಹೇಳೋ ಶ್ರುತಿನೇ ಶ್ರುತಿ ಅಲ್ಲ, ನಿಮ್ಮೊಳಗೇ ಶ್ರುತಿ ಅದ. ನಿಶಬ್ದ ವೇದ ಹೇಳುವ ಶ್ರುತಿ ಸದಾ ಕಾಲ ಒಳಗ್ ಹೇಳ್ತಾನೆ ಅದ. ಅದ್ರ ಕಡೆ ಲಕ್ಷ ಕೊಟ್ರಿ ಅಂದ್ರ ಬುದ್ಧಿ ಮತ್ತು ಅರಿವುಗಳು ತಿಳಿದುಕೊಳ್ಳದೆ ವಿವೇಕ. ಆ ಪ್ರಕೃತಿ ಭಾವವುಳ್ಳ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿಗಳ ವಿಚಾರಗಳನ್ನ ಪರಿಗಣಿಸಿದರೆ ಏನಾಗ್ತದ, ಕೆಳಮಟ್ಟದ ಜೀವನ ಆಗ್ತದ. ಆಕರ್ಷಣೀಯವಾಗಿರಂಗಿಲ್ಲ, ಪ್ರಾಣಿ ಬದುಕದಷ್ಟೇ. ಈ ಆಸಕ್ತಿ ಮತ್ತೆ ಸಂಕಲ್ಪ ವಿಕಲ್ಪ ಇವೇನ್ ಬುದ್ಧಿ ಚಿತ್ತ ಅಹಂಕಾರವಲ್ಲ, ಇವುಗಳನ್ನ ಮೀರಿದ ಅರಿವಿನ ಬದುಕು ನಾವು ಮಾಡಿಬಿಟ್ಟವಂತಂದ್ರೆ ಅದು ಆಕರ್ಷಣೀಯವಾಗಿರ್ತದ, ಪೂಜ್ಯನೀಯವಾಗಿರ್ತದ, ಆ ಬದುಕು ಕಲ್ಯಾಣಕಾರಿ ಆಗಿರ್ತದೆ. ಅದನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವುದಕ್ಕೆ ವಿವೇಕ, ವಿವೇಕ ಅಂತ. ಒಳಗಿಂದ ಥಾಟ್ಸ್ ಬರ್ತಿರ್ತಾವ, ಅದು ಮನಸ್ಸಿಂದ ಥಾಟು ಏನು
ಅರಿವಿನ ಥಾಟೋ ಥಾಟ್ ಬೈ ಕಾನ್ಶಿಯಸ್ ಥಾಟ್ ಬೈ ಮೈಂಡ್ ಇವು ತಿಳ್ಕೋಬೇಕು ಡಿಫರೆನ್ಸ್ ಮಾಡಿ ತಿಳ್ಕೋಬೇಕು ಮನಸ್ಸನ್ನು ಅರಿಯುವ ಆತ್ಮ ಚೈತನ್ಯನು ನಾನು ಅದು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡ ವಸ್ತು ಘಟದೃಷ್ಟ ಘಟದಿಂದ ಭಿನ್ನವಾಗಿ ಅದನ್ನು ವೀಕ್ಷಿಸುವಂತೆ ನಾನು ಮನಸ್ಸಿನಿಂದ ಭಿನ್ನವಾಗಿ ಮನಸ್ಸನ್ನು ಅರಿಯುತ್ತೇನೆ ನಾನು ಮನಸ್ಸಿನ ಒಡೆಯ ಮನಸ್ಸಿನ ಸಲಹೆಯನ್ನು ಸ್ವೀಕರಿಸುವವನೇ ಹೊರತು ಅದರ ಆದೇಶವನ್ನಲ್ಲ ಇದು ಚಂದ ತಿಳ್ಕೋಬೇಕು ಅದು ಸಲಹೆ ಕೊಡಬಹುದು ಅಷ್ಟೇ ಮನಸ್ಸು 108 ಹೇಳ್ತಿರ್ತದ ಅದು ಸಲಹೆಗಾರ ಅಷ್ಟೇ ಮಂತ್ರಿ ಸಲಹೆಗಾರ ರಾಜ ಅಲ್ಲ ಸಲಹೆ ಕೊಡ್ತಾನೆ ರಾಜಾಗ ಅಷ್ಟೇ ಹೊರತು ಅದು ರಾಜ ಅಲ್ಲ ಆ ಮಂತ್ರಿಗೆ ರಾಜನ್ಗದ್ಲೆ ನಡ್ಸ್ಕೊಂಡ್ಬಿಟ್ರೆ ಮಂತ್ರಿ ಬುದ್ಧಿ ಮೇಲೆ ರಾಜ್ಯ ನಡೆಸಿದ್ರೆ ಹೆಂಗಾಗ್ತದ ಮಂತ್ರಿ ಎಷ್ಟೊತ್ತಾದ್ರು ರಾಜ ಸಲಹೆ ಕೊಡ್ಬೇಕು ರಾಜ ಅವನು ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಆ ಮಂತ್ರಿಯ ಸಲಹೆಯನ್ನ ಎಷ್ಟರ ಮಟ್ಟಿಗೆ ತಾನು ಪರಿಗಣಿಸ್ಬೇಕು ಅಷ್ಟು ಪರಿಗಣಿಸಿ ಅದ್ರ ಇದ್ರ ಮೇಲೆ ಇವನು ರಾಜ್ಯ ನಡೆಸ್ತಿರ್ತಾನ ಮಂತ್ರಿನೇ ರಾಜ ಆದ್ರ ದೇಶ ಹಾಳಾಗೋಗ್ಬಿಡ್ತದ ಮ್ಯಾಲ್ ಗವರ್ನರ್ಸ್ ಅಂತಿರ್ತಾರ ರಾಷ್ಟ್ರಪತಿಗಳಂತಿರ್ತಾರ ಬ್ಯಾಲೆನ್ಸ್ ಮಾಡೋದಕ್ಕ ಅವ್ರಲಿಂದ ನಡೆದಿರ್ತದ ಇದು ಗೊತ್ತಾಗಂಗಿಲ್ಲ ನಮಗ ಬ್ಯಾಲೆನ್ಸ್ ಹಿಡ್ಕೊಂಡು ಹೋಗ್ತಿರ್ತಾರ ಅವರು ಒಡೆಯ ಮನಸ್ಸಿನ ಸಲಹೆಯನ್ನು ಸ್ವೀಕರಿಸುವವನೇ ನಾನು ಮನಸ್ಸಿನ ಒಡೆಯ ನಾನು ಅದರ ಮನಸ್ಸಿನ ಸಲಹೆಯನ್ನ ಸ್ವೀಕರಿಸುವವನೇ ಹೊರತು ಆದೇಶವನ್ನಲ್ಲ ಕಾರಣ ಅದು ಏನದ ನನ್ನ ಉಪಕರಣ ಅದು ನನ್ನ ಇನ್ಸ್ಟ್ರೂಮೆಂಟ್ ಅದು ನನ್ನ ಬದುಕಿಗೆ ಅವಶ್ಯಕತೆ ಇರುವಂತ ಒಂದು ಇನ್ಸ್ಟ್ರೂಮೆಂಟ್ ಆದ ಹೊರತು ಅದು ನನ್ನ ಒಡೆಯನಲ್ಲ ನಾನು ಅದರ ಒಡೆಯ ಮನಸ್ಸಿನ ಆದೇಶವನ್ನು ಪಾಲಿಸುವುದು ಅಜ್ಞಾನ ಅವಿವೇಕತನ ಅಯೋಗ್ಯತನ ಅಂತ ತಿಳಿದವನಾಗಿದ್ದೇನೆ ಮನಸ್ಸು ನನ್ನ ಅದ್ಭುತ ಶಕ್ತಿಯ ಒಂದು ಭಾಗ ಅದನ್ನು ಇಚ್ಛಾಶಕ್ತಿ ಅಂತ ಕರೆಯುತ್ತೇವೆ ವಿಲ್ ಪವರ್ ಮನಸ್ಸೇನದ ನನ್ನೊಳಗೆ ಒಂದು ಅದ್ಭುತವಾದ ಶಕ್ತಿ ಅದ ಈ ಶಕ್ತಿ ಏನದ ಮನುಷ್ಯನಿಗಿರುವ ಮನಸ್ಸಿನ ಶಕ್ತಿ ಮಂಗಲಂ ಗುರುದೇವಾಪ್ಪಗೆ ಮಂಗಲಂ ಜಯ ಮಂಗಲಾತ್ಮಗೆ ಮಂಗಲಂ ಮಂಗಲ ಒಳ್ಳೆಯ ಸದಿಚ್ಛೆಗಳಿಗಾಗಿ ಬಳಸ್ಕೋಬೇಕೆ ಹೊರತು ಕೆಟ್ಟ ಇಚ್ಛೆಗಳಿಗಾಗಿ ಅದನ್ನ ಬಳಸ್ಕೋಬಾರ್ದು ಹೋಗ್ತೀವಿ ಮನಸ್ಸು ನಾನಲ್ಲ ನನ್ನದಲ್ಲ ಅಂತ ಹ್ಯಾಂಗ ತಿಳ್ಕೋಬೇಕು ಅಂದ್ರೆ ಹಿಂಗ್ ತಿಳ್ಕೋಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಬುದ್ಧಿ ಅಂತ ಏನದಲ್ಲ ಇದು ನಾಳೆ ಹೇಳೋಣ ಬುದ್ಧಿ ಹೆಂಗ್ ಕೆಲಸ ಮಾಡ್ತದ ಏನ್ ಮಾಡ್ತದ ಮನಸ್ಸಿನ ಬಗ್ಗೆ ಏನಾರ ಡೌಟ್ ಮತ್ತೆ ಅವೇನು ಹಿಂದ ಇನ್ನೊಂದೆರಡು ವಾಯುಗಳ ಬಗ್ಗೆ ಏನಾರ ಡೌಟ್ ಇದ್ರೆ ಕೇಳ್ರಿ ಮನಸ್ಸನ್ನ